ಅಂತ ಹೇಳಿದ್ರೆ ನಮ್ಗ್ ಜಸ್ಟ್ ಕನ್ವರ್ಷನ್ ಸೊ ಏನಂತ ಹೇಳಿದ್ರೆ ಕಿಲೋಮೀಟರ್ ಇಂದ ಏನ ಕಿಲೋಮೀಟರ್ ಪರ್ ಅವರ್ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಏನಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕ್ವಶನ್ಸ್ ಗಳನ್ನ ಬೇರೆ ಬೇರೆ ಎಕ್ಸಾಮ್ಸ್ ಗಳಲ್ಲಿ ಕೇಳಿದ ಹಿಂದ್ಗಡೆ ಇವನ್ ನಮ್ಗೆ ಇವಾಗ ಟ್ರೈನ್ ಬಗ್ಗೆ ಮಾಡುವಾಗ ಕೂಡ ಕ್ವಶನ್ ಅದ್ ಮಾಡ್ಬಿಟ್ಟೆ ನಾವು ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಸಾಲ್ವ್ ಮಾಡ್ಬೇಕಾಗತ್ತ ಕ್ವಶನ್ಸ್ ಗಳನ್ನ ಸೊ ನೆಕ್ಸ್ಟ್ ಒಂದ್ ಏನಂತ ಹೇಳಿದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇದ್ರ ಮೇಲೆ ಏನಂತ ಹೇಳಿದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಕೇಳಿದನ ಅದ್ನು ಕೂಡ ಮಾಡೋಣ ಸೆಕೆಂಡ್ ಟೈಪ್ ಆಮೇಲೆ ತರ್ಡ್ ಟೈಪ್ ಏನ್ ಬರತ್ತಪ್ಪ ಅಂತ ಹೇಳಿದ್ರ ಸೊ ನಮ್ಗೆ ಏನಂತ ಹೇಳಿದ್ರೆ ಟ್ರೈನ್ ಮೇಲೆ ಅಂದ್ರೆ ಎಲ್ಲಾನು ಟ್ರೈನ್ ಮೇಲೆನು ಮತ್ ಟ್ರೈನ್ ಇರ್ಬೋದು ಕಾರ್ ಇರ್ಬೋದು ಎಲ್ಲಾನು ಹೆಂಗ ಹಿಂಗ ಇರ್ತಾವ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಟ್ರೈನ್ ಮೇಲೆ ಏನ್ ಅಂತ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾನ ಅಂದ್ರೆ ಹೆಂಗ್ ಹೆಂಗಂತ ಹೇಳಿದ್ರೆ ಸೊ ಇವಾಗ ಟ್ರೈನ್ ಹೋಗ್ತಾ ಇರತ್ತ ಟ್ರೈನ್ ಆಮೇಲೆ ಏನಂತ ಹೇಳಿದ್ರೆ ಒಬ್ಬ ಮನುಷ್ಯ ನಿಂತ್ಕೊಂಡಿರ್ತಾನ ಅಥವಾ ಏನಂತ ಹೇಳಿದ್ರೆ ಇನ್ನೊಂದು ಪೋಲ್ ಅಂತಂದಿರುತ್ತ ಒಂದು ಏನಂತ ಹೇಳಿದ್ರೆ ಕಂಬ ಇರುತ್ತೆ ಅಥವಾ ಇನ್ನೊಂದ್ ಏನಂತ ಹೇಳಿದ್ರೆ ಸೊ ಮತ್ತೆ ಕೊಟ್ಟಿರ್ತಾನ ಈ ರೀತಿಯಾಗಿ ಏನಂತ ಹೇಳಿದ್ರೆ ಕ್ರಾಸ್ ಮಾಡುವಾಗ ಯಾವತರ ಅಂತ ಹೇಳಿದ್ರೆ ಆ ಸ್ಪೀಡ್ ಆಗಿರ್ಬೋದು ಡಿಶ್ ಇದು ಏನು ಟೈಮ್ ಆಗಿರ್ಬಹುದು ಕ್ವಶನ್ಸ್ನ ಕೇಳ್ತಾನ ಆಮೇಲೆ ಟ್ರೀ ಅನ್ನು ಕೇಳ್ಬೋದು ಸೊ ಟ್ರೀ ಒಂದಿರುತ್ತ ಅದ್ರ ಏನಂತ ಹೇಳಿದ್ರೆ ಟ್ರೈನ್ ಯಾವಾಗ ಕ್ರಾಸ್ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದ್ ಟೈಪ್ ಬರುತ್ತಪ್ಪ ಅಂತಂದ ಹೇಳಿದ್ರೆ ಇದ್ರಲ್ಲ ಏನಂತ ಹೇಳಿದ್ರೆ ಆಬ್ಜೆಕ್ಟ್ ಸೊ ಟ್ರೈನ್ ಅಂಡ್ ಆಬ್ಜೆಕ್ಟ್ ಅಂತ ಬಂದಾಗ ಇವೆಲ್ಲ ಆಬ್ಜೆಕ್ಟ್ಸ್ ಗಳು ಇನ್ನೊಂದು ಬ್ರಿಡ್ಜ್ ಬರುತ್ತೆ ಸೊ ಈ ತರ ಬ್ರಿಡ್ಜ್ ಇರುತ್ತ ಏನಂತ ಹೇಳಿದ್ರೆ ಕ್ರಾಸ್ ಮಾಡ್ತಾ ಇರುತ್ತಾ ಸೊ ಎಷ್ಟು ಟೈಮ್ ಬೇಕಾಗತ್ತ ಅಥವಾ ಟ್ರೈನ್ ಲೆಂತ್ ಎಷ್ಟ ಐತಿ ಅಂತಂದು ಕೇಳ್ತಾನ ಆಮೇಲೆ ಇನ್ ಇನ್ನೊಂದು ಇನ್ನೊಂದ್ ಬರುತ್ತ ಸೊ ಟನೆಲ್ ಅಂತ ಕೊಟ್ಟಿರ್ತಾನ ಈ ಟನೆಲ್ ಮುಖಾಂತರ ಒಳಗಡೆ ಹಾದು ಹೋಯ್ತು ಅಂತ ಹೇಳಿದ್ರೆ ಎಷ್ಟು ಟೈಮ್ ತೊಗೊಳುತ್ತ ಆಮೇಲೆ ಇನ್ನೊಂದು ಪ್ಲಾಟ್ಫಾರ್ಮ್ ಕೊಟ್ಟಿರ್ತಾನ ಸೊ ಈ ರೀತಿ ಏನಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ಇರತ್ತ ಟ್ರೈನ್ ಪ್ಲಾಟ್ಫಾರ್ಮ್ ಸೊ ಈ ತರ ಏನಂತ ಹೇಳಿದ್ರೆ ಟ್ರೈನ್ ಹಾದು ಹೋಗ್ತಿರುವಾಗ ಸೊ ಎಷ್ಟು ಪ್ಲಾಟ್ಫಾರ್ಮ್ ಉದ್ದ ಎಷ್ಟು ಅಥವಾ ಟ್ರೈನ್ ದುಡ್ ಎಷ್ಟು ಎಷ್ಟು ಟೈಮ್ ತಗೊಂತು ಹೇಳಿ ಟೈಪ್ ತ್ರೀ ಅಲ್ಲಿ ಬರುತ್ತೆ ಆಮೇಲೆ ಟೈಪ್ ಫೋರ್ ದಲ್ಲಿ ಏನಂತ ಹೇಳಿದ್ರೆ ಒಂದು ಟ್ರೈನ್ ಈ ಕಡೆ ಹೋಗ್ತಾ ಇರತ್ತಾ ಇನ್ನೊಂದು ಟ್ರೈನ್ ಈ ಕಡೆ ಬರ್ತಾ ಇರುತ್ತಾ ಎಸ್ ಇವ್ ತರದ ಸ್ಪೀಡ್ ಎಷ್ಟಾಗಿರ್ಬಹುದು ಅಥವಾ ಲೆಂತ್ ಎಷ್ಟಾಗಿರ್ಬೋದು ಅಥವಾ ಟೈಮ್ ಎಷ್ಟು ಒಂದು ಒಂದಕ್ಕೊಂದು ಕ್ರಾಸಿಂಗ್ ಮಾಡಕ ತರ ಕ್ವಶನ್ಸ್ ಬರುತ್ತ ಆಮೇಲೆ ಇದ್ರಲ್ಲಿ ಇನ್ನೊಂದು ಕ್ವಶನ್ಸ್ ಏನ್ ಬರುತ್ತಂತ ಹೇಳಿದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗುವಾಗ ಎರಡು ಟ್ರೈನ್ ಗಳೇನಂತ ಹೇಳಿದ್ರೆ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗುವಾಗ ಸೊ ಯಾವ್ ತರ ಹೇಳಿ ನಿಮ್ಗೆ ಈ ತರ ಒಂದು ಎರಡು ಮೂರು ನಾಲ್ಕು ಆಮೇಲೆ ಇನ್ನೊಂದು ಎವರೇಜ್ ಮೇಲೆ ಈಗ ಏನಂತ ಹೇಳಿದ್ರೆ ಎರಡು ಕಾರ್ ಇನ್ನೊಂದು ಟೈಪ್ ಬರುತ್ತೆ ಫಿಫ್ತ್ ಒನ್ ಎವರೇಜ್ ಸ್ಪೀಡ್ ಕಂಡು ಹಿಡೋದು ಎವರೇಜ್ ಸ್ಪೀಡ್ ಕಂಡು ಈಗ ಕಾರ್ ಇರುತ್ತೆ ಸಮ್ ಡಿಸ್ಟೆನ್ಸ್ ಇಷ್ಟ ಕಂಡು ಹೋಯ್ತು ಅಂದ್ರೆ ಈಗ ಏನ್ ಟೆನ್ ಕಿಲೋಮೀಟರ್ ಅಂತ ಹೇಳಿದ್ರೆ ಆ ಒಂದ್ ಯಾವ್ದೋ ಒಂದು ಸ್ಪೀಡ್ ಅಲ್ಲಿ ತಗೊಂಡು ಹೋಗುತ್ತೆ ಸ್ಪೀಡ್ ಒನ್ ಅಂತ ಅನ್ಕೊಂಡ್ ಇನ್ನೊಂದು ಟೆನ್ ಕಿಲೋಮೀಟರ್ ಅನ್ನ ಏನಂತ ಹೇಳಿದ್ರೆ ಸ್ಪೀಡ್ ಟು ಬ್ಯಾರೆ ಸ್ಪೀಡ್ ಅಲ್ಲಿ ತೊಗೊಂಡೋದ್ರೆ ಎವರೇಜ್ ಎಷ್ಟು ಅಂತ ಹೇಳಿ ಟೋಟಲ್ ಆಗಿ ನಿಮ್ಗೆ ಫೈವ್ ಟೈಪ್ಸ್ ಏನಂತ ಹೇಳಿದ್ರೆ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಮೇಲೆ ಕೇಳ್ತಾನ ಈ ಎಲ್ಲವನ್ನು ಏನಂತ ಹೇಳಿದ್ರೆ ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಎಲ್ಲಾ ವಿಡಿಯೋಸ್ ಗಳನ್ನ ಆಮೇಲೆ ಹಿಂದ್ಗಡೆ ಎಸ್ ಎಸ್ ಸಿ ಒಂದು ಹಿಂದಿನ ಏನಂತ ಟೂ ತೌಸಂಡ್ ಆಲ್ಮೋಸ್ಟ್ ಟೂ ತೌಸಂಡ್ ಟೆನ್ ಇಂದ ಕ್ವಶನ್ ಪೇಪರ್ಸ್ ಗಳನ್ನ ನೋಡ್ತಾ ಇದೀನಿ ಎಲ್ಲಾ ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ನೀವು ಯಾವ್ದಾದ್ರು ಒಂದ್ ವಿಡಿಯೋ ಇದ್ರಲ್ಲಿ ನಾನು ಟೈಪ್ ಯಾವ್ದಾದ್ರು ಮಿಸ್ ಮಾಡಿದ್ರೆ ಹೇಳಿದ್ರೆ ಸ್ಪೀಡ್ ಡಿಸ್ಟನ್ಸ್ ಟೈಮ್ ಕೊಗಿ ಹಾಕಿಸ್ಕೊಂಡ್ ತಿಂಗ್ಳು ನೆಕ್ಸ್ಟ್ ಆ ಕ್ವಶನ್ ಕೂಡ ನಿಮಗೆ ಟಚ್ ಮಾಡಕ್ ಈಗ ಎಸ್ ಎಸ್ ಸಿ ಒಂದೇ ಅಂತ ಯಾವ ಬೇಕಾದ ಎಕ್ಸಾಮ್ಗೆ ಹೋದ್ರೂ ಕೂಡ ನೀವು ಈ ಟಾಪಿಕ್ ಮೇಲೆ ಮಾಡೇ ಮಾಡ್ತೀವಿ ಈಗ ನಾವ್ ಏನ್ ಮಾಡಿದಿವಿ ರೀಸನಿಂಗ್ ಮೇಲೆ ಡಿಕ್ಷನರಿ ಮೇಲೆ ಅಥವಾ ಆಲ್ಪಾಬೆಟಿಕ್ ಆರ್ಡರ್ ಮೇಲೆ ಮಾಡಿದ್ವಿ ಎಲ್ರಿಗೂ ಏನಂತ ಹೇಳಿದ್ರೆ ಒಂದ್ ಕ್ವಶನ್ ಆರಾಮಾಗಿ ಬಂತು ನಿಮ್ ಕಿಶದಾಗ ಅದು ಆರಾಮಾಗಿ ಸರ್ ಒಂದ್ ಕ್ವಶನ್ ಬಿಡಿಸ್ತಾನ್ರಿ ಇವಾಗ ಇನ್ ನೆಕ್ಸ್ಟ್ ಹೇಳ್ರಿ ಆ ತರ ನಿಮ್ದು ಏನಂತ ಹೇಳಿದ್ರೆ ರೆಸ್ಪಾನ್ಸ್ ಇರ್ಬೇಕು ನೀವು ನೋಡ್ರ ಏನಪ್ಪಾ ಯಾರು ವಿಡಿಯೋಸ್ ನೋಡಂಗಿಲ್ಲ ಶೇರ್ ಮಾಡಂಗಿಲ್ಲ ಶೇರ್ ಮಾಡ್ರಿ ಜರ ವಿಡಿಯೋಸ್ ನೋಡ್ರಿ ಕೇಳಿದ್ರ ಕ್ವಶನ್ಗೆ ಆನ್ಸರ್ ಮಾಡ್ರಿ ನಾನು ಒಬ್ಬ ಮಾತಾಡೋದ್ ಬೇಡ ನೀವು ಆನ್ಸರ್ ಮಾಡ್ರೋ ಎಸ್ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಟೈಪ್ ಒನ್ ಇಲ್ಲಿ ಏನಾಗತ್ತ ಅಂತ ಹೇಳಿದ್ರೆ ಇವಾಗ ಕ್ವಶನ್ಸ್ ಗಳನ್ನ ಯಾವ್ದೋ ರೀತಿ ಕೇಳ್ತಾನ ಬಟ್ ನಮ್ಗೆ ಏನಂತ ಹೇಳಿದ್ರೆ ಎಲ್ಲಾನು ಇವ್ ನಾವು ಕ್ವಶನ್ಸ್ ನಾನು ಮುಂದೆ ಹೋಗ್ತೀನಿ ಟೈಪ್ ಟೂ ಅಲ್ಲಿ ಬಂದಾಗ ನಾನು ಹೇಳ್ತೀನಿ ಸೊ ಡಿಸ್ಟೆನ್ಸ್ ಏನ್ ಮಾಡ್ತಾ ಅಂತ ಹೇಳಿದ್ರೆ ಒಂದ್ ಕಿಲೋಮೀಟರ್ ಅಂತ ಕೊಡ್ತಾನ ಅದಾದ ನಂತರ ಸ್ಪೀಡ್ ಏನ್ ಕೊಡ್ತಾ ಅಂತ ಹೇಳಿದ್ರೆ ಟೆನ್ ಮೀಟರ್ ಪರ್ ಸೆಕೆಂಡ್ ಅಂತಂದ್ ಕೊಡ್ತಾನ ಅವಾಗ ಏನಂತ ಹೇಳಿದ್ರೆ ಟೈಮ್ ಎಷ್ಟ್ ತಗೊಂತು ಅಂತ ಕ್ವಶನ್ ಕೇಳ್ತಾನೆ ಈಗ ಇದು ಕಿಲೋಮೀಟರ್ದಾಗ ಐತಿ ಇಲ್ಲಿ ನೋಡ್ರ ಮೀಟರ್ ಐತಿ ಈ ತರ ಬರತ್ತಲ್ಲ ಅವಾಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಸಾಲ್ವ್ ಮಾಡುವಾಗ ಸೊ ಎಲ್ಲಾನು ಏನಂತ ಹೇಳಿದ್ರೆ ಕಿಲೋಮೀಟರ್ ಅಲ್ಲಿ ಇರ್ಬೇಕು ಡಿಸ್ಟನ್ಸ್ ಬರ್ದಿಟ್ಕೊಡ್ರಿ ಡಿಸ್ಟನ್ಸ್ ಅಂತಂದ ಬರ್ದಿ ಡಿಸ್ಟನ್ಸ್ ಕಿಲೋಮೀಟರ್ ಇರ್ಬೇಕು ಆ ಇರ್ರಪ್ಪ ಕ್ಲೀನ್ ಮಾಡಿಬಿಡೋಣ ನಾವು ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಎಲ್ಲಾನು ಏನಂತ ಹೇಳಿದ್ರೆ ಒಂದೇ ಯೂನಿಟ್ ಅಲ್ಲಿ ಇರ್ಬೇಕು ಸೊ ಡಿಸ್ಟೆನ್ಸ್ ಏನ್ ಇರ್ಬೇಕಂತ ಹೇಳಿದ್ರೆ ಡಿ ಅಂತ ಅಷ್ಟೇ ಬರೀತೀನಿ ಇದು ಕಿಲೋಮೀಟರ್ ದಲ್ಲಿ ಇತ್ತಂತ ಹೇಳಿದ್ರ ಸ್ಪೀಡ್ ಯಾವ್ದ್ರಲ್ಲಿ ಇರಬೇಕು ನಾವು ಸಾಲ್ವ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇರುತ್ತಲ್ಲ ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರಬೇಕು ನಾವು ಕನ್ವರ್ಷನ್ ಮಾಡ್ಬೇಕದ್ ಸೊ ಅದಾದ ನಂತರ ನೆಕ್ಸ್ಟ್ ಟೈಮ್ ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಟೈಮ್ ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಅವರ್ ಅಲ್ಲಿ ಇರುತ್ತೆ ಅಥವಾ ಹಿಂಗ್ ಅವರ್ ಎಚ್ ಆರ್ ಅಂತಂದು ಬರೀತೀವಿ ಸೊ ಇದು ಈ ಪ್ರಕಾರ ಏನಂತ ಹೇಳಿದ್ರೆ ಕನ್ವರ್ಷನ್ ಮಾಡ್ಕೊಂಡು ಬಿಡಿಸ್ಬೇಕು ಇಲ್ಲ ಸರ್ ನಮ್ಗೆ ಬೇರೆ ತರ ಕೊಟ್ಟಿದಾರೆ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಇರ್ಬೇಕಂತ ಹೇಳಿದ್ರೆ ಮೀಟರ್ ಅಲ್ಲಿ ಇರ್ಬೇಕು ಡಿಸ್ಟೆನ್ಸ್ ಏನಂತ ಹೇಳಿದ್ರೆ ಮೀಟ್ರಲ್ಲಿ ಇರ್ಬೇಕು ಇಲ್ಲಿ ಫಾರ್ ಎಕ್ಸಾಂಪಲ್ ಒನ್ ಕಿಲೋಮೀಟರ್ ಈ ತರ ಬರ್ಕೊಟ್ರಿ ಇಲ್ಲಿ ಏನಂತ ಹೇಳಿದ್ರೆ ತೌಸಂಡ್ ಮೀಟರ್ ಅಂತಂದು ಬರ್ಕೊಟ್ರಿ ಸೊ ಮೀಟ್ರಲ್ಲಿ ಇರ್ಬೇಕು ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರ್ಬೇಕು ಸ್ಪೀಡ್ ಯಾವ್ದ್ರಲ್ಲಿ ಇಲ್ಲಿ ಏನಾದ್ರೂ ಇದ್ರ ಸಂಖ್ಯೆ ಇರ್ಲದು ಯಾವ್ ಬೇಕಾದ ಸಂಖ್ಯೆಗಳು ಇಲ್ರಿ ಇಲ್ಲಿ ಇದ್ರಲ್ಲಿ ಬಟ್ ಆದ್ರೆ ಲಾಸ್ಟ್ ಡಿಸ್ಟೆನ್ಸ್ ಮೀಟರ್ ಅಲ್ಲೇ ಇರಬೇಕು ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರಬೇಕು ಟೈಮ್ ಯಾವ್ದ್ರಲ್ಲಿ ಇರಬೇಕು ಸೆಕೆಂಡ್ ಅಲ್ಲೇ ಇರಬೇಕು ಸೆಕೆಂಡ್ ಅಂತಂದೇಳಿ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಈ ತರ ಇದ್ಕೊಂಡು ಸೊ ಒಂದು ಎಲ್ಲಾ ಕನ್ವರ್ಷನ್ ಈ ತರ ಮಾಡ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ಕೋಬೇಕು ಈ ತರ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಎಲ್ಲಾನು ಏನಂತ ಹೇಳಿದ್ರೆ ಈ ತರ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಟೈಮ್ ಸೆಕೆಂಡ್ ಅಲ್ಲಿ ಅಂದ್ರೆ ಮೀಟರ್ ಮೀಟರ್ ಈ ತರ ಇರ್ಬೇಕು ಕಿಲೋಮೀಟರ್ ಕಿಲೋಮೀಟರ್ ಅಲ್ಲೇ ಇರಬೇಕು ಸೊ ಈ ರೀತಿಯಾಗಿ ನಾವು ಕನ್ವರ್ಷನ್ಗಳನ್ನ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಲ್ವ್ ಮಾಡ್ತಾ ಹೋಗ್ತೀವಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಸರ್ ಇವಾಗ ಎಲ್ಲಾನು ಆತರ ಇರ್ಬೇಕಂತ ಹೇಳಿದ್ರೆ ಕನ್ವರ್ಷನ್ ಹೆಂಗ್ ಮಾಡ್ಕೊಳದ್ರಿ ಇವಾಗ ನಾನು ಹೇಳ್ತೀನಿ ನೋಡ್ರಿ ಈಗ ನಾನು ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ಬರ್ದಿಟ್ಕೊಡ್ರಿ ಏ ತುಂಬಾ ಸ್ಲೋ ಆಗಿ ಹೋಗತ್ರು ನೀವು ಏನಂತ ಹೇಳಿದ್ರೂ ನನ್ಗೆ ಅರ್ಜೆಂಟ್ ಐತ್ರಿ ಸರ್ ನನಗೆ ಎಲ್ಲಾನು ಬೇಕಂದ್ರೆ ಆಗಂಗಿಲ್ಲ ನಾನು ನಾನು ಮನುಷ್ಯರು ಸ್ವಲ್ಪ ನಂಗೂ ಟೈಮ್ ಕೊಡ್ರಿ ಎಲ್ಲಾನು ಟಾಪಿಕ್ಸ್ ಮೇಲೆ ಕವರ್ ಮಾಡಿ ಹಾಕ್ತೇನೆ ನಿಮ್ಗೆ ಇದೇ ತರ ಮಾಡ್ಕೊಂಡು ಹೋಗ್ತೀನಿ ನನ್ಗೆ ಏನಂತ ಹೇಳಿದ್ರೆ ಅರ್ಥ ಆಗ್ಬೇಕಷ್ಟ ಈಗ ನೋಡ್ರಿ ಡಿಸ್ಟೆನ್ಸ್ ಅಂತಂದು ಬರ್ಕೊಡ್ರಿ ಡಿಸ್ಟನ್ಸ್ ಡಿಸ್ಟನ್ಸ್ ಅಂತ ಹೇಳಿದ್ರೆ ದೂರ ಈಗ ನಮ್ಗೆ ಏನಂತ ಹೇಳಿದ್ರೆ ದಾಗ ಇರುತ್ತೆ ಈಗ ಏನಂತ ಹೇಳಿದ್ರೆ ಕಿಲೋಮೀಟರ್ ದಾಗ ಇರತ್ತೆ ಈ ಕಿಲೋಮೀಟರ್ ನ ಮೀಟರ್ ಮೀಟರ್ದಾಗ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಸೊ ಒನ್ ಕಿಲೋಮೀಟರ್ ಹೇಳಿದ್ರೆ ತೌಸಂಡ್ ಮೀಟರ್ ಒಂದ್ ಕಿಲೋಮೀಟರ್ ಹೇಳಿದ್ರೆ ಎಷ್ಟಾಯ್ತು ತೌಸಂಡ್ ಮೀಟರ್ ಒನ್ ಕಿಲೋಮೀಟರ್ ಅಂತಂದ್ರೆ ಥೌಸಂಡ್ ಮೀಟರ್ ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹೇಳ್ತೀನಿ ನೋಡಿ ಇವಾಗ ಟೆನ್ ಕಿಲೋಮೀಟರ್ ಐತೆ ಟೆನ್ ಕಿಲೋಮೀಟರ್ ನಾವು ಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಹೇಳಿದ್ರೆ ಎಷ್ಟು ಟೆನ್ ಇಂಟು ಥೌಸಂಡ್ ಮೀಟರ್ ಎಷ್ಟಾಯ್ತು ಟೆನ್ ತೌಸಂಡ್ ಮೀಟರ್ ಆಯ್ತು ಎಷ್ಟಾಯ್ತು ಟೆನ್ ಥೌಸಂಡ್ ಮೀಟರ್ ಆಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ಕೊಡ್ರಿ ಈಗ ಏನಂತಂದು ಹೇಳಿದ್ರೆ ಏಟ್ ಕಿಲೋಮೀಟರ್ ಅಂತಂದೈತೆ ಇದನ್ನ ನಾವು ಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಮೀಟರ್ ಅಲ್ಲಿ ಇಲ್ಲ ಕನ್ನಡದಲ್ಲೇ ಬರ್ಕೊಡ್ರಿ ಮೀಟ್ರಲ್ಲಿ ಇದು ಕಿಲೋಮೀಟರ್ ಸೊ ಏನ್ ಮಾಡ್ತೀರಿ ಏಟ್ ಇಂಟು ತೌಸಂಡ್ ಮೀಟರ್ ಅಂತಂದ್ ಬರ್ಕೊಂತೀರಿ ಸೊ ಅವಾಗ ಏನಂತಂದ್ರೆ ಏಟ್ ತೌಸಂಡ್ ಮೀಟರ್ ಆಗತ್ತ ಎಸ್ ಸೊ ಇನ್ನೊಂದ್ ನೋಡ್ರಿ ಇವಾಗ ಫಾರ್ ಎಕ್ಸಾಂಪಲ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ಐತ್ರಿ ಸರ್ ಇದನ್ನ ಮೀಟರ್ ಅಲ್ಲಿ ಹೆಂಗ್ ಬರ್ಕೊಳ್ರಿ ಕನ್ವರ್ಟ್ ಮಾಡ್ರಿ ಟೂ ಪಾಯಿಂಟ್ ಫೈವ್ ಇಂಟು ತೌಸಂಡ್ ಮಾಡ್ರಿ ಅಂತಂದ್ ಹೇಳಿದ್ರೆ ಎಷ್ಟ್ ಬರುತ್ತಾ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ ಬರುತ್ತಾ ಸೊ ಈ ರೀತಿಯಾಗಿ ಏನಂತಂದ್ರೆ ಕಿಲೋಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡ್ಕೊಂತೀರಿ ಆಮೇಲೆ ನೆಕ್ಸ್ಟ್ ಇನ್ ಕೆಲ ಏನಂತಂದ ಹೇಳಿದ್ರೆ ಸರ್ ಮೀಟ್ರಿಂದ ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೋಬೇಕಾಗದಿತ್ರಿ ಅದ್ನ ಹೇಳ್ಕೊಡ್ತಾನ್ರಿ ಏ ಸಿಂಪಲ್ ಸಿಂಪಲ್ ಅನ್ಸೈತ್ ನಿಮಗೆ ಮಜಾ ಅನ್ಸೈತಿ ಇದೇನ್ ಸರ್ ಹಿಂಗ್ ಎಕ್ಸಾಮ್ ದಾಗ ಇದ್ನ ಮಿಸ್ಟೇಕ್ ಮಾಡ್ತೀರಿ ನೀವು ಹಾ ಎಸ್ ಇವಾಗ ಏನಂತ ಹೇಳಿದ್ರ ಇವಾಗ ಆಗ್ಲೇ ನಾವ್ ಏನ್ ಮಾಡಿದ್ವಿ ಇಂದ ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ವಿ ಇದೇ ತರ ಬರ್ಕೊಡ್ರಿ ಬಾಕ್ಸ್ ಹಾಕಿ ಆಗ್ಲೇ ಇಂಟು ತೌಸಂಡ್ ಮಾಡ್ಬೇಕು ಏನ್ ಮಾಡ್ಬೇಕು ಇಂಟು ತೌಸಂಡ್ ಮಾಡ್ಬೇಕು ಈಗ ನಾವೇನ್ ಏನ್ ಮಾಡ್ಬೇಕು ಮೀಟರ್ ಇಂದ ಕಿಲೋಮೀಟರ್ ನಾವ್ ಏನಂತ ಹೇಳಿದ್ರೆ ಕನ್ವರ್ಟ್ ಮಾಡ್ಬೇಕು ನೆಕ್ಸ್ಟ್ ಇವಾಗ ಏನ್ ಮಾಡ್ ಹೋಗ್ಬೇಕು ಮೀಟರ್ ಇಂದ ಕಿಲೋಮೀಟರ್ ಈಗ ನೋಡ್ರಿ ತೌಸಂಡ್ ಮೀಟರ್ ಅಂತ ಹೇಳಿದ್ರೆ ನಮ್ಗ್ ಗೊತ್ತೈತೆ ಇದನ್ನ ಏನ್ ಮಾಡ್ಬೇಕು ನಾವು ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ತೌಸಂಡ್ ಡಿವೈಡೆಡ್ ಬೈ ತೌಸಂಡ್ ಮಾಡ್ರಿ ಅಂತ ಹೇಳಿದ್ರೆ ಒನ್ ಕಿಲೋಮೀಟರ್ ಅಂತ ಬರುತ್ತೆ ಇಲ್ಲಿ ಏನಂತ ಹೇಳಿದ್ರೆ ಡಿವೈಡೆಡ್ ಬೈ ತೌಸಂಡ್ ಮಾಡ್ಬೇಕು ಅಲ್ಲಿ ಏನೇ ಇರಲಿ ಎಕ್ಸ್ ಅಂತ ತಗೊಂಡ್ರು ಡಿವೈಡೆಡ್ ಬೈ ತೌಸಂಡ್ ಮಾಡ್ರಿ ಅಂತ ಹೇಳಿದ್ರೆ ಕಿಲೋಮೀಟರ್ ಅಲ್ಲಿ ಬರುತ್ತೆ ಯಾಕೆ ಹೇಳ್ರಿ ಸರ್ ಒಂದ್ ಕಿಲೋಮೀಟರ್ ತೌಸಂಡ್ ಮೀಟರ್ ಇರುತ್ತೆ ಅದಕ್ಕೋಸ್ಕರ ಅದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಇದನ್ನ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ತಗೋಣ ಈಗ ಸೊ ಇವಾಗ ಏನಂತ ಹೇಳಿದ್ರ ಇವಾಗ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ ಐತೆ ಸೊ ಇದನ್ನ ನಾವು ಕಿಲೋಮೀಟರ್ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಇದೇನಾಯ್ತು ಎಕ್ಸ್ ವ್ಯಾಲ್ಯೂ ಆಯ್ತು ಸೊ ನಮ್ಗೆ ಕನ್ವರ್ಟ್ ಮಾಡ್ಕೊಳದೇನಾ ಎಕ್ಸ್ ಡಿವೈಡೆಡ್ ಬೈ ತೌಸಂಡ್ ಮಾಡ್ಬೇಕು ಅಂದ್ರ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ತೌಸಂಡ್ ಮಾಡ್ರಿ ಅಂತಂದ್ರೆ ಇದೇನಾಗತ್ತ ಮೀಟರ್ ಇದ್ದು ಕಿಲೋಮೀಟರ್ ಕನ್ವರ್ಟ್ ಆಗುತ್ತೆ ಈಗ ಡಿವೈಡೆಡ್ ಬೈ ಮಾಡ್ರಿ ಇದು ಜೀರೋ ಹೋಯ್ತು ಇದು ಜೀರೋ ಎರಡು ಜೀರೋ ಹೋದು ಸೆವೆಂಟಿ ಫೈವ್ ಡಿವೈಡೆಡ್ ಬೈ ಟೆನ್ ಮಾಡ್ರಿ ಅಂತ ಹೇಳಿದ್ರೆ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಆಗತ್ತ ಎಲ್ರು ಅರ್ಥ ಆಯ್ತಾ ಓಕೆ ಇನ್ನೊಂದ್ ಇನ್ನೊಂದ್ ಎಕ್ಸಾಂಪಲ್ ತಗೋಣ ಇನ್ನೊಂದ್ ಎಕ್ಸಾಂಪಲ್ ತಗೋಣ ಯಾಕೆ ಟೆನ್ಷನ್ ತಗೊಂತೀರಿ ಇನ್ನೊಂದ್ ಎಕ್ಸಾಂಪಲ್ ತಗೋಣ ಎಸ್ ಇಲ್ಲಿ ಏನಾಯ್ತಂತ ಹೇಳಿದ್ರ ಸರ್ ಒಂದ್ ಸಾವಿರದ ಮುನ್ನೂರ್ ಸಾರಿ ಹನ್ನೊಂದ್ ಸಾವಿರದ ಮುನ್ನೂರ್ ಮೀಟರ್ ಐತ್ರಿ ಸೊ ಇದನ್ನ ನಾವೇನ್ ಏನ್ ಮಾಡ್ಬೇಕಂದ್ರೆ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕ್ರಿ ಸೊ ಇದು ಎಕ್ಸ್ ಅಂತ ಅನ್ಕೊಂಡ್ರಿ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಹನ್ನೊಂದು ಸಾವಿರದ ಮುನ್ನೂರು ಡಿವೈಡೆಡ್ ಬೈ ತೌಸಂಡ್ ಮಾಡ್ಬೇಕು ಡಿವೈಡೆಡ್ ಬೈ ತೌಸಂಡ್ ಮಾಡ್ರಿ ಹೇಳಿದ್ರೆ ಈ ಮೀಟರ್ ಇದ್ದ ಏನಾಗತ್ತಂದ್ರ ಕಿಲೋಮೀಟರ್ ಕನ್ವರ್ಟ್ ಆಗತ್ತ ಈಗ ಡಿವೈಡೆಡ್ ಬೈ ಮಾಡ್ರಿ ಇದು ಒಂದು ಹೋಯ್ತು ಇದು ಒಂದು ಹೋಯ್ತು ಸೊ ನೂರ ಹದಿಮೂರು ಡಿವೈಡೆಡ್ ಬೈ ಟೆನ್ ನೂರ ಹದಿಮೂರು ಡಿವೈಡೆಡ್ ಬೈ ಟೆನ್ ಮಾಡ್ರಿ ಹೇಳಿದ್ರೆ ಎಷ್ಟು ಬರುತ್ ನೋಡ್ರಿ ಎಸ್ ಎಷ್ಟ್ ಬರತ್ತಪ್ಪ ಲೆವೆನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಆಗತ್ತ ಸೊ ಇದೇನಪ್ಪಾ ಅಂತಂದ್ರೆ ಮೀಟ್ರಿಂದ ನಮ್ಗೆ ಕಿಲೋಮೀಟರ್ ಕನ್ವರ್ಷನ್ ಆಯ್ತು ಸೊ ಇದೆಲ್ರಿಗೂ ಅರ್ಥ ಆಯ್ತಾ ಇದು ಫಸ್ಟ್ ಒನ್ ಸೊ ನೆಕ್ಸ್ಟ್ ಒಂದು ನೋಡ್ಬೇಕೀಗ ನಾವೇನ್ ಮಾಡ್ಬೇಕು ಟೈಮ್ ನೋಡೋಣ ಟೈಮ್ 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 ಕೂಡ ಕನ್ವರ್ಟ್ ಮಾಡ್ಕೋಬೇಕಾಗೈತಿ ಸಾರಿ ನಾನು ನಿಮ್ಗೆ ಹೇಳ್ತೀನಿ ಮುಂದೆ ಸೊ ಇಲ್ಲಿ ನೋಡ್ರಿ ಟೈಮ್ ನ ಹೆಂಗ್ ಕನ್ವರ್ಟ್ ಮಾಡೋದು ಇವಾಗ ಸೊ ಟೈಮ್ ಸೊ ಟೈಮ್ ನ ಏನಂತಂದ್ ಹೇಳಿದ್ರೆ ಫಸ್ಟ್ ಅವರಿಂದ ಅವರಿಂದ ಏನಂತಂದ್ರೆ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳೋದು ಅವರಿಂದ ಏನಂತಂದ್ರೆ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳೋದು ಹೆಂಗ ಸರ್ ಇವಾಗ ಒನ್ ಅವರ್ ಇದನ್ನ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಎಷ್ಟಾದ್ರಿ ಸೊ ಒನ್ ಅವರ್ಲ್ ಏನಂತ ಹೇಳಿದ್ರೆ ಸಿಕ್ಸ್ಟಿ ಸೆಕೆಂಡ್ ಇಂಟು ಸಿಕ್ಸ್ಟಿ ಸಾರಿ ಸಿಕ್ಸ್ಟಿ ಮಿನಿಟ್ ಇರ್ತೈತಿ ಸಿಕ್ಸ್ಟಿ ಒನ್ ಮಿನಿಟ್ ಅಂತಂದ್ರೆ ಸಿಕ್ಸ್ಟಿ ಸೆಕೆಂಡ್ಸ್ ಇಂಟು ಸಿಕ್ಸ್ಟಿ ಮಾಡ್ಬೇಕು ಎಷ್ಟ್ ಅಂತ ಹೇಳಿದ್ರೆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಬರುತ್ತ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಬರುತ್ತ ಕರೆಕ್ಟಾ ಸೊ ಅದಾದ ನಂತರ ನೆಕ್ಸ್ಟ್ ಈಗ ಎಕ್ಸಾಂಪಲ್ ತಗೊಂಡು ನೋಡ್ರಿ ಸರ್ ಇವಾಗ ಟೂ ಅವರ್ ಐತ್ರಿ ಟೂ ಅವರ್ ನಾನು ಇವಾಗ ಕನ್ವರ್ಟ್ ಹೆಂಗ್ ಮಾಡೋದ್ರಿ ಸೊ ಇಂಟು ಏನಂತ ಹೇಳಿದ್ರಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡೋದು ಇಂಟು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡ್ರಿ ಎಷ್ಟ್ ಬರುತ್ತಾ ಸರ್ ಇದು ಜೀರೋ ರೀ ಇದು ಜೀರೋ ರೀ ಎರಡು ಅರ್ಲೆ ಹನ್ನೆರಡ್ರಿ ಒಂದ್ ಕೈಲ ಬರುತ್ರಿ ಎರಡ್ ಮೂರ್ಲೆ ಏಳ್ ಸಾವಿರದ ಎರಡ್ ನೂರ್ ಸೆಕೆಂಡ್ ಬರುತ್ತೆ ಎಷ್ಟ್ ಬರುತ್ತ ಏಳ್ ಸಾವಿರದ ಎರಡ್ ನೂರ್ ಸೆಕೆಂಡ್ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಸರ್ ಟೆನ್ ಅವರ್ ಐತ್ರಿ ಟೆನ್ ಅವರ್ ನಾವ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಟೆನ್ ಇಂಟು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡ್ರಿ ಎಷ್ಟ್ ಬರುತ್ತ್ರಿ ತರ್ಟಿ ಸಿಕ್ಸ್ ತೌಸಂಡ್ ಏನಂತ ಹೇಳಿದ್ರೆ ಸೆಕೆಂಡ್ಸ್ ಬರುತ್ತೆ ಈ ರೀತಿಯಾಗಿ ಅವರ್ನ ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ರಿ ಇಂಟು ಮಾಡ್ಬೇಕು ಸೊ ಅವರ್ ಇದ್ದ ಸೆಕೆಂಡ್ ಆಗ್ಬೇಕಂತ ಹೇಳಿದ್ರೆ ಇಂಟು ಮಾಡ್ಬೇಕು ಈಗ ನೆಕ್ಸ್ಟ್ ಏನ್ರಿ ನೆಕ್ಸ್ಟ್ ಇನ್ನೊಂದು ಕನ್ವರ್ಷನ್ ಐತಲ್ಲ ಈಗ ಸರ್ ಸೆಕೆಂಡ್ ಇದ್ದದನ್ನ ಅವರ್ಕ್ ಹೆಂಗ್ ಕನ್ವರ್ಟ್ ಮಾಡೋದ್ರಿ ಅದು ಇಂಪಾರ್ಟೆಂಟ್ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರು ಇವತ್ತು ಭಾಳ ಇಂಪಾರ್ಟೆಂಟ್ ಆಗ್ತಾವ ನೀವು ನಿಮ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಬರೆದಿಟ್ಕೊಡ್ ಈಗ ನಾವೇನ್ ಮಾಡ್ಬೇಕು ಸೆಕೆಂಡ್ ಇಂದ ಅವರ್ ಕನ್ವರ್ಟ್ ಮಾಡ್ಬೇಕು ಸೆಕೆಂಡ್ ಇಂದ ಏನಂತ ಹೇಳಿದ್ರೆ ಸೆಕೆಂಡ್ಸ್ ಗಳಿಂದ ಗಂಟೆಗಳಲ್ಲಿ ಕನ್ವರ್ಟ್ ಮಾಡ್ಬೇಕು ಅವರ್ ಅಂತಂದ್ರೆ ಗಂಟೆಗಳಲ್ಲಿ ಸೊ ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ವ್ಯಾಲ್ಯೂ ಎಕ್ಸ್ ಅಂತ ಹೇಳಿದ್ರೆ ಅದಕ್ಕೆ ಡಿವೈಡೆಡ್ ಬೈ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡ್ತೀವಿ ಅವಾಗ ಏನಾಗತ್ತ ಹೇಳಿದ್ರೆ ಸೆಕೆಂಡ್ ಇದ್ದಿದ್ದು ಅವರ್ ಆಗಿ ಕನ್ವರ್ಟ್ ಆಗತ್ತೆ ಇಲ್ಲಿ ಏನ್ ಮಾಡಿದ್ವಿ ಅವರ್ ಇಂದ ಸೆಕೆಂಡ್ ಮಾಡಕ್ಕೆ ಸೊ ಇಲ್ಲಿ ಏನ್ ನಾವು ಏನ್ ಕೊಟ್ಟಿರ್ತೀವಲ್ಲ ವ್ಯಾಲ್ಯೂ ಅದೇನಪ್ಪ ಅಂತಂದ್ರೆ ಎಕ್ಸ್ ಅಂತ ಅನ್ಕೊಂಡ್ರಿ ಅಂತಂದ್ರೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ಅವಾಗ ಅವರ್ ಏನಾಯ್ತು ಸೆಕೆಂಡ್ ಕನ್ವರ್ಟ್ ಆಯ್ತು ಇವಾಗ ನೋಡೋಣ ನೋಡ್ರಿ ಸರ್ ಇವ್ ಫಾರ್ ಎಕ್ಸಾಂಪಲ್ ಸರ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ ಐತ್ರಿ ಇದನ್ನ ನಾವು ಕನ್ವರ್ಟ್ ಅವರ್ದಾಗ ಮಾಡ್ಬೇಕಂದ್ರೆ ಹೆಂಗ್ರಿ ಇದು ಕೊಟ್ಟಿರೋ ವ್ಯಾಲ್ಯೂ ಎಕ್ಸ್ ಅಂತ ಹೇಳಿದ್ರ ತ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ತ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡ್ರಿ ಹೇಳಿದ್ರೆ ಎಷ್ಟಾಗತ್ತ ಸರ್ ಸೆಕೆಂಡ್ ಇದ್ದ ಅಂದ್ರೆ ಕಿಲೋಮೀಟರ್ ಆಗಿ ಕನ್ವರ್ಟ್ ಆಗತ್ತ ಇದು ಇದು ಕ್ಯಾನ್ಸಲ್ ಆಗಿ ಒನ್ ಕಿಲೋಮೀಟರ್ ಅಂತ ಬರತ್ತ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಫಾರ್ ಎಕ್ಸಾಂಪಲ್ ಕರೆಕ್ಟ್ ಆಗಿ ಡಿವೈಡ್ ಆಗ್ಬೇಕು ಆ ತರ ತಗೊಂಡು ಸಾರಿ ಸೊ ಈ ತರ ಯಾವ್ದೋ ಒಂದು ಬಿಡ್ರಪ್ಪ ಸೆಕೆಂಡ್ ಆಯ್ತು ಸೊ ಇದನ್ನ ನಾವು ಕನ್ವರ್ಟ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ ಸೊ ಇದು ಎಕ್ಸ್ ವ್ಯಾಲ್ಯೂ ನಾವು ಕೊಟ್ಟದಾಯ್ತು ಡಿವೈಡೆಡ್ ಬೈ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡ್ರಿ ಅಂತಂದ್ರೆ ಸೆಕೆಂಡ್ ಇದ್ದೇನಾಗತ್ತೆ ಅಂತ ಹೇಳಿದ್ರೆ ಕಿಲೋಮೀಟರ್ ಕನ್ವರ್ಟ್ ಆಗತ್ತೆ ಇವೆರಡು ಇವೆರಡು ಹೋಯ್ತು ಸೊ ಇವಾಗ ನಾವು ಆ ಡಿವೈಡ್ ಮಾಡೋಣ ಸೊ ಎರಡು ಹದಿನೆಂಟ್ಲೆ ಮೂವತ್ತಾರು ಎರಡಾರಲೆ ಹನ್ನೆರಡು ಎರಡು ಮೂರ್ಲೆ ಆರು ಸೊ ಹದಿನೆಂಟು ಬಂತು ಒಂಬತ್ತೆರಡ್ಲೆ ಹದಿನೆಂಟು ಒಂಬತ್ತೇಳೆ ಅರವತ್ ಮೂರು ಸೆವೆನ್ ಡಿವೈಡೆಡ್ ಬೈ ಟೂ ಸಾರಿ ಇದು ಕಿಲೋಮೀಟರ್ ಅಲ್ರು ಅವರ್ ಅಂತ ಬರ್ಬೇಕು ನನ್ ಕಿಲೋಮೀಟರ್ ಅಂತ ಬರ್ದೇನೆ ಹೇಳೋದು ಅವರ್ ಅಂತ ಹೇಳೇನಾ ಕಿಲೋಮೀಟರ್ ಅಂತ ಹೇಳಿಲ್ಲ ಮತ್ತೆ ಎಸ್ ಸೆವೆನ್ ಡಿವೈಡೆಡ್ ಬೈ ಟೂ ಅವರ್ ಅಂತಂದಾಯ್ತು ಇದು ಕೂಡ ಅವರ್ ಇದನ್ ಡಿವೈಡೆಡ್ ಬೈ ಮಾಡ್ರಿ ಅಂತಂದ ಅಂತಂದೇಳಿದ್ರೆ ಎಷ್ಟ್ ಬರುತ್ತೆ ಎರಡ್ ಮೂರ್ಲೆ ಆರು ಒಂದು ಕೈಲ ಬಂತಂದ್ರ ತ್ರೀ ಪಾಯಿಂಟ್ ಫೈವ್ ಅವರ್ ಆಗತ್ತ ತ್ರೀ ಪಾಯಿಂಟ್ ಫೈವ್ ಅವರ್ಸ್ ಏನಂತ ಹೇಳಿದ್ರ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ಸ್ ಗಳನ್ನ ನೀವ್ ಎಲ್ಲಾದ್ರೂ ಕನ್ವರ್ಟ್ ಮಾಡ್ರಿ ಅಂತಂದ್ರೆ ತ್ರೀ ಪಾಯಿಂಟ್ ಫೈವ್ ಅವರ್ ಆಗತ್ತ ಇದು ಎಲ್ರಿಗೂ ಕ್ಲಿಯರ್ ಆಯ್ತಾ ಇವೆರಡು ಏನಂತ ಹೇಳಿದ್ರೆ ತುಂಬಾ ಕ್ಲಿಯರ್ ಆಗ್ಬೇಕು ಎಸ್ ಇದು ಎಲ್ರಿಗೂ ಗೊತ್ತಾಯ್ತಾ ಎಸ್ ಸೊ ಇನ್ನೇನಂತ ಹೇಳಿದ್ರೆ ಈಗ ಡಿಸ್ಟೆನ್ಸ್ ಟೈಮ್ ನಾವೇನಂತ ಏನಂತ ಹೇಳಿದ್ರೆ ಕನ್ವರ್ಟ್ ಮಾಡ್ಕೊಂಡ್ವಿ ಇನ್ನೇನ್ ಕೇಳಿದ ಕೇಳ್ದ ಇನ್ನೊಂದ್ ಏನಂತ ಹೇಳಿದ್ರೆ ನಾವ್ ಏನ್ ಮಾಡ್ಕೊಬೇಕು ಸ್ಪೀಡ್ ನ ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ಕನ್ವರ್ಟ್ ಮಾಡ್ಕೊಬೇಕು ಸ್ಪೀಡ್ ಕೂಡ ಏನಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವವರಿಂದ ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಗೆ ನಾವ್ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ ತುಂಬಾ ಇಂಪಾರ್ಟೆಂಟ್ ಅದನ್ನು ಕೂಡ ಏನಂತ ಹೇಳಿದ್ರೆ ಇವಾಗ ಮಾಡೋಣ ನೋಡ್ರಪ್ಪ ಇವಾಗ ಏನಂತ ಹೇಳಿದ್ರೆ ನಾವು ಫಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಸೆಕೆಂಡ್ ಇಂದ ಏನಂತ ಕಿಲೋಮೀಟರ್ ಪರ್ ಅವರ್ ಇಂದ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಏನಂತ ಹೇಳಿದ್ರೆ ಕನ್ವರ್ಟ್ ಮಾಡೋಣ ಸೊ ದೊಡ್ಡ ಲೆಕ್ಕ ಆಗುತ್ತೆ ಏನಂತ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ಕೊಡ್ತೀನಿ ಒಂದ್ ಏನಂತ ಹೇಳಿದ್ರೆ ಫಾರ್ಮುಲಾ ಐತೆ ಅಷ್ಟ ಈಗ ನಾವು ಕಿಲೋಮೀಟರ್ ಪರ್ ಅವರ್ ಇಂದ ಏನಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಮಾಡುದು ಅಂತ ಹೇಳಿದ್ರೆ ಅಲ್ಲಿ ಏನ್ ಕಿಲೋಮೀಟರ್ ಪರ್ ಅವರ್ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿರ್ತಾರಲ್ಲ ಇಲ್ಲಿ ನಾವು ಮೀಟರ್ ಪರ್ ಸೆಕೆಂಡ್ ಏನಂತ ಹೇಳಿದ್ರೆ ಎಕ್ಸ್ ಇಂಟು ಫೈವ್ ಡಿವೈಡೆಡ್ ಬೈ ಏಟೀನ್ ಅಂತ ಮಾಡೋದು ಐದು ಡಿವೈಡೆಡ್ ಬೈ ಹದಿನೆಂಟು ಮಾಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಏನಾಗತ್ತೆ ಎಕ್ಸ್ಟ್ ಏನ್ ಕೊಟ್ಟಿರ್ತಾರಲ್ಲ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಅಂದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಆಗತ್ತೆ ಫಸ್ಟ್ ಒನ್ ಸೊ ಇದೆಲ್ರಿಗೂ ಗೊತ್ತಾಯ್ತಾ ಈಗ ನಾವು ಒಂದ್ ಎರಡು ನಾವು ಮುಂದ್ ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ಕೊತ ಹೋಗ್ತೀನಿ ಸೊ ಅದ್ರ ಮೇಲೆ ಏನಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ಬರ್ತಾವ ಜಸ್ಟ್ ನೆನ್ಪಿಡ್ಬೋದು ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದ್ರೆ ಇವಾಗ ಮೀಟರ್ ಪರ್ ಸೆಕೆಂಡ್ ಅನ್ನ ಏನಂತಂದ ಹೇಳಿದ್ರೆ ನಾವು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಂತ ಹೇಳಿದ್ರೆ ಚೇಂಜಸ್ ಮಾಡ್ಬೇಕು ಸೊ ಮೀಟರ್ ಪರ್ ಸೆಕೆಂಡ್ ನ ಏನಂತ ಹೇಳಿದ್ರೆ ಕಿಲೋಮೀಟರ್ ಈಗ ಎಕ್ಸ್ ಕಿಲೋಮೀಟರ್ ಅಥವಾ ವೈ ಅಂತ ಅನ್ಕೊಡ್ರಿ ಅಥವಾ ಎಕ್ಸ್ ಅಂತ ಅನ್ಕೊಡ್ರು ಮತ್ ಕನ್ಫ್ಯೂಸ್ ಬೇಡ ಸೊ ಇದನ್ ಏನಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಇವಾಗ ಸೊ ಎಕ್ಸ್ ಇಂಟು ಏಟೀನ್ ಡಿವೈಡೆಡ್ ಬೈ ಫೈವ್ ಮಾಡ್ಬೇಕು ಅವಾಗ ಏನಂತ ಹೇಳಿದ್ರೆ ನಮಗೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕನ್ವರ್ಟ್ ಆಗತ್ತ ಸೊ ಇವಾಗ ನಾವು ಒಂದು ಪ್ರಾಬ್ಲಮ್ಸ್ ಗಳನ್ನ ತಗೊಳ್ಳೋಣ ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಪಿ ಸಿ ಎಕ್ಸಾಮ್ಸ್ ಗಳಲ್ಲಿ ಇವನ್ ಪಿ ಎಸ್ ಐ ಎಕ್ಸಾಮ್ಸ್ ಗಳಲ್ಲಿ ಟ್ರೈನ್ ಮೇಲೆ ಕೊಟ್ಟಾಗ ಇಂಥವೆಲ್ಲ ಮಾಡ್ಬೇಕಾಗತ್ತೆ ತುಂಬಾ ಇಂಪಾರ್ಟೆಂಟ್ ನೀವು ಸ್ಟೇಟ್ ಎಕ್ಸಾಮ್ಸ್ ಬರಿಬಹುದು ಅಥವಾ ಸೆಂಟ್ರಲ್ ಬರಿಬಹುದು ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ರಿಗೂ ಅರ್ಥ ಆಯ್ತಾ ಈಗ ಇನ್ನೊಂದ್ಸರ್ ನಾವು ಫೈವ್ ಬೈ ಏಟೀನ್ ಮಾಡ್ಬೇಕಾ ಏಟೀನ್ ಬೈ ಫೈವ್ ಮಾಡ್ಬೇಕಂತ ಹೇಳಿ ಸರ್ ನಮಗ ಗೊತ್ತಾಗಂಗಿಲ್ಲ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಫೈವ್ ಚಿಕ್ಕದಾಗಿರೋದು ಬರ್ಬೇಕು ಮೇಲ್ಗಡೆ ಇದ್ ನೆನ್ಪಿಟ್ಟು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ದೊಡ್ಡದಾಗಿರೋದ್ ಮೇಲ್ಗಡೆ ಬರ್ಬೇಕು ಸರ್ ಇವಾಗ ಮೀಟರ್ ಪರ್ ಸೆಕೆಂಡ್ ಅಂತಂದ್ರೆ ಸಿಂಪಲ್ ಆಗಿ ಸರ್ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು ಫೈವ್ ಡಿವೈಡೆಡ್ ಬೈ ಏಟೀನ್ ಬರ್ಬೇಕ್ರಿ ಅಂದ್ರೆ ಫೈವ್ ಮೊದಲು ಬರ್ಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರ ನಮ್ಗ ಏನಿದು ಕಿಲೋಮೀಟರ್ ಪರ್ ಅವರ್ ಚೇಂಜಸ್ ಮಾಡ್ಬೇಕಂತ ಹೇಳಿದ್ರೆ ಏಟೀನ್ ಬರ್ಬೇಕ್ರಿ ಸೊ ಈ ತರ ಏನಂತ ಹೇಳಿದ್ರೆ ನೀವ ನೋಡ್ಕೋಬೇಕಾಗತ್ತ ಸೊ ಈಗ ನಾವ್ ಕನ್ವರ್ಟ್ ಮಾಡೋಣ ಈಗ ಏನಂತ ಹೇಳಿದ್ರೆ ಅ ಕಾರ್ ಈಸ್ ಟ್ರಾವೆಲಿಂಗ್ ನಾನು ಎರಡರಲ್ಲೂ ಹೇಳ್ತೀನಿ ಎಸ್ ಎಸ್ ಸಿ ಜಿ ಡಿ ಇಂಗ್ಲಿಷ್ ಕನ್ನಡ ಅಂತ ಹೇಳಿ ನಾವು ಇನ್ನು ಕನ್ಫರ್ಮ್ ಆಗಿ ಹೇಳಲ್ಲ ಸೊ ಯಾಕಂತ ಹೇಳಿದ್ರೆ ನೋಟಿಫಿಕೇಶನ್ ಬಂದ ನಂತರ ಅದ್ರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಗಳನ್ನ ಕೊಡ್ತಾನ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ಕ್ವಶನ್ ಕೇಳ್ಕೋ ಸರ್ ಕನ್ನಡ ನಾ ಇಂಗ್ಲೀಷ್ ಕನ್ನಡ ನಾ ಇಂಗ್ಲೀಷ್ ಅಂತ ಇನ್ನೂ ಗೊತ್ತಿಲ್ಲ ನೋಡ್ರಿ ಅ ಕಾರ್ ಈಸ್ ಟ್ರಾವೆಲಿಂಗ್ ಅಟ್ ಅ ಸ್ಪೀಡ್ ಆಫ್ ಸೆವೆಂಟಿ ಟೂ ಕಿಲೋಮೀಟರ್ ಪರ್ ಅವರ್ ಇಲ್ಲೇನು ಸೆವೆಂಟಿ ಟೂ ಕಿಲೋಮೀಟರ್ ಪರ್ ಅವರ್ ಅಂತಂದು ಈ ತರ ಕೊಟ್ಟ ಅಂತ ಹೇಳಿದ್ರೆ ಅದು ಏನಂತ ಹೇಳಿದ್ರೆ ಸ್ಪೀಡ್ ಕೊಟ್ಟಂಗ ಎಸ್ ಸಿಕ್ಕೊಳ್ತು ಅಂತ ಬರ್ಕೊಡ್ರಿ ಸೆವೆಂಟಿ ಟೂ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಸೆವೆಂಟಿ ಟೂ ಕಿಲೋಮೀಟರ್ ವೇಗದಲ್ಲಿ ಅಂತಂದ್ರೆ ಕಿಲೋಮೀಟರ್ ಆಗಿ ಕೊಟ್ಟಿದ ಅಂತ ಹೇಳಿದ್ರೆ ವೇಗ ಅಂತ ಕೊಟ್ಟಿದ ಅಂತ ಹೇಳಿದ್ರೆ ಈ ತರ ಬರ್ಕೋಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಮೀಟರ್ ಅಂತ ಕೊಟ್ಟಿದ ಅಂತ ಹೇಳಿದ್ರೆ ಇದನ್ನ ಬೇರೆ ತರ ಬರ್ಕೊಂತೀವಿ ನಾನು ಹೇಳ್ತೀನಿ ಅದನ್ನ ಸೊ ಇಲ್ಲಿ ನೋಡ್ರಿ ಸೆವೆಂಟಿ ಟೂ ಕಿಲೋಮೀಟರ್ ಪರ್ ಅವರ್ ಆಯ್ತು ಅದನ್ನ ಸ್ಪೀಡ್ ಆಫ್ ದ ಕಾರ್ ಇನ್ ಮೀಟರ್ ಪರ್ ಸೆಕೆಂಡ್ ಅಂತ ಕೇಳಿದಾನ ಇದನ್ನ ಏನ್ ಕನ್ವರ್ಟ್ ಮಾಡ್ಬೇಕು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು ಸರ್ ಮೀಟರ್ ಐತ್ರಿ ಅಂದ್ರೆ ಫೈವ್ ಡಿವೈಡೆಡ್ ಫೈವ್ ಫಸ್ಟ್ ಬರ್ಬೇಕ್ರೆ ಆಮೇಲೆ ಈಟರ್ ಮೀಟರ್ ಅಂತ ಹೇಳಿದ್ರೆ ಚಿಕ್ಕದು ಕಿಲೋಮೀಟರ್ ಅಂತ ಹೇಳಿದ್ರೆ ದೊಡ್ಡದು ಮೀಟರ್ ಗೆ ಫೈವ್ ಚಿಕ್ಕದು ಕಿಲೋಮೀಟರ್ ಗೆ ಏಟೀನ್ ಮೇಲ್ಗಡೆ ಬರಬೇಕು ಈ ತರ ಜಸ್ಟ್ ಸಿಂಪಲ್ ಆಗಿ ಏನ್ಪಿ ಇವಾಗ ನೋಡ್ರಿ ಸೊ ಇದನ್ನ ಸ್ಪೀಡ್ ಎಷ್ಟು ಕೊಟ್ಟಿದ್ದಾನೆ ಸೆವೆಂಟಿ ಟೂ ಕೊಟ್ಟಿದ್ದಾನೆ ಇವಾಗ ಏನ್ ಮಾಡ್ಬೇಕು ನಾವು ಮೀಟರ್ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ಸೆವೆಂಟಿ ಟೂ ಡಿ ಇಂಟು ಫೈವ್ ಬೈ ಏಟೀನ್ ಅಂತ ಮಾಡ್ತೀವಿ ಆಮೇಲೆ ಏನಾಗತ್ತ ಹೇಳಿದ್ರೆ ಅದು ಮೀಟರ್ ಪರ್ ಸೆಕೆಂಡ್ ಆಗತ್ತ ಸೊ ಇದು ನೋಡ್ರಿ ಯಾವ್ದ್ರಿಂದ ಡಿವೈಡ್ ಆಗತ್ತ ನನ್ಗ ಅಷ್ಟೊಂದು ಮಗ್ಗಿ ಬರಲ್ಲ ನೋಡ್ರಿ ಸೊ ಎರ ಎರಡು ಒಂಬತ್ಲೆ ಹದಿನೆಂಟು ಅದಾದ ನಂತರ ಇಲ್ಲೆಷ್ಟು ಎರಡು ಮೂರ್ಲೆ ಆರು ಒಂದು ಉಳಿಯುತ್ತ ಹನ್ನೆರಡು ಆಗತ್ತೆ ಎರಡು ಆರ್ಲೆ ಹನ್ನೆರಡು ಸೊ ಇದು ಒಂಬತ್ತೊಂದಲೆ ಇದು ಒಂಬತ್ನಾಲ್ಕಲೆ ಮೂವತ್ತಾರು ಏನ್ ಉಳಿತು ನಾಲ್ಕು ಇಂಟು ಐದು ಅಂತ ಉಳಿತು ಸೊ ಅಂದ್ರ ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಆಗತ್ತ ನಾವು ಕನ್ವರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಸೆವೆಂಟಿ ಟೂ ಕಿಲೋಮೀಟರ್ ನ ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಅಂತ ಆಗತ್ತ ಸೊ ಇದೆಲ್ಲರೂ ಬರ್ತಾ ಇತ್ತ ನಾನು ಇನ್ನೊಂದ್ ಮಾಡ್ತೀನಿ ನೋಡಿ ಅ ಸೈಕ್ಲಿಸ್ಟ್ ಈಸ್ ರೈಡಿಂಗ್ ಎಟ್ ಅ ಸ್ಪೀಡ್ ಆಫ್ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾನೆ ಸ್ಪೀಡ್ ಏನ್ ಕೊಟ್ಟಿದಾನೆ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದಾನೆ ಏನಂತ ಕೊಟ್ಟಿದ್ದಾನ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಎಸ್ ಸೊ ಇದನ್ನ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಗೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಚೇಂಜ್ ಮಾಡ್ಬೇಕು ವಾಟ್ ಈಸ್ ದ ಸ್ಪೀಡ್ ಇನ್ ಮೀಟರ್ ಪರ್ ಸೆಕೆಂಡ್ ನೀವು ಇಂಗ್ಲಿಷ್ ನಾಗ ಓದ್ಕೊಡ್ರ ಸೊ ನೀವ್ ಏನಂತ ಹೇಳಿದ್ರೆ ಕನ್ವರ್ಷನ್ ಮಾಡ್ಬೇಕಲ್ಲ ಈಗ ನೋಡ್ರಿ ಸೊ ಕನ್ನಡದಲ್ಲಿ ಏನಿರ್ತದ ನೀವು ಹೋದ್ರಿ ನಾನು ಇಂಗ್ಲಿಷ್ ನಾಗ ಹೇಳ್ಕೊಟ್ಟಿರ್ತೀನಿ ನಿಮ್ಗೆ ಸೊ ಸ್ಪೀಡ್ ಇನ್ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕು ಮೀಟರ್ ಪರ್ ಸೆಕೆಂಡ್ ಅಂತಂದ್ರೆ ಇಲ್ಲಿ ಮೀಟರ್ ಅಂತಂದೈತೆ ಅಂದ್ರೆ ಫೈವ್ ಡಿವೈಡೆಡ್ ಬೈ ಏಟೀನ್ ಇಂದ ಏನ್ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಮಾಡ್ರಿ ಇವಾಗ ಟ್ವೆಂಟಿ ಇಂಟು ಫೈವ್ ಡಿವೈಡೆಡ್ ಬೈ ಏಟೀನ್ ಮಾಡಿದ್ವಿ ಅಂತಂದು ಹೇಳಿದ್ರೆ ನಮ್ಗೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ ನೋಡ್ರಿ ನನಗೆ ಎರಡೊನ್ ಮಗ್ಗಿ ಅಷ್ಟೇ ಬರದ ಎರಡು ಒಂಬತ್ಲೆ ಹದಿನೆಂಟು ಎರಡು ಹತ್ಲೆ ಇಪ್ಪತ್ತು ಸೊ ಇದಾದ ನಂತರ ನೆಕ್ಸ್ಟ್ ನೀವು ಇದ್ ಮಾಡ್ರಿ ಹೇಳಿದ್ರೆ ಎಷ್ಟು ಬರುತ್ತೆ ಟೆನ್ ಇಂಟು ಡಿವೈಡ್ ಬೈ ಫೈವ್ ಅಂತ ಹೇಳಿದ್ರೆ ಸಾರಿ ಟೆನ್ ಇಂಟು ಫೈವ್ ಅಂತ ಹೇಳಿದ್ರೆ ಫಿಫ್ಟಿ ಡಿವೈಡೆಡ್ ಬೈ ನೈನು ಸೊ ಏನಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಇಷ್ಟ ಈ ತರ ಬಂತಂತ ಹೇಳಿದ್ರೆ ಹಿಂಗೆ ಇಟ್ಕೊಡ್ರಿ ಈ ತರ ಬಂತಂತ ಹೇಳಿದ್ರೆ ಹಿಂಗೆ ಇಟ್ಕೊಡ್ರಿ ಸೊ ನೈನ್ ಡಿವೈಡೆಡ್ ಬೈ ಎಷ್ಟು ಬರುತ್ತೆ ಪಾಯಿಂಟ್ಸ್ ಅಲ್ಲೆಲ್ಲ ಬರ್ಕೊಳಕ್ ಹೋಗ್ಬೇಡ್ರಿ ಸೊ ಎಷ್ಟಾಗತ್ತೆ ಇದು ಫೈವ್ ಡಿ ಫೈವ್ ಫೈಂಟ್ ಸಮಥಿಂಗ್ ಏನೋ ಬರುತ್ತೆ ಆತರ ತರ ಬರ್ಕೋಕ್ ಹೋಗ್ಬೇಡ್ರಿ ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಬೈ ಮಾಡಕ್ ಬರಂಗಿಲ್ಲ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಫಿಫ್ಟಿ ಡಿವೈಡೆಡ್ ಬೈ ನೈನ್ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಅಂತ ಹೇಳ್ತೀವಿ ಅಷ್ಟೇ ನೆಕ್ಸ್ಟ್ ನೋಡ್ರಿ ಇದೇನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ಇದು ಸೊ ಇಲ್ಲಿ ಏನ್ ಕೊಟ್ಟಿದಾನ ನೋಡ್ರಿ ಒಂದು ಏರೋಪ್ಲೇನು ಸೊ ಫ್ಲೈಯಿಂಗ್ ಆಗ್ತದೆ ಅಂದ್ರೆ ಹಾರ್ತಾ ಐತೆ ಸೊ ಎಷ್ಟು ಸ್ಪೀಡ್ ಅಲ್ಲಿ ನೈನ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಸೊ ಸ್ಪೀಡ್ ಕೊಟ್ಟಿದ್ದಾನ ಅದನ್ನ ಏನ್ ಕೇಳಿದಾನ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೇಳಿದಾನೆ ಇದು ನಿಮ್ಗೆ ಹೋಮ್ ವರ್ಕ್ ನಂಬರ್ ಒನ್ ಸೊ ನೆಕ್ಸ್ಟ್ ನಾನ್ ಸಾಲ್ವ್ ಮಾಡ್ತೀನಿ ನೋಡ್ರಿ ಆ ರನ್ನರ್ ರನ್ ರನ್ನರ್ ಏನ್ ಅಂತ ಹೇಳಿದ್ರೆ ರನ್ನಿಂಗ್ ಮಾಡ್ತಿದ್ದಾನ ಅಟ್ ದ ಸ್ಪೀಡ್ ಆಫ್ ಟ್ವೆಲ್ ಕಿಲೋಮೀಟರ್ ಪರ್ ಅವರ್ ಎಸ್ ಅಂತ ಬರ್ಕೊಂಡ್ಬಿಟ್ಟು ಸ್ಪೀಡ್ ಅದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಕನ್ವರ್ಟ್ ಮಾಡ್ಬೇಕು ಸೊ ಇಷ್ಟೊಂದು ಏನಕ್ಕೆ ಹೇಳಕತ್ತಿರೀ ಹೇಳಿದ್ರೆ ಇದು ಬಾಳ ಇಂಪಾರ್ಟೆಂಟ್ ಆಗತ್ತೆ ನಿಮ್ಗೆ ಗೊತ್ತಾಗತ್ತೆ ಟ್ರೇನ್ದು ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಕೊಡ್ತಾನ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಡ್ತಾನ ಏನ್ ಮಾಡ್ತಾರೆ ಕನ್ವರ್ಟ್ ಮಾಡ್ಲೇಬೇಕು ಸೊ ಅದಕ್ಕೋಸ್ಕರ ಈ ಟಾಪಿಕ್ ಮೇಲೆ ಜಾಸ್ತಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದೀನಿ ಇದು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಬರ್ದು ಇಟ್ಕೊಡ್ರಿ ಸೊ ಇವಾಗ ನಾವೇನು ಟ್ವೆಲ್ವ್ ಇಂಟು ಸೊ ಏನ್ ಮಾಡ್ಬೇಕು ಫೈವ್ ಡಿವೈಡೆಡ್ ಬೈ ಏಟಿನ್ ಮಾಡ್ಬೇಕು ಸೊ ಇದೆಷ್ಟು ಎರಡು ಆರ್ಲೆ ಹನ್ನೆರಡು ಸರ್ ಎರಡು ಎರಡು ಒಂಬತ್ಲೆ ಹದಿನೆಂಟು ಇದು ಮೂರ್ ಮೂರ್ಲೆ ಸಾರಿ ಮೂರ್ ಎರಡ್ಲೆ ಆರು ಇದು ಮೂರ್ ಮೂರ್ಲೆ ಒಂಬತ್ತು ಸರ್ ಏನ್ ಉಳಿತರಿ ಟೂ ಇಂಟು ಫೈವ್ ಡಿವೈಡೆಡ್ ಬೈ ತ್ರೀ ಅಂತ ಉಳಿತು ಸರ್ ಟೆನ್ ಡಿವೈಡೆಡ್ ಬೈ ತ್ರೀ ಮೀಟರ್ ಪರ್ ಸೆಕೆಂಡ್ ಆಗತ್ರಿ ಎಸ್ ಆಗತ್ರಿ ಅಷ್ಟೇ ಆಗತ್ತೆ ನೆಕ್ಸ್ಟ್ ನೋಡ್ರಿ ಬೋಟ್ ಈಸ್ ಮೂವಿಂಗ್ ಎಟ್ ಅ ಸ್ಪೀಡ್ ಆಫ್ ತರ್ಟಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಏನೈತಿ ತರ್ಟಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಐತಿ ಸೊ ಅದಾದ ನಂತರ ಅದ್ರ ಸ್ಪೀಡ್ ಏನೇನು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡಿಡಿ ಅಂತಂದು ಹೇಳಿದ ಎಸ್ ಕಂಡಿಡ್ರಿ ತರ್ಟಿ ಸಿಕ್ಸ್ ಇಂಟು ಫೈವ್ ಬೈ ಏಟೀನ್ ಅಂತ ಅಂತ ಹೇಳಿ ಹದಿನೆಂಟೊಂದ್ಲೆ ಹದಿನೆಂಟೆರಡ್ಲೆ ಮೂವತ್ತು ಸೊ ಏನಾಗತ್ತೆ ಟೆನ್ ಮೀಟರ್ ಪರ್ ಸೆಕೆಂಡ್ ಆಗತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದ್ ಏನ್ ಕೊಟ್ಟಿದ ನೋಡ್ರಿ ಬುಲೆಟ್ ಟ್ರಾವೆಲ್ಸ್ ಅಟ್ ಅ ಸ್ಪೀಡ್ ಆಫ್ ಸ್ಪೀಡ್ ಅಂತ ಕೊಟ್ಟಿದ್ದಾನೆ ಎಷ್ಟು ಥೌಸಂಡ್ ಮೀಟರ್ ಪರ್ ಸೆಕೆಂಡ್ ತೌಸಂಡ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೊಟ್ಟಿದಾನೆ ಸೊ ಅದನ್ನ ಕಿಲೋಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು ನೋಡ್ರಿ ಥೌಸಂಡ್ ಇಂಟು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕಲ್ಲ ಸೊ ಇಲ್ಲಿ ಕಿಲೋಮೀಟರ್ ಬಂದೈತೆ ಅಂದ್ರೆ ದೊಡ್ಡದ ಸಂಖ್ಯೆ ಅಂದ್ರೆ ದೊಡ್ಡದ ಸಂಖ್ಯೆ ಮೇಲ್ಗಡೆ ಬರ್ಬೇಕು ಹದಿನೆಂಟ್ ಮೇಲ್ಗಡೆ ಬರಬೇಕು ಫೈವ್ ಡಿವೈಡೆಡ್ ಕೆಳಗಡೆ ಬರಬೇಕು ನೆನ್ಪಿಟ್ಕೊಳಕ್ ಸೊ ಇವಾಗ ನೋಡ್ರಿ ಕನ್ವರ್ಟ್ ಮಾಡ್ರಿ ಎಸ್ ಕ್ಯಾಲ್ಕುಲೇಷನ್ ಮಾಡ್ರಿ ನೋಡ್ರ ಸೊ ಐದೊಂದ್ಲೆ ಐದರಡ್ಲೆ ಹತ್ತು ಅಂದ್ರೆ ಐದ್ ಎರಡ್ ನೂರ್ಲೆ ಏನಾಗತ್ತಂತ ಹೇಳಿದ್ರೆ ಸಾವಿರ ಆಗತ್ತ ಸೊ ಇವಾಗ ನಮ್ಗೆ ಇಂಟು ಮಾಡಬೇಕಂತ ಹೇಳಿದ್ರಿ ಇಂಟು ಮಾಡ್ರಿ ಎಷ್ಟು ಬರುತ್ತಾ ಎರಡು ಜೀರೋ ಆಯ್ತು ಆಮೇಲೆ ಹದಿನೆಂಟರಡ್ಲೆ ಮೂವತ್ತಾರು ಸೊ ಅಂದ್ರೆ ಮೂರು ಸಾವಿರದ ಆರ್ನೂರು ಕಿಲೋಮೀಟರ್ ಪರ್ ಅವರ್ ಆಗತ್ತೆ ಕರೆಕ್ಟ್ ಆಯ್ತು ನೋಡ್ರಿ ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟ್ರೈನ್ ಈಸ್ ಗೋಯಿಂಗ್ ಎಟ್ ಅ ಸ್ಪೀಡ್ ಆಫ್ ಸ್ಪೀಡ್ ಏನಿದೆ ಅಂತ ಹೇಳಿದ್ರೆ ಒನ್ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಐತೆ ಅದನ್ನ ನಾವೇನ್ ಮಾಡ್ಬೇಕು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡಬೇಕು ಇದು ನಿಮ್ಗೆ ಹೋಮ್ ವರ್ಕ್ ನಂಬರ್ ಟೂ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅದನ್ನ ನೀವು ಅದು ಸಾಲ್ವ್ ಮಾಡಿ ಹಾಕ್ರಪ್ಪ ಮತ್ ಮೆಸೇಜ್ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಒಂದು ಸ್ಪೇಸ್ ಕ್ರಾಫ್ಟ್ ಏನಿದೆ ಅಂತ ಹೇಳಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೊಂಟೈತಿ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೊಂಟೈತಿ ಅದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕು ಇನ್ನೊಂದ್ಸರಿ ಹೇಳ್ಕೊಡ್ತಾ ಇದ್ದೀನಿ ಟ್ವೆಂಟಿ ಫೈವ್ ತೌಸಂಡ್ ಏನೈತಲ್ಲ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡ್ಬೇಕಂದ್ರ ಫೈವ್ ಡಿವೈಡೆಡ್ ಬೈ ಏಟೀನ್ ಅನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಸೊ ಇದ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗ ಆನ್ಸರ್ ಏನ್ ಬರುತ್ತೆ ನೋಡ್ರಿ ಅದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆಗಿರುತ್ತ ಸೊ ಇದೆಲ್ರಿಗೂ ಗೊತ್ತಾಯ್ತಾ ಎಸ್ ಸೊ ನಿಮ್ಗೆ ಯಾರಿಗಾದ್ರೂ ಸರ್ ಇನ್ನು ಮಾಡ್ಬೇಕು ಅನಿಸ್ತು ನೀವ್ ಮಾಡಿ ಇನ್ನು ಪ್ರಾಕ್ಟೀಸ್ ಮಾಡಾರಿದ್ರಿ ಅಂತಂದ್ರೆ ಇದು ಹೋಮ್ ವರ್ಕ್ ನಂಬರ್ ತ್ರೀ ಅಂತ ಕೊಡ್ತೀನಿ ಸೊ ಸಾಲ್ವ್ ಮಾಡಿ ಹಾಕ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದಾಯ್ತಾ ಆ ರೋಲರ್ ಏನಂತ ಹೇಳಿದ್ರೆ ನೈಂಟಿ ಕಿಲೋಮೀಟರ್ ಪರ್ ಅವರ್ ಏನಂತ ಹೇಳಿದ್ರೆ ಹೋಗ್ತಾ ಐತೆ ಸೊ ಇದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ನೈಂಟಿ ಇಂಟು ಫೈವ್ ಡಿವೈಡ್ ಬೈ ಏಟೀನ್ ಅಂತ ಮಾಡ್ರಿ ಅಂತ ಹೇಳಿದ್ರೆ ನಮ್ಗೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಸಾಲ್ವ್ ಮಾಡಿ ಹಾಕಿದ್ರೆ ಹಾಕಿ ನಾನು ಜಸ್ಟ್ ನಿಮ್ಗೆ ಹೇಳ್ತಾ ಇದೀನಿ ಸೊ ಇಲ್ಲೇನೆ ಬೈಸಿಕಲ್ ಮೂವ್ ಆಗ್ತಾ ಐತೆ ಯಾವ್ದ್ರಲ್ಲಿ ತರ್ಟಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಮೂವ್ ಆಗ್ತಾ ಐತೆ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡ್ಬೇಕು ಯಾಕಂದ್ರೆ ನಮ್ದ್ ಕ್ಯಾಲ್ಕುಲೇಷನ್ ಅಲ್ಲಾ ಮೀಟರ್ ಪರ್ ಸೆಕೆಂಡ್ ಅಲ್ಲೇ ಇರುತ್ತೆ ಮುಂದೆ ಸೊ ಅದಕ್ಕೋಸ್ಕರ ತರ್ಟಿ ಇಂಟು ಫೈವ್ ಡಿವೈಡೆಡ್ ಬೈ ಏಟೀನ್ ಮಾಡಿದಾಗ ಏನಂತ ಹೇಳಿದ್ರೆ ಸೊ ಇಷ್ಟು ಬರುತ್ತೆ ಇದನ್ ಯಾಕೆ ಇದನ್ನ ಹೇಳ್ತಿದಿನ ಅಂತ ಹೇಳಿ ಸರ್ ಬರೀ ಇದನ್ನ ಹೇಳಕತ್ತೀ ಹೇಳಿದ್ದೇ ಹೇಳತ್ತೀರಿ ಬೇರೆ ಎಕ್ಸಾಂಪಲ್ ತಗೊಂಡು ಹೇಳ್ರಿ ಎಲ್ರಿ ನಿಮ್ಗೆ ಎಲ್ರಿ ಎಕ್ಸಾಮ್ ಟೈಮ್ ದಾಗ ಎಲ್ರ ಟ್ರೈನ್ ಮೇಲೆ ಬಂತ ಹೇಳ ಸರ್ ಬರೀ ಹೇಳಿದ್ದೇ ಹೇಳಿದ್ರಲ್ಲ ಹೇಳಿದ್ದೆ ಹೇಳಿದ್ರಲ್ಲ ಅಂತ ಹೇಳಾದ್ರೂ ನೆನಪ್ ಬರ್ಬೇಕು ನೀವು ಸೊ ಈ ತರ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಬೇಕು ಅಂತ ಹೇಳಿ ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಲಾಸ್ಟ್ ಇದ್ರ ಮೇಲೆ ಟ್ವೆಲ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಏನೈತಲ್ಲ ಇದನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮಾಡಿ ಹಾಕಿದ್ರ ನೋಡೋಣ ಹೋಮ್ ವರ್ಕ್ ನಂಬರ್ ಫೈವ್ ಓ ಅಂತ ನೋಡ್ರದು ಸೊ ಎಸ್ ಸೊ ಇಷ್ಟೇನಪ್ಪ ಹೇಳಿದ್ರೆ ನಿಮ್ಗೆ ಕನ್ವರ್ಷನ್ ಮೇಲೆ ಕನ್ವರ್ಷನ್ ಮೇಲೆ ಎಲ್ಲಾನು ಕ್ಲಿಯರ್ ಆಗೈತಿ ಅಂತ ನಾನು ಅನ್ಕೊಂತೇನೆ ಕನ್ವರ್ಷನ್ ಮೇಲೆ ಹೇಳಿದ್ರೆ ಸೊ ಎಲ್ಲಾನು ಕ್ಲಿಯರ್ ಆಯ್ತಾ ನಿಮ್ಗೆ ಯಾರಕ್ಕೆ ಹೇಳ್ತಾ ಇದೀನಿ ಹೇಳಿದ್ರೆ ನಿಮ್ಗೆ ಇವಾಗ ಗೊತ್ತಾಗತ್ತೆ ಕನ್ವರ್ಷನ್ ಮೇಲೆ ಎಲ್ಲಾನು ಕ್ಲಿಯರ್ ಅಂತ ಹೇಳಿದ್ರೆ ಟೈಪ್ ಟು ಏನಂತ ಹೇಳಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ಟೈಪ್ ಟು ಕ್ವಶನ್ಸ್ ಗಳನ್ನ ಬಟ್ ಆದ್ರೆ ಇಲ್ಲೂ ಕೂಡ ಏನಂತ ಹೇಳಿದ್ರೆ ಒಂದ್ ಕ್ವಶನ್ ಅಥವಾ ಎರಡು ಮೂರ್ ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತೀನಿ ಟೈಪ್ ಟೂ ಕ್ವಶನ್ಗಳನ್ನ ತುಂಬಾ ಇಂಪಾರ್ಟೆಂಟ್ ಇದೇ ಒಂದು ಫ್ಲೋದಲ್ಲಿ ಹೋಗ್ಬಿಡೋಣ ಸೊ ಇಲ್ಲಿ ಏನಂತ ಹೇಳಿದ್ರೆ ಸ್ಪೀಡ್ ಡಿವೈಡೆಡ್ ಬೈ ಟೈಮ್ ಹೇಳಿ ಇದ್ರ ಮೇಲೆ ಏನ್ ಮಾಡ್ತಾನ ಅಂದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಕೇಳ್ತಾನ ಎಸ್ ಅಂತ ಹೇಳಿದ್ರೆ ಸ್ಪೀಡ್ ಅಂತಂದು ಬರ್ಕೊಡ್ರಿ ಸ್ಪೀಡ್ ಕನ್ನಡದಲ್ಲಿ ವೇಗ ಅಂತಂದ ಹೇಳ್ತೀವಿ ಸೊ ಅದಾದ ನಂತರ ಡಿ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಅಂತಂದು ಹೇಳ್ತೀವಿ ಡಿಸ್ಟೆನ್ಸ್ ಅಂದ್ರೆ ದೂರ ಅಂತಂದು ಹೇಳ್ತೀವಿ ಎಷ್ಟು ದೂರ ಚಲಿಸ್ತು ಟಿ ಅಂತ ಹೇಳಿದ್ರೆ ಟೈಮು ಟೈಮ್ ಹೇಳಿದ್ರೆ ಎಸ್ ಸಮಯ ಸೊ ಇಶ್ ಇದೇನಂತ ಹೇಳಿದ್ರೆ ಇದು ಬೇಸಿಕ್ ಫಾರ್ಮುಲಾ ಈಗ ಏನಂತ ಹೇಳಿದ್ರೆ ಒಂದ್ ಬಸ್ ಐತಿ ಇದೊಂದು ಬಸ್ ಐತಿ ಇದೇನಂತ ಹೇಳಿದ್ರೆ ಒಂದು ಸ್ಪೀಡ್ ಅಲ್ಲಿ ಏನಂತ ಹೇಳಿದ್ರೆ ಒಂದು ಟೆನ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಂತ ಹೇಳಿದ್ರೆ ಚಲ್ಸದ ಐತಿ ಇದನ್ ಆಗತ್ತಂತ ಹೇಳಿದ್ರೆ ಇಷ್ಟು ಡಿಸ್ಟೆನ್ಸ್ ಎ ದಿಂದ ಹೇಳಿದ್ರೆ ಬಿ ಡಿಸ್ಟೆನ್ಸ್ ವರೆಗೂ ಚಲಿಸುತ್ತಾ ಈ ಡಿಸ್ಟೆನ್ಸ್ ದೂರ ಎಷ್ಟ ಅಂತಂದ ಹೇಳಿದ್ರೆ ಇವಾಗ ಒಂದು ಮೂರು ಸಾವಿರ ಮೀಟರ್ ಐತೆ ಮೂರ್ ಸಾವಿರ ಏನಂತ ಹೇಳಿದ್ರೆ ಮೀಟರ್ ಐತೆ ಇವಾಗ ನಮ್ಗೆ ಎಷ್ಟು ಏನ ಕೇಳ್ತಾರೆ ಈ ಬಸ್ ಎ ದಿಂದ ಬಿ ಗೆ ರೀಚ್ ಆಗಕ್ಕೆ ಎಷ್ಟು ಟೈಮ್ ತೊಗೊಳತ್ತ ಅಂತ ಕ್ವಶನ್ ಕೇಳ್ತಾನೆ ಇಲ್ಲಿ ನೋಡ್ರಿ ಇದನ್ನ ನೋಡ್ರಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತಿ ಇದನ್ನ ನೋಡ್ರಿ ಡಿಸ್ಟೆನ್ಸ್ ನೋಡ್ರೆ ಮೀಟರ್ ಅಲ್ಲಿ ಕೊಟ್ಟಿದ್ದಾನ ಟೈಮ್ ಏನಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಅಂತ ಹೇಳಿ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾನ ಅವಾಗ ಏನ್ ಮಾಡ್ಬೇಕು ಆಪ್ಷನ್ ಅಲ್ಲಿ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದ ಅಥವಾ ಮೀಟರ್ ಕೊಟ್ಟಿದ್ದ ಅಥವಾ ಸೆಕೆಂಡ್ ಕೊಟ್ಟಿದ್ದ ಅಂತ ಹೇಳಿದ್ರೆ ಎಲ್ಲಾನು ಸೆಕೆಂಡ್ ಹೇಳಿದ್ನಲ್ಲ ಸೊ ಮೀಟರ್ ಅಲ್ಲಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕು ಸೊ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದ ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ಈ ತರ ಎಲ್ಲಾದ್ರೂ ಕೊಟ್ಟಿದ್ದ ಅಂತ ಹೇಳಿದ್ರೆ ಆಪ್ಷನ್ ಒಳಗಡೆ ಸೊ ಎಲ್ಲಾನು ಕಿಲೋಮೀಟರ್ ಕಿಲೋಮೀಟರ್ ಪರ್ ಅವರ್ ಅದಾದ ನಂತರ ಸೊ ಅವರ್ ಏನಂತ ಹೇಳಿದ್ರೆ ಕನ್ವರ್ಟ್ ಮಾಡ್ಕೊಬೇಕು ಸೊ ಇದು ಬೇಸಿಕ್ ಥಿಂಗ್ಸ್ ಗಳನ್ನ ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ದೆ ಸೊ ಇವಾಗ ನಾವ್ ಏನಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿರೋದೊಂದು ಅಹ್ ಎಕ್ಸಾಂಪಲ್ ನ ಬಿಡ್ಸೋಣ ಈ ಕಾರ್ ಟ್ರಾವೆಲ್ಸ್ ಕಾರ್ ಅದೇನಂತ ಹೇಳಿದ್ರೆ ಹೋಗ್ತಾ ಇತ್ತೆ ಟ್ರಾವೆಲ್ಸ್ ಎಟ್ ಅ ಸ್ಪೀಡ್ ಆಫ್ ಫಿಫ್ಟಿ ಸಾರಿ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಅಂತಂದೈತೆ ಏನ್ ಕೊಟ್ಟಿದಾನೆ ಎಲ್ಲಾನು ಕರೆಕ್ಟಾಗಿ ಬರ್ಕೊಬೇಕು ಸ್ಪೀಡ್ ಕೊಟ್ಟಿದ್ದಾನೆ ಏನ್ ಕೊಟ್ಟಿದ್ದಾನ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದಾನ ಸೊ ಹೌ ಫಾರ್ ಇಟ್ ವಿಲ್ ಟ್ರಾವೆಲ್ ಹೌ ಫಾರ್ ಇಟ್ ವಿಲ್ ಟ್ರಾವೆಲ್ ಒಂದು ನಿಮಿಷ ಇರಪ್ಪ ಹೌ ಸೊ ಹೌ ಫಾರ್ ವಿಲ್ ಇಟ್ ಟ್ರಾವೆಲ್ ಇನ್ ತ್ರೀ ಅವರ್ಸ್ ಅಂತಂದೈತೆ ಸೊ ಹಂಗಂದ್ರ ಏನಂತ ಹೇಳಿದ್ರೆ ಹೌ ಫಾರ್ ಅಂತಂದ್ರೆ ಎಷ್ಟು ದೂರ ಹೌ ಫಾರ್ ಅಂತಂದ್ರೆ ಎಷ್ಟು ದೂರ ಹೌ ಮಚ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಎಷ್ಟ್ ದೂರ ನೆನ್ಪಿಟ್ಕೊಳ್ರಿ ಇವ್ ಎಲ್ಲಾದ್ರೂ ಇಂಗ್ಲೀಷ್ನಾಗ ಕ್ವಶನ್ ಪೇಪರ್ ಬಂದ್ರ ಬಿಡಿಸಿದ್ರೆ ಇಂಗ್ಲೀಷ್ನಾಗ ಬಿಡ್ಸಾರಿದ್ರ ಅಂದ್ರೆ ಸೊ ಏನಂತ ಹೇಳಿದ್ರೆ ನಮ್ಗೆ ಇನ್ನೊಂದ್ ಕೊಟ್ಟಿದಾನ ಎಷ್ಟಂತಂದ್ ಎಷ್ಟ್ ದೂರ ಅಂತ ಕೇಳಿದಾನ ಆಮೇಲೆ ಏನ್ ಕೊಟ್ಟಿದ್ದಾನೆ ತ್ರೀ ಅವರ್ಸ್ ಅಂತ ಕೊಟ್ಟಿದಾನ ತ್ರೀ ಅವರ್ಸ್ ಅನ್ನೋದು ಏನಿದು ಟೈಮ್ ತ್ರೀ ಅವರ್ಸ್ ಅನ್ನೋದು ಅನ್ನೋದೇನಂತ ಹೇಳಿದ್ರೆ ಟೈಮ್ ಇದು ಈ ತರ ಬರ್ಕೊಂಡು ನಮ್ಗೆ ಏನ್ ಕೇಳಿದಾನ ನಮ್ಗೆ ಏನ್ ಕೇಳಿದಾನ ನಮಗ್ ನ ಐತೆ ಸರ್ ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಎಸ್ ಕೊಟ್ಟಿದನ್ರಿ ಟಿ ಕೊಟ್ಟಿದನ್ರಿ ಇನ್ನೇನ್ ಕೇಳ್ತನ್ರಿ ಟಿ ಕೇಳಿದನ್ರಿ ಡಿಸ್ಟೆನ್ಸ್ ಎಷ್ಟು ದೂರ ಅಂತ ಕೇಳಿದನ್ ಎಸ್ ಕೆಳಗಡೆ ಆಪ್ಷನ್ ನೋಡ್ರಿ ಎಲ್ಲಾನು ಕಿಲೋಮೀಟರ್ ಅಲ್ಲಿ ಇದಾವೆ ಎಲ್ಲಾನು ಏನಂತ ಹೇಳಿದ್ರೆ ಕಿಲೋಮೀಟರ್ ಅಲ್ಲಿ ಇದಾವೆ ಓಕೆ ಈಗ ನಾವು ಚೆಕ್ ಮಾಡ್ಕೊಬೇಕು ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರ್ಬೇಕು ಕರೆಕ್ಟ್ ಆಯ್ತಾ ಟೈಮ್ ಏನಿರ್ಬೇಕು ಅವರ್ ಅಲ್ಲಿ ಐತೆ ಇದು ಕರೆಕ್ಟ್ ಐತೆ ಹಂಗಂದ್ರೆ ನಾವ್ ಏನಂತ ಹೇಳಿ ಡಿಸ್ಟನ್ಸ್ ನಮಗೆ ಡೈರೆಕ್ಟ್ ಆಗಿ ಕಿಲೋಮೀಟರ್ ಅಲ್ಲಿ ಬರುತ್ತ ಇರ್ಲಿಲ್ಲ ಅಂದ್ರೆ ಕನ್ವರ್ಟ್ ಮಾಡ್ಕೊಬೇಕು ಇರ್ಲಿಲ್ಲ ಅಂತಂದ್ರೆ ಕನ್ವರ್ಟ್ ಮಾಡ್ಕೊಬೇಕು ನೋಡ್ರಿ ಸ್ಪೀಡ್ ನಾವ್ ಏನಂತಂದ ಹೇಳಿದ್ರೆ ಎಷ್ಟ್ ಕೊಟ್ಟಿದಾನ ಈ ತರನ ಬರ್ಕೊಡ್ರಿ ಇಲ್ಲ ಅಂತಂದ್ರೆ ನಮ್ಗೆ ಡಿಸ್ಟನ್ಸ್ ಅಂತಂದ ಹೇಳಿದ್ರೆ ಇದನ್ನ ಏನಂತಂದ್ರೆ ಫಾರ್ಮುಲಾ ನ ಚೇಂಜ್ ಮಾಡ್ಕೊಡ್ರಿ ಸೊ ಡಿ ಬರ್ಬೇಕ ನಮಗೆ ಡಿ ಅಂತಂದ್ ಬರ್ಕೊಡ್ರಿ ಸೊ ಇದು ಟಿ ಇದ್ದು ಆ ಕಡೆ ಅಂತಂದ ಹೇಳಿದ್ರೆ ಇದು ಡಿವೈಡೆಡ್ ಬೈ ಆಯ್ತಾ ಆ ಕಡೆ ಅಂತಂದ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಆಗತ್ತ ಎಸ್ ಇಂಟು ಟಿ ಅಂತಂದ ಅಂತಂದಗತ್ತ ಇದು ಹೇಳಿದ್ರೆ ನಮ್ದ ಫಾರ್ಮುಲಾ ಆಯ್ತು ಸೊ ಏ ಒಂದೇ ಫಾರ್ಮುಲಾ ನಾವು ಉಲ್ಟಾ ಪಲ್ಟಾ ಮಾಡ್ಬರ್ಕೊಡುದು ಇಲ್ಲ ಅಂತಂದ ಹೇಳಿದ್ರೆ ಇಲ್ಲೇ ಹಾಕ್ರಿ ನೀವು ನೆಕ್ಸ್ಟ್ ಸಾಲ್ವ್ ಮಾಡ್ಕೊಂಡ್ ಅಷ್ಟೇ ಸೊ ಎಸ್ ಎಷ್ಟೈತಿ ಸ್ಪೀಡ್ ಎಷ್ಟೈತಿ ಸಿಕ್ಸ್ಟಿ ಐತಿ ಟೈಮ್ ಎಷ್ಟೈತಿ ತ್ರೀ ಅಂತಂದೈತಿ ಸೊ ಇಲ್ಲಿ ನೋಡ್ರಿ ಏನಾಗತ್ತ ಸಿಕ್ಸ್ಟಿ ಇಂಟು ತ್ರೀ ಎಷ್ಟಾಗತ್ತ ನೋಡ್ರಿ ಮಲ್ಟಿಪ್ಲಿಕೇಶನ್ ಮಾಡ್ರ ಆರ್ ಮೂರ್ಲ ಹದಿನೆಂಟು ನೂರ ಎಂಬತ್ತೇನಂತಂದೇಳಿದ್ರೆ ಕಿಲೋಮೀಟರ್ ಅಂತಂದೇಳಿ ಆನ್ಸರ್ ಬರುತ್ತೆ ಸರ್ ಇನ್ನೊಂದ್ ಇನ್ನೊಂದ್ ಕೆಲವು ಜನ ಹೇಳ್ತಾರೆ ಸರ್ ಇದು ಹೆಂಗ್ ಕಿಲೋಮೀಟರ್ ದಾಗ ಬರುತ್ತಂತ ಇಲ್ಲೇ ಹೇಳ್ತೀನಿ ನೋಡ್ರಿ ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟೈತಿ ನೋಡ್ರಿ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಅಂತಂದೈತಲ್ಲ ಇದು ಡಿವೈಡೆಡ್ ಬೈ ಅವರ್ ಆಗತ್ತೆ ಇದು ಡಿವೈಡೆಡ್ ಬೈ ಇದು ಸೊ ಅವರ್ ಹೆಚ್ ಅಂತಂದ್ ಕೊಟ್ಟಿದಾನ ಎಚ್ ಅಷ್ಟ ಬರ್ಕೊಟ್ರಿ ಅವರ್ ಸೊ ಇಂಟು ಟೈಮ್ ಎಷ್ಟೈತಿ ತ್ರೀ ಅವರ್ ಅಂತಂದೈತೆ ಇದು ಹೆಚ್ಚು ಇದು ಹೆಚ್ಚು ಕ್ಯಾನ್ಸಲ್ ಆಯ್ತು ಸೊ ಅದಾದ ನಂತರ ಆರ್ ಮೂರ್ಲೆ ಹದಿನೆಂಟು ನೂರ ಎಂಬತ್ತು ಏನ್ ಉಳಿತು ಕಿಲೋಮೀಟರ್ ಅಂತ ಉಳಿತು ನಾವು ಐ ಯುನಿಟ್ ಗಳನ್ನ ಮಾಡುವಾಗ ನೀವು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲಿ ಅಥವಾ ಟೆಂತ್ ಅಲ್ಲಿ ನೋಡಿದ್ರೆ ನಮ್ಗೆ ಈ ತರ ಹೇಳ್ಕೊಡ್ತಿದ್ರು ಬಟ್ ಅದ್ರ ನಮ್ಗೆ ಅವಾಗ ಏನು ಅರ್ಥ ಆಗಿರಂಗಿಲ್ಲ ಸೊ ಅದನ್ನ ನಾವ್ ಇವಾಗ ಏನಂತ ಹೇಳಿದ್ರೆ ಬಿಡಿಸ್ತಾ ಇದ್ವಿ ಎಕ್ಸಾಮ್ಸ್ ಗಳಲ್ಲಿ ಸೊ ನಮ್ಗೆ ಆನ್ಸರ್ ಏನ್ ಬರ್ತಂದ್ರೆ ಒನ್ ಏಯ್ಟಿ ಕಿಲೋಮೀಟರ್ ಪರ್ ಅವರ್ ಅಂತ ಬರುತ್ತೆ ಸೊ ಆಪ್ಷನ್ ಬಿ ಕರೆಕ್ಟ್ ಆಯ್ತು ಸೇಮ್ ಅದೇ ತರ ಇನ್ನೊಂದು ಮಾಡೋಣ ಎಸ್ ಸೊ ಇಲ್ಲಿ ಏನ್ ಕೇಳಿದೆ ಅಂದ್ರ ಅ ಪರ್ಸನ್ ವಾಕ್ಸ್ ಅಟ್ ಅ ಸ್ಪೀಡ್ ಆಫ್ ಫೈವ್ ಮೀಟರ್ ಪರ್ಸನ್ ಸರಿ ನೋಡ್ರಿ ಪರ್ಸನ್ ವಾಕ್ಸ್ ಅಂದ್ರ ನಡೀತಾ ಇದಾನೆ ಅಟ್ ಅ ಸ್ಪೀಡ್ ಆಫ್ ಫೈವ್ ಮೀಟರ್ ಪರ್ ಸೆಕೆಂಡ್ ಸೊ ಒಂದೊಂದ್ಸರಿ ಇದನ್ನ ಕೊಟ್ಟಿರಂಗಿಲ್ಲ ಈ ತರ ಕೊಟ್ಟಿರ್ತಾನೆ ಮೀಟರ್ ಪರ್ ಸೆಕೆಂಡ್ ಹೇಳಿದ್ರೆ ಮೀಟರ್ ಇದು ಪರ್ ಇದು ಸೆಕೆಂಡ್ ಈ ತರ ಬರ್ಕೊಬೇಕು ನಮ್ಗೆ ಏನ್ ಕೊಟ್ಟಿದಾನ ಸ್ಪೀಡ್ ಇಕ್ವಲ್ ಟು ಏನ ಇಲ್ಲಿ ನೋಡ್ರಿ ಒಬ್ಬ ವ್ಯಕ್ತಿಯು ಟೆನ್ ಸೆಕೆಂಡ್ ಗಳ ಕಾಲ ಪ್ರತಿ ಸೆಕೆಂಡ್ ಗೆ ಅಂತಂದ್ರೆ ಅಹ್ ಫೈವ್ ಮೀಟರ್ ವೇಗ ಸಾರಿ ಟೆನ್ ಸೆಕೆಂಡ್ ಗಳ ಕಾಲ ಹೇಳಿದ್ರೆ ಮುಂದಿನ ಟೈಮ್ ಕೊಟ್ಟಿದಾನ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ ಪ್ರತಿ ಸೆಕೆಂಡ್ ಗೆ ಫೈವ್ ಮೀಟರ್ ಹೋಗ್ತಾನ ಅಂತಂದ್ರೆ ಫೈವ್ ಮೀಟರ್ ಪರ್ ಸೆಕೆಂಡ್ ಆಗತ್ತೆ ಪ್ರತಿ ಸೆಕೆಂಡ್ ಗೆ ಫೈವ್ ಮೀಟರ್ ಹೋಗ್ತಾನ ಅಂದಂಗದು ನೆನ್ಪಿಟ್ಕೊಡ್ರಿ ಸೊ ಫೈವ್ ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಎಟ್ ಕೊಟ್ಟಿದಾನ ಹೇಳಿದ್ರ ಫೈವ್ ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದಾನೆ ನೆಕ್ಸ್ಟ್ ನೋಡ್ರಿ ಸೊ ಫೈವ್ ಮೀಟರ್ ಪರ್ ಸೆಕೆಂಡ್ ಫಾರ್ ಟೆನ್ ಸೆಕೆಂಡ್ ವರ್ಗು ಅಂತ ಹೇಳಿದಾನೆ ಫಾರ್ ಟೆನ್ ಸೆಕೆಂಡ್ಸ್ ಹೇಳಿದ್ರೆ ಟೆನ್ ಸೆಕೆಂಡ್ಸ್ ಅನ್ನೋದು ಅಷ್ಟೇ ತಗೊಳ್ರಿ ಇದೇನು ಸೆಕೆಂಡ್ ಅನ್ನೋದೇನಿದು ಟೈಮ್ ಇದು ಸೊ ಅಂದ್ರ ನಮಗ್ ಟೈಮ್ ಕೊಟ್ಟಿದ್ದಾನೆ ಟೆನ್ ಸೆಕೆಂಡ್ ನಿಮ್ಗ ಅದು ಅರ್ಥನೂ ಆಗ್ಲಿಲ್ಲ ಅಂತಂದ್ರ ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಸ್ಪೀಡ್ ಅಂತ ಬರ್ಕೊಡ್ರಿ ಟೆನ್ ಸೆಕೆಂಡ್ ಸೆಕೆಂಡ್ ಅಂತ ಅಷ್ಟಂದ್ರೆ ಟೈಮ್ ಅಂತ ಕೊಟ್ಟ ಹೌ ಡಿಡ್ ಸರ್ ಹೌ ಫಾರ್ ಡಿಡ್ ದೇ ಟ್ರಾವೆಲ್ ಅಂತ ಕೇಳಿದಾರೆ ಅಂದ್ರೆ ಎಷ್ಟ್ ದೂರ ಹೋದ್ರು ಅಂತ ಹೇಳಿ ನೀವು ಕನ್ನಡ ಓದ್ಕೊಟ್ಟರೆ ಒಬ್ಬ ವ್ಯಕ್ತಿ ಹತ್ತು ಸೆಕೆಂಡ್ಗಳ ಕಾಲ ಪ್ರತಿ ಸೆಕೆಂಡ್ ಗೆ ಐದು ಮೀಟರ್ ವೇಗದಲ್ಲಿ ಚಲಿಸ್ತಾ ಇದಾನ ಅಂತ ಹೇಳಿದ್ರೆ ಅವನ ಎಷ್ಟ್ ದೂರ ಹೋಗ್ತಾನ ಈ ಕ್ಯಾಲ್ಕುಲೇಷನ್ ಮಾಡ್ರಿ ಇವಾಗ ನಮ್ಗೆ ಏನ್ ಕೊಟ್ಟಿದ ಆಪ್ಷನ್ ನೋಡ್ಬೇಕು ಎಲ್ಲಾ ಅಲ್ಲಿ ಇದಾವ ಸರ್ ಅಂದ್ರ ನಾವು ಮೀಟರ್ ಕಂಡಿಡ್ಬೇಕು ಏನ್ ಕಂಡಿಡ್ಬೇಕು ಡಿಸ್ಟೆನ್ಸ್ ನ ಮೀಟರ್ ಅಲ್ಲಿ ಕಂಡಿಡಬೇಕು ಸೊ ಮೀಟರ್ ಅಲ್ಲಿ ಕಂಡು ಹಿಡಬೇಕಂದ್ರೆ ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಐತ ಸ್ಪೀಡು ಎಸ್ ಐತ್ರಿ ಸೊ ಟೈಮ್ ಸೆಕೆಂಡ್ ಅಲ್ಲಿ ಐತ ಸರ್ ಐತ್ರಿ ಎಸ್ ನೋಡ್ರಿ ಡಿಸ್ಟನ್ಸ್ ಇಕ್ಕೊಲ್ಟು ಸಾರಿ ಸ್ಪೀಡ್ ಇಕ್ಕೊಲ್ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅನ್ನೋದೇನಪ್ಪಾ ಅಂದ್ರೆ ಫಾರ್ಮುಲಾ ಇವಾಗ ಡೈರೆಕ್ಟ್ ಆಗಿ ಹಾಕ್ರಿ ನೀವು ಕನ್ವರ್ಷನ್ ಮಾಡ್ಲಿಲ್ಲ ಹೇಳಿದ್ರೆ ಬೇಡ ಫೈವ್ ಸರ್ ಸ್ಪೀಡು ಫೈವ್ ಮೀಟರ್ ಪರ್ ಸೆಕೆಂಡ್ ಸರ್ ಡಿಸ್ಟೆನ್ಸ್ ಕಂಡು ಹಿಡಿ ಅಂದ್ರೆ ಹಂಗ ಹೇಳ್ರಿ ಅದಾದ ಟೈಮ್ ಎಷ್ಟ ಟೆನ್ ಐತ್ರಿ ಇವಾಗ ನೀವೇನಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಅಂತ ಹೇಳಿದ್ರೆ ಡಿಸ್ಟನ್ಸ್ ಅಂತ ಬರ್ಕೊಂಡು ಟೆನ್ ಆ ಕಡೆ ಅಂತ ಹೇಳಿದ್ರೆ ಇಂಟು ಆಗತ್ತ ಸೊ ಇದೇನಂತ ಹೇಳಿದ್ರೆ ಫಿಫ್ಟಿ ಮೀಟರ್ ಅಂತ ಹೇಳಿದ್ರೆ ಅವನು ಚಲಿಸ್ತಾನ ಹೇಳಿ ಆನ್ಸರ್ ಆಗತ್ತ ಸೊ ಅದಾದ ಇನ್ನೊಂದ್ ಕ್ವಶನ್ ಐತ್ ನೋಡ್ರಿ ಇದು ಕನ್ವರ್ಷನ್ ಮೇಲೆ ಐತೆ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನ ನೆನ್ಪಿಟ್ಕೊಡ್ರ ಸೊ ಇಲ್ಲಿ ಏನಂತ ಹೇಳಿದ್ರೆ ಒಬ್ಬ ಪರ್ಸನ್ ಇದಾನ ಪರ್ಸನ್ ಇಲ್ಲಿ ಏನಂತ ಹೇಳಿದ್ರೆ ಪರ್ಸನ್ ಇದಾನ ಅವನ್ ಏನ್ ಮಾಡ್ತಿದಾನಪ್ಪ ಅಂತ ಹೇಳಿದ್ರೆ ಚಲಿಸ್ತಾ ಇದಾನ ಪರ್ಸನ್ ಕ್ರಾಸಿಸ್ ಪರ್ಸನ್ ಕ್ರಾಸಿಸ್ ಫೈವ್ ಹಂಡ್ರೆಡ್ ಮೀಟರ್ ಲಾಂಗ್ ಬ್ರಿಡ್ಜ್ ಫೈವ್ ಹಂಡ್ರೆಡ್ ಮೀಟರ್ ಅಂತ ಕೊಟ್ಟಿದಾನ ಮೀಟರ್ ಅಂತ ಹೇಳಿದ್ರೆ ಅದು ಡಿಸ್ಟೆನ್ಸ್ ಆಯ್ತು ಇಲ್ಲಿ ಸ್ಮಾಲ್ ಡಿ ಅಂತ ಬರ್ಕೊಡ್ರಿ ನಾವು ಸ್ಪೀಡ್ ಇಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಸ್ಮಾಲ್ ಡಿ ಅಂತ ಯೂಸ್ ಮಾಡ್ರಿ ಇವಾಗಿಂದ ಕ್ಯಾಪಿಟಲ್ ಡಿ ಯೂಸ್ ಮಾಡ್ರೆ ನಡೆಯಿತು ನಾನ್ ಸ್ಮಾಲ್ ಡಿ ಅಂತಂದು ಯೂಸ್ ಮಾಡ್ತೀನಿ ಸೊ ಇಲ್ಲಿ ನೋಡ್ರಿ ಫೈವ್ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಏನ್ ಕೊಟ್ಟಿದ್ದಾನೆ ಅಂತಂದು ಹೇಳಿದ್ರೆ ಫೈವ್ ಹಂಡ್ರೆಡ್ ಮೀಟರ್ ಅಂತ ಕೊಟ್ಟ ಸೊ ಲಾಂಗ್ ಬ್ರಿಡ್ಜ್ ಇನ್ ಫೋರ್ ಮಿನಿಟ್ಸ್ ಫೋರ್ ಮಿನಿಟ್ಸ್ ಅಂತಂದು ಕೊಟ್ಟಿದಾನ ಫೋರ್ ಮಿನಿಟ್ಸ್ ಮಿನಿಟ್ಸ್ ಅನ್ನೋದು ಏನಿದು ಟೈಮ್ ಸರ್ ಫೋರ್ ಮಿನಿಟ್ ಅಲ್ಲಿ ಐತಿರಿ ಸೊ ಅದಾದ ನಂತರ ನೆಕ್ಸ್ಟ್ ವಾಟ್ ಈಸ್ ದರ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಕೇಳಿದಾನ ಏನಂತ ಹೇಳಿದ್ರೆ ಸ್ಪೀಡ್ ಕೇಳಿದಾನ ಅದನ್ನು ಯಾವ್ದ್ರಲ್ಲಿ ಕಂಡು ಹಿಡಬೇಕು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕಂಡು ಹಿಡಬೇಕು ಸೊ ನಾವಿವಾಗ ಏನ್ ಮಾಡ್ಕೊಬೇಕು ಸರ ಕನ್ವರ್ಷನ್ ಮಾಡ್ಕೊಬೇಕು ಹೆಂಗ್ ಮಾಡ್ಕೊಂತೀರಿ ಇದರಲ್ಲಿ ಎರಡು ಸ್ಟೆಪ್ ಇದಾವೆ ಎಲ್ಲಾನು ಏನಂತ ಹೇಳಿದ್ರೆ ಒಂದು ಹೇಳಿದ್ರೆ ಇದನ್ನು ಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ರಿ ಅಂದ್ರೆ ಮೀಟರ್ ಅಲ್ಲೇ ಐತೆ ಇದು ಓಕೆ ಇದು ಮಿನಿಟ್ರಲ್ಲಿ ಐತೆ ಏನು ಬರಬೇಕು ಇದನ್ನ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ರಿ ಸೊ ಅದಾದ ನಂತರ ನೆಕ್ಸ್ಟ್ ಆನ್ಸರ್ ಏನ್ ಬರುತ್ತೆ ಮೀಟರ್ ಪರ್ ಸೆಕೆಂಡ್ ಬರುತ್ತೆ ಇದಕ್ಕೆ ಏನ್ ಮಾಡ್ಬೇಕು ನೀವು ಏಯ್ಟೀನ್ ಏಯ್ಟೀನ್ ಡಿವೈಡೆಡ್ ಬೈ ಫೈವ್ ಏನಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನಿಮ್ಗೆ ಆನ್ಸರ್ ಬರುತ್ತೆ ಒಂದು ಇಲ್ಲ ಅಂತಂದ್ರೆ ಇದನ್ನ ಏನ್ ಮಾಡ್ಕೊಬೇಕು ಕಿಲೋಮೀಟರ್ ಪರ್ ಅವರ್ ಸಾರಿ ಡಿಸ್ಟೆನ್ಸ್ ನ ಕಿಲೋಮೀಟರ್ ಅಲ್ಲಿ ಟೈಮ್ ನ ಅವರಲ್ಲಿ ಕನ್ವರ್ಟ್ ಮಾಡ್ಕೊಂಡು ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಈಗ ನಿಮ್ಗೆ ಹೇಳಿದ್ರೆ ನಾನು ಸೆಕೆಂಡ್ ಫಸ್ಟ್ ಏನ್ ಮಾಡ್ತನಲ್ಲ ಅದನ್ನ ಹೇಳ್ತೀನಿ ಅಲ್ಲಿ ಕನ್ವರ್ಷನ್ ಮಾಡ್ಕೊಳ್ಲೇಬೇಕು ಎರಡು ತರನೇ ಹೇಳ್ತೀನಿ ಸುಮ್ನೆ ನಿಮ್ಗೆ ಯಾವ್ದು ಈಜಿ ಆಗತ್ತೆ ಅದನ್ನ ಮಾಡ್ಕೊಂತ ಹೋಗ್ರಿ ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ಎಲ್ಲಾನು ಕನ್ವರ್ಷನ್ ಮಾಡೋಣ ಯಾವ್ದ್ರಲ್ಲಿ ಡಿ ಏನೈತಂತ ಹೇಳಿದ್ರೆ ಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಮೀಟ್ರಲ್ಲಿ ಅಲ್ಲಿ ಐತೆ ಡಿಸ್ಟೆನ್ಸ್ ಮೀಟ್ರಲ್ಲಿ ಐತೆ ಸೊ ಅದಾದ ನಂತರ ಟೈಮ್ ಯಾವ್ದ್ರಲ್ಲಿ ಇರಬೇಕು ಸೆಕೆಂಡ್ಸ್ ಅಲ್ಲಿ ಇರಬೇಕು ಬಟ್ ಆದ್ರೆ ಇಲ್ಲಿ ಮಿನಿಟ್ ಅಲ್ಲಿ ಐತೆ ಸೊ ಮಿನಿಟ್ ಇದ್ದ ಸೆಕೆಂಡ್ ಮಾಡ್ಬೇಕಂತ ಹೇಳಿದ್ರೆ ಒಂದ್ ಗೆ ಎಷ್ಟು ಸೆಕೆಂಡ್ಸು ಸರ್ ಸಿಕ್ಸ್ಟಿ ಸೆಕೆಂಡು ಸೊ ಇದು ಎಷ್ಟಾಗತ್ತೆ ನೋಡ್ರಿ ನಾಲ್ಕು ಇಪ್ಪತ್ನಾಲ್ಕು ಎರಡ್ ನೂರ ನಲ್ವತ್ತು ಸೆಕೆಂಡ್ ಆಗುತ್ತೆ ನಾಲ್ಕು ನಿಮಿಷ ಒಂದ್ ನಿಮಿಷ ಸೆಕೆಂಡ್ ಅಂತಂದು ಹೇಳಿದ್ರೆ ನಾಲ್ಕು ನಿಮಿಷಕ್ಕೆ ಎಷ್ಟು ನಾಲ್ಕು ಇಂಟು ಅರವತ್ತು ಎರಡ್ ನೂರ ನಲ್ವತ್ತು ಸೆಕೆಂಡ್ ಆಯ್ತು ಸೊ ಅದಾದ ನಂತರ ನಾವು ಸ್ಪೀಡ್ ಅನ್ನ ಏನಂತ ಹೇಳಿದ್ರೆ ನಾವು ಮೀಟರ್ ಪರ್ ಸೆಕೆಂಡ್ ಬರುತ್ತೆ ನಮ್ಗೆ ಇದು ಓಕೆನಾ ಕ್ಯಾಲ್ಕುಲೇಷನ್ ಸ್ಪೀಡ್ ಇಕ್ಕೊಳ್ತು ಫಾರ್ಮುಲಾ ಏನು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಸೊ ಇವಾಗ ಸ್ಪೀಡ್ ನಾವು ಕಣ್ಣು ಹಿಡಿಯ್ಕೊಂಬೇಕು ಇಲ್ಲಿ ಬರ್ಕೋತೀವಿ ನೋಡ್ರಿ ಸ್ಪೀಡ್ ಇಕ್ಕೊಳ್ತು ಡಿಸ್ಟೆನ್ಸ್ ಎಷ್ಟೈತ್ರಿ ಫೈವ್ ಹಂಡ್ರೆಡ್ ಮೀಟರ್ ಐತ್ರಿ ಸರ್ ಟೈಮ್ ಎಷ್ಟೈತ್ರಿ ಎರಡ್ ನೂರ ನಲ್ವತ್ತೈತ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ ಇದು ಜೀರೋ ಆಯ್ತು ಇದು ಜೀರೋ ಆಯ್ತು ಸೊ ಫಿಫ್ಟಿ ಡಿವೈಡೆಡ್ ಬೈ ಟ್ವೆಂಟಿ ಫೋರ್ ಬಂತು ನಾವು ಕ್ಯಾಲ್ಕುಲೇಷನ್ ಮಾಡಲೇಬೇಕು ಸೊ ನೋಡ್ರಿ ಆ ಎರಡು ಇಪ್ಪತ್ತೈದ್ಲೆ ಅದಾದ ನಂತರ ಎರಡು ಹನ್ನೆರಡು ಸೊ ಎರಡು ಇಪ್ಪತ್ತೈದ್ಲೆ ಎರಡು ಹನ್ನೆರಡು ಲೇ ಆಯ್ತು ಸೊ ಇಲ್ಲಿ ಏನಂತ ಹೇಳಿದ್ರೆ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟ್ವೆಲ್ವ್ ಮೀಟರ್ ಪರ್ ಸೆಕೆಂಡ್ ಬಂತು ಸೊ ಇದನ್ನ ಇವಾಗ ಏನ್ ಮಾಡ್ಕೊಬೇಕು ಸರ್ ಕಿಲೋಮೀಟರ್ ಪರ್ ಸೆಕೆಂಡ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಕೊಬೇಕು ಹಂಗ್ ಮಾಡ್ಕೊಬೇಕಂದ್ರೆ ಏನಿದು ಇದು ಎಕ್ಸ್ ವ್ಯಾಲ್ಯೂ ಅಂತ ಅನ್ಕೊಂಡ್ರ ಸೊ ಟ್ವೆಂಟಿ ಫೈವ್ ಡಿವೈಡ್ ಬೈ ಟ್ವೆಲ್ವ್ ಇಂಟು ಏಟೀನ್ ಡಿವೈಡೆಡ್ ಬೈ ಫೈವ್ ಮಾಡ್ಬೇಕು ಸರ್ ಮಾಡ್ರಿ ಐದೊಂದ್ಲೆ ಐದ್ ಐದ್ಲೆ ಸೊ ಅದಾದ ನಂತರ ಇದ್ ನೋಡ್ರಿ ಮೂರ್ ನಾಲ್ಕಲೆ ಹನ್ನೆರಡ್ರಿ ರೀ ಮೂರ್ ಆರ್ಲೆ ಹದಿನೆಂಟು ಮತ್ತೆ ಹೋಗುತ್ತೆ ನೋಡ್ರಿ ಎರಡ್ ಎರಡ್ಲೆ ನಾಲ್ಕು ಸೊ ಎರಡು ಮೂರ್ಲೆ ಆರು ಏನೇನು ಉಳಿತು ಮೇಲ್ಗಡೆ ಫೈವ್ ಇಂಟು ತ್ರೀ ಉಳಿತು ಕೆಳಗಡೆ ಡಿವೈಡೆಡ್ ಬೈ ಟೂ ಉಳಿತು ಸೊ ಅದನ್ನ ನಾನು ಇಲ್ಲಿ ಮಾಡ್ತಿದ್ದೀನಿ ನೋಡ್ರಿ ಸೊ ಐದ್ ಮೂರ್ಲೆ ಹದಿನೈದು ಸೊ ಈಗ ಡಿವೈಡೆಡ್ ಬೈ ಟು ಸೊ ಏನಿದೆ ಕಿಲೋಮೀಟರ್ ಪರ್ ಅವರ್ ಆಯ್ತು ಇದನ್ನ ನೀವೆಲ್ಲಾದ್ರೂ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳಿದ್ರೆ ಸೊ ಇದು ಎಷ್ಟಾಗತ್ತೆ ಎರಡು ಒಳ್ಳೆ ಹದಿನಾಲ್ಕು ಒಂದು ಉಳಿತು ಪಾಯಿಂಟ್ ಫೈವ್ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಸೊ ಇದೇನು ಇದು ಒಂದು ತರ ಬರ್ದಿಟ್ಕೊಡ್ರಿ ಎಲ್ಲಾನು ಸೊ ನಾನು ಇದನ್ನ ಕ್ಲೀನ್ ಮಾಡಿ ಇನ್ನೊಂದ್ಸರಿ ಏನಂತಂದು ಹೇಳಿದ್ರೆ ಹೇಳ್ತಾ ಇದ್ದೀನಿ ಸೊ ಪಾಸ್ ಮಾಡ್ಕೊಂಡು ಎಲ್ಲಾನು ಬರ್ಕೊಂಡ್ಬಿಡ್ರಿ ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಇದನ್ನ ಒಂದ್ ತರ ಆಯ್ತು ಇನ್ನೊಂದ್ ತರ ಯಾವ ತರ ಮಾಡ್ಬೋದು ಸರ್ ಎಲ್ಲಾನು ಫಸ್ಟ್ ಕೈಲಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದನಲ್ರಿ ಎಲ್ಲಾನು ಒಂದ್ರಲ್ಲೇ ಏನಂತ ಹೇಳಿದ್ರೆ ಕನ್ವರ್ಟ್ ಮಾಡಿ ನೋಡೋಣ ಸೊ ನಿಮ್ಗೆ ಆ ಟೈಮಲ್ಲಿ ಯಾವ್ದು ಈಸಿ ಅನ್ಸುತ್ತಾ ಅದನ್ನ ಏನಂತ ಹೇಳಿದ್ರೆ ಒಂದನ್ನ ಫಾಲೋ ಹೋಗ್ರಿ ಎಸ್ ನಮ್ಗೆ ಏನ್ ಕೊಟ್ಟಿದಾನ ಡಿಸ್ಟೆನ್ಸ್ ಕೊಟ್ಟಿದಾನ ಸೊ ಫೈವ್ ಹಂಡ್ರೆಡ್ ಮೀಟರ್ ನೆಕ್ಸ್ಟ್ ಏನ್ ಕೊಟ್ಟಿದಾನ ಟೈಮ್ ಕೊಟ್ಟಿದ್ದಾನೆ ಟೈಮ್ ಎಷ್ಟು ಫೋರ್ ಮಿನಿಟ್ ಅಂತ ಕೊಟ್ಟಿದ್ದಾನೆ ಸೊ ಅದಾದ ನಂತರ ಸ್ಪೀಡ್ ಏನ್ ಕೇಳಿದಾನ ಅಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದಾನೆ ಇವಾಗ ನಾವೇನ್ ಮಾಡ್ಕೊಬೇಕು ಕನ್ವರ್ಟ್ ಮಾಡ್ಕೋಬೇಕು ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಇರಬೇಕು ಸರ್ ಕಿಲೋಮೀಟರ್ ಅಲ್ಲಿ ಇರಬೇಕು ಸೊ ಇದೇನಾಗಬೇಕು ಕಿಲೋಮೀಟರ್ ಕನ್ವರ್ಟ್ ಆಗ್ಬೇಕು ನಾನು ಏನ್ ಹೇಳಿದೀನಿ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ತೌಸಂಡ್ ಮಾಡ್ರಿ ಅಂತಂದ್ರೆ ನಿಮ್ಗೆ ಏನ್ ಬರುತ್ತೆ ಕಿಲೋಮೀಟರ್ ಬರುತ್ತೆ ನೋಡ್ರಿ ಸೊ ಇವೆರಡು ಸೊನ್ನೆ ಆಯ್ತು ಇದೆರಡು ಸೊನ್ನೆ ಆಯ್ತು ಸೊ ಫೈವ್ ಡಿವೈಡೆಡ್ ಬೈ ಟೆನ್ ಅಂತಂದ್ರೆ ಎಷ್ಟಾಗತ್ತೆ ನೋಡ್ರಿ ಸೊ ಒನ್ ಬೈ ಟೂ ಕಿಲೋಮೀಟರ್ ಆಯ್ತು ಸೊ ಐದೊಂದ್ಲೆ ಐದ್ ಒನ್ ಬೈ ಟೂ ಕಿಲೋಮೀಟರ್ ಇದೇ ತರ ಬರ್ಕೊಡ್ರಿ ಚೇಂಜಸ್ ಮಾಡಕ್ ಹೋಗ್ಬೇಡ್ರಿ ನೆಕ್ಸ್ಟ್ ಇದು ಮಿನಿಟ್ ಐತಲ್ಲ ಇದನ್ನ ಏನ್ ಮಾಡ್ಕೊಬೇಕು ಸರ್ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಮಿನಿಟ್ ಇದ್ದದೇನಂತ ಹೇಳಿದ್ರೆ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಸೊ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಡ್ರಿ ಸೊ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಏನು ಈಗ ಆಲ್ರೆಡಿ ಮಿನಿಟ್ ಇದು ಅವರ್ ಅಲ್ಲಿ ಆಗ್ಬೇಕಂತಂದ್ರೆ ಡಿವೈಡೆಡ್ ಬೈ ಸಿಕ್ಸ್ಟಿ ಆಗ್ಬೇಕು ಆಲ್ರೆಡಿ ಮಿನಿಟ್ ಇದಕ್ಕೆ ಅವರ್ ಅಲ್ಲಿ ಕನ್ವರ್ಟ್ ಆಗ್ಬೇಕಂದ್ರೆ ಸಿಕ್ಸ್ಟಿ ಮಾಡ್ಬೇಕು ಫೋರ್ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡ್ರಿ ಅಂತ ಹೇಳಿದ್ರಿ ಇದೇನಾಗತ್ತೆ ಮಿನಿಟ್ ಇದ್ದಿದ್ದು ಅವರ್ ಆಗಿ ಕನ್ವರ್ಟ್ ಆಗತ್ತ ಇದ್ ನೋಡ್ರಿ ನಾಲ್ಕು ಒಂದ್ಲೆ ನಾಲ್ಕು ಒಂದೇ ನಾಲ್ಕು ಎರಡು ಉಳಿತು ಇಪ್ಪತ್ತಾಗತ್ತೆ ನಾಲ್ಕೈದ್ಲೆ ಇಪ್ಪತ್ತು ಸೊ ಇದೇನಂತ ಹೇಳಿದ್ರೆ ಒನ್ ಡಿವೈಡೆಡ್ ಬೈ ಫಿಫ್ಟೀನ್ ಅವರ್ಸ್ ಅಂತ ಆಯ್ತು ಇದು ಅವರ್ ಕನ್ವರ್ಟ್ ಆಯ್ತು ಸೊ ಇವಾಗ ನಮ್ಗೆ ಏನಂತ ಹೇಳಿದ್ರೆ ಸ್ಪೀಡ್ ಅನ್ನ ನಾವು ಕಂಡು ಹಿಡ್ಕೋಬೇಕು ಸ್ಪೀಡ್ ಈಕ್ವಲ್ ಟು ಏನು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ ಹೇಳ್ತೀವಿ ಈಗ ಬರ್ಕೊಡ್ರಿ ಸ್ಪೀಡ್ ಇಕ್ವಲ್ ಟು ಏನಾಗುತ್ತೆ ಡಿಸ್ಟೆನ್ಸ್ ಎಷ್ಟು ಒನ್ ಬೈ ಟು ಸೊ ಅದಾದ ನಂತರ ಟೈಮ್ ಎಷ್ಟೈತೆ ಒನ್ ಬೈ ಫಿಫ್ಟೀನ್ ಆಯ್ತು ಇಲ್ಲಿ ನೋಡ್ರಿ ನಾವು ಈ ತರ ಬರ್ಕೊಂಡಾಗ ಸೊ ನಾವು ಈಗ ನಾವು ಕರೆಕ್ಟ್ ಆಗಿ ಬರ್ಕೊಳ ಸೊ ಒನ್ ಬೈ ಟೂ ಎಂತಂದೈತಲ್ಲ ಇದು ಬೈ ಒನ್ ಬೈ ಟು ಐತಲ್ಲ ಇದನ್ನ ನಾವು ಸೊ ಡಿವೈಡೆಡ್ ಬೈ ಟೂ ಅಂತ ಮಾಡ್ಕೊಂತೀವಿ ಇದೇನಂತ ಹೇಳಿದ್ರೆ ಟೂ ಕೆಳಗಡೆ ಬರುತ್ತೆ ಸೊ ಇದು ಒನ್ ಇಲ್ಲೇ ಉಳಿಯತ್ತ ಇದು ಹೇಳಿದ್ರೆ ಇದ್ರದ್ದು ಒನ್ ಇಲ್ಲೇ ಉಳಿಯುತ್ತೆ ಸೊ ಇದು ಡಿವೈಡೆಡ್ ಬೈ ಫಿಫ್ಟೀನ್ ಐತಲ್ಲ ಇದು ಹೇಳಿದ್ರೆ ಫಿಫ್ಟೀನ್ ಮೇಲ್ಗಡೆ ಹೋಗುತ್ತೆ ಇದು ನಾರ್ಮಲ್ ಸಿಂಪಲ್ ಕ್ಯಾಲ್ಕುಲೇಷನ್ ಸೊ ಇವಾಗ ಏನಂತ ಹೇಳಿದ್ರೆ ಫಿಫ್ಟೀನ್ ಡಿವೈಡೆಡ್ ಬೈ ಟೂ ಆಯ್ತು ಸೊ ಇದೇನ್ ಕ್ಯಾಲ್ಕುಲೇಷನ್ ಮಾಡ್ರಿ ಹೇಳಿದ್ರೆ ಸೆವೆನ್ ಪಾಯಿಂಟ್ ಫೈವ್ ಆಗತ್ತ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನೀವು ಎರಡ್ ರೀತಿಯಾಗಿ ಏನಂತ ಹೇಳಿದ್ರೆ ಕನ್ವರ್ಷನ್ ಮಾಡ್ಕೋಬಹುದು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದೇನಂತ ಹೇಳಿದ್ರೆ ಹೋಮ್ ವರ್ಕ್ ನಂಬರ್ ಸಿಕ್ಸ್ ಅನ್ಕೊಡ್ರಿ ಹೋಮ್ ವರ್ಕ್ ನಂಬರ್ ಸಿಕ್ಸ್ ಸೊ ಒಂದು ಕಾರ್ ಏನಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಅಲ್ಲಿ ಟ್ರಾವೆಲ್ ಮಾಡೈತೆ ಟೈಮ್ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಅವರ್ ತಗೊಳ್ತ ಅದನ್ನ ಏನಂತ ಹೇಳಿದ್ರೆ ಸ್ಪೀಡ್ ಏನ್ ಮಾಡ ಏನ್ ಮಾಡ್ಬೇಕು ನೀವು ಕನ್ನಡಿ ಸೊ ಇಲ್ಲಿ ನಾನು ಬಿಡ್ತೀನಿ ನೋಡ್ರಿ ಡಿಸ್ಟೆನ್ಸ್ ಏನೈತಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಅಲ್ಲಿ ಐತೆ ಸೊ ಅದಾದ ನಂತರ ಟೈಮ್ ಏನ್ ಅಂತ ಹೇಳಿದ್ರೆ ಫೋರ್ ಅವರ್ ಅಂತ ಕೊಟ್ಟಿದ್ದಾನೆ ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಸ್ಪೀಡ್ ಅನ್ನ ಕನ್ನಡಿ ಅಂತ ಹೇಳಿದಾನ ಅದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಸೊ ಇದೇನಂತ ಹೇಳಿದ್ರೆ ಹೋಮ್ ವರ್ಕ್ ನಂಬರ್ ಸಿಕ್ಸ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದೈತೆ ಆ ಸೈಕ್ಲಿಸ್ಟ್ ಕವರ್ಸ್ ಅ ಡಿಸ್ಟೆನ್ಸ್ ಎಷ್ಟು ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಟ್ವೆಂಟಿ ಕಿಲೋಮೀಟರ್ ಸಾರಿ ಡಿಸ್ಟೆನ್ಸ್ ನ ಹೇಳಿದ್ರೆ ಟ್ವೆಂಟಿ ಕಿಲೋಮೀಟರ್ ಏನಂತ ಹೇಳಿದ್ರೆ ಕವರ್ ಮಾಡ್ತಾನೆ ಎಷ್ಟರಲ್ಲಿ ಇನ್ ಒನ್ ಅವರ್ ಇನ್ ಒನ್ ಅವರ್ ಸೊ ನಮ್ಗೆ ಏನ್ ಕೊಟ್ಟಿದಾನ ಅಂತ ಹೇಳಿದ್ರೆ ಟೈಮ್ ಒನ್ ಅವರ್ ಅಂತ ಕೊಟ್ಟಿದಾನ ಸೊ ವಾಟ್ ಈಸ್ ದ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಅಂತಂದ್ರೆ ವಾಟ್ ಈಸ್ ದ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಕಣ್ಣು ಹಿಡ್ಕೋಬೇಕು ಅಂದ್ರೆ ಕಿಲೋಮೀಟರ್ ಕಂಡು ಹಿಡಿದ್ರ ಇದನ್ನ ಏನ್ ಮಾಡ್ರಿ ಅಂತಂದ್ರೆ ಇನ್ನೊಂದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕೂಡ ಏನಂತ ಸ್ಪೀಡ್ ಕನ್ವರ್ಟ್ ಮಾಡಿ ನಂಗ ಮೆಸೇಜ್ ಹಾಕ್ರಿ ಎಸ್ ಎಲ್ರಿಗೂ ಅರ್ಥ ಆಯ್ತ ಇನ್ನೊಂದು ಟೈಪ್ ತ್ರೀ ಅಂತ ಬರುತ್ತಾ ಅದ್ರಲ್ಲಿ ಏನ್ ಕ್ವಶನ್ಸ್ ಅಂತ ಹೇಳಿದ್ರೆ ಈ ತರ ಒಂದು ಟ್ರೈನ್ ಇರುತ್ತಾ ಸೊ ಇದೇನಂತ ಹೇಳಿದ್ರೆ ಒಬ್ಬ ಮನುಷ್ಯ ನಿಂತ್ಕೊಂಡಿರ್ತಾನ ಇವನನ್ನ ಕ್ರಾಸ್ ಮಾಡಿ ಹೇಳಿದ್ರೆ ಸೊ ಅದ್ರದ್ದು ಸ್ಪೀಡ್ ಎಷ್ಟಾಗ್ಬೋದು ಅದಾದ ನಂತರ ಎಷ್ಟ್ ನಿಮಿಷದಲ್ಲಿ ಅದ್ರ ಕ್ರಾಸ್ ಮಾಡಿ ಹೋಗುತ್ತ ಹೇಳಿ ಒನ್ ಟೈಪ್ ಬರುತ್ತಾ ಸೊ ಅದಾದ ನಂತರ ಇಲ್ಲ ಅಂತಂದ್ರೆ ಒಂದೇನಂತ ಹೇಳಿದ್ರೆ ಈ ತರ ಪೋಲ್ ಇರುತ್ತ ಸೊ ಈ ತರ ಹೇಳಿದ್ರೆ ಪೋಲ್ ಇರುತ್ತಾ ಸೊ ಇದನ್ನ ಕ್ರಾಸ್ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ಎಷ್ಟು ಟೈಮ್ ಹಿಡಿಯುತ್ತ ಅದಕ್ಕ ಹೇಳಿ ಸೊ ಇದ್ ಟೋಟಲ್ ಆಗಿ ಏನಂತ ಹೇಳಿದ್ರೆ ಈ ತರ ಟ್ರೈನ್ ಅಂತ ಹೇಳಿದ್ರೆ ಇದನ್ನ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಇಷ್ಟ ಕ್ರಾಸ್ ಮಾಡಿ ಹೋಗ್ಬೇಕು ಇಷ್ಟು ಲೆಂತ್ ಅದ ಎಷ್ಟ ಅಂತಂದು ಕೇಳ್ಬಹುದು ಅದಾದ ನಂತರ ನೆಕ್ಸ್ಟ್ ಹೇಳಿದ್ರೆ ಅಹ್ ಇದ್ರ ಬದಲಾಗಿ ಟ್ರೀ ಬದ್ಲಾಗಿ ಅಂದ್ರೆ ಸೊ ಇದ್ರ ಬದಲಾಗಿ ಒಂದ್ ಯಾವ್ದಾದ್ರು ಒಂದ್ ಮರ ಐತ ಸೊ ಅದನ್ನ ಏನಂತ ಹೇಳಿದ್ರೆ ಕ್ರಾಸ್ ಮಾಡ್ಬೇಕಂದ್ರೆ ಎಷ್ಟ ಟೈಮ್ ತಗೊಳತ್ ಆಮೇಲೆ ನೆಕ್ಸ್ಟ್ ಇದು ಇದೇನಂತಂದ್ ಹೇಳಿದ್ರೆ ಟೈಪ್ ತ್ರೀ ಅಲ್ಲಿ ಒನ್ ಟೈಪ್ ಅದಾದ್ರೆ ಇನ್ನೊಂದ್ ಏನ್ ಕ್ವಶನ್ಸ್ ಕೇಳ್ತಾರ ಹೇಳಿದ್ರೆ ಬ್ರಿಡ್ಜ್ ಇರುತ್ತೆ ಸೊ ಈ ತರ ಏನಂತ ಹೇಳಿದ್ರೆ ಬ್ರಿಡ್ಜ್ ಇರುತ್ತೆ ಬ್ರಿಡ್ಜ್ ಮೇಲೆ ಏನಂತ ಹೇಳಿದ್ರೆ ಟೋಟಲ್ ಈ ಟ್ರೈನ್ ಕವರ್ ಮಾಡಿ ಅಂದ್ರೆ ಅದ್ರದ್ದು ಅದ್ರದ್ದೇನಂತ ಹೇಳಿದ್ರೆ ಲಾಸ್ಟ್ ಅದ್ರ ಬೋಗಿನೂ ಕೂಡ ಕ್ರಾಸ್ ಮಾಡಿ ಹೋಗಿರ್ಬೇಕು ಸೊ ಆ ಬ್ರಿಡ್ಜ್ ನ ಏನಂತ ಹೇಳಿದ್ರೆ ಕ್ರಾಸ್ ಮಾಡಕ್ಕೆ ಎಷ್ಟು ಟೈಮ್ ತೊಗೊಳತ್ತ ಅಥವಾ ಒಂದು ಈ ತರ ಟನೆಲ್ ಇರುತ್ತೆ ಸೊ ಟನೆಲ್ ಒಳಗಡೆ ಏನಂತ ಹೇಳಿದ್ರೆ ಟ್ರೈನ್ ಹೋಗ್ಬೇಕಿರತ್ತೆ ಸೊ ಆ ಟ್ರ ಟನೆಲ್ ಒಳಗಡೆ ಏನಂತ ಹೇಳಿದ್ರೆ ಹೋಗ್ಬೇಕಂತ ಹೇಳಿದ್ರೆ ಈಗ ಒಂದು ನೀವು ನೋಡಿರ್ಬೋದು ಟನೆಲ್ ಒಳಗಡೆ ಟ್ರೈನಿಂಗ್ ಜಸ್ಟ್ ಸ್ಟಾರ್ಟ್ ಆಗಿ ಟನೆಲ್ ಸ್ಟಾರ್ಟ್ ಆಗುತ್ತೆ ಅದಾದ್ರೆ ಇದು ಟನೆಲ್ ಎಂಡ್ ಆಗುತ್ತೆ ಈ ತರ ಏನು ಹೊರಗೆ ಬರ್ಬೇಕಂತ ಹೇಳಿದ್ರೆ ಎಷ್ಟು ಟೈಮ್ ತೊಗೊಳತ್ತ ಟನೆಲ್ ಕ್ರಾಸ್ ಮಾಡಿ ಸೊ ಈ ರೀತಿ ಕ್ವಶನ್ಸ್ ಗಳು ಬರ್ತಾವ ಸೊ ಈ ಇವುಗಳನ್ನ ಏನಂತ ಹೇಳಿ ಟೈಪ್ ಟೂ ಮತ್ತು ಟೈಪ್ ತ್ರೀ ಕ್ವಶನ್ಸ್ ಗಳನ್ನ ಇದ್ರಲ್ಲಿ ಮಾಡಿ ನೆಕ್ಸ್ಟ್ ಟೈಪ್ ಫೋರ್ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ತುಂಬಾ ಟೈಮ್ ಹಿಡಿಯುತ್ತೆ ಏನಂತ ಹೇಳಿದ್ರೆ ಎರಡು ಟ್ರೈನ್ ಗಳು ಒಂದೇ ಡೈರೆಕ್ಷನ್ ಹೋಗ್ತಾ ಇದ್ರೆ ಅಥವಾ ಅಪೋಸಿಟ್ ಡೈರೆಕ್ಷನ್ ಹೋಗ್ತಾ ಇದ್ರೆ ಅಂತ ಹೇಳಿ ನೋಡ್ತಾ ಹೋಗೋಣ ಎಸ್ ಫಸ್ಟ್ ನೋಡ್ರಿ ಎಸ್ ನೋಡ್ರಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಇವಾಗ ಸೊ ಇಲ್ಲಿ ಏನ್ ಕೊಟ್ಟಿದಾರ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟ್ ಆಗಿ ನಾವ್ ಏನಂತ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೊಬೇಕು ಆಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಸೊಲ್ಯೂಷನ್ ಅನ್ನ ಹೋಗ್ಬೇಕು ಸೊ ನೆನ್ಪ ಇಟ್ಕೊಳ್ರಿ ಇದನ್ನ ಸೊ ಇಲ್ಲಿ ನೋಡ್ರಿ ಅಂತ ಹೇಳಿದ್ರೆ ಅಹ್ ನಾನು ಅಲ್ಲಿ ಹೇಳ್ತೀನಿ ನೀವು ಕನ್ನಡದಲ್ಲಿ ಓದ್ಕೊಡ್ರಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೋದ್ರಿ ಅ ಸ್ಕೇಟ್ ಬೋರ್ಡರ್ ಅಂತಂದಿದಾನಬ್ನ ಏನಂತಂದ್ರೆ ಸ್ಕೇಟಿಂಗ್ ಮಾಡ್ತಿರ್ತಾನ ಒಂದು ಒಂದ್ ಇದ ಕೆಳಗಡೆ ಇರ್ತಾವ ಒಂದ್ ಏನು ಮಾಡ್ಕೊಂಡು ಏನು ರೋಡ್ ಮೇಲೆಲ್ಲಾ ಹೋಗ್ತಿರ್ತಾನ ನೋಡ್ರಿ ಸ್ಕೇಟ್ ಬೋರ್ಡರ್ ಮೂವ್ಸ್ ಅಟ್ ಅ ಸ್ಪೀಡ್ ಆಫ್ ತ್ರೀ ಮೀಟರ್ ಪರ್ ಸೆಕೆಂಡ್ ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನ ಸ್ಪೀಡ್ ಕೊಟ್ಟಿದಾನ ಬರ್ಕೊಟ್ರಿ ಏನಂತ ಕೊಟ್ಟಿದಾನ ಸ್ಪೀಡ್ ಕೊಟ್ಟಿದ್ದಾನ ತ್ರೀ ಮೀಟರ್ ಪರ್ ಸೆಕೆಂಡ್ ಅಂತಂದೈತೆ ತ್ರೀ ಮೀಟರ್ ಪರ್ ಸೆಕೆಂಡ್ ಅಂತ ಆಯ್ತು ಸೊ ತ್ರೀ ಮೀಟರ್ ಪರ್ ಸೆಕೆಂಡ್ ಫಾರ್ ತರ್ಟಿ ಸೆಕೆಂಡ್ ಅಂತಂದೈತೆ ಇಲ್ಲಿ ತರ್ಟಿ ಸೆಕೆಂಡ್ ಅಂದ್ರೆ ಏನಿದು ಟೈಮ್ ಇದು ಬರ್ಕೊಟ್ರೆ ಸುಮ್ನೆ ತರ್ಟಿ ಸೆಕೆಂಡ್ ಆಮೇಲೆ ಬೇಕಂತ ಹೇಳಿದ್ರೆ ನಾವು ಇದು ನೋಡ್ಕೊಳಕ್ ಬರ್ತಾ ಅರ್ಥ ನೋಡ್ಕೊಳತ್ ಸೊ ಹೌ ಫಾರ್ ಡಿಡ್ ದೇ ಟ್ರಾವೆಲ್ ಅಂತಂದೈತೆ ಸೊ ಅಂದ್ರೆ ಹೌ ಫಾರ್ ಅಂತ ಹೇಳಿದ್ರೆ ಎಷ್ಟ್ ದೂರ ಈಗ ಒಬ್ಬನ ಸ್ಕೇಟ್ ಬೋರ್ಡ್ ಹೇಳಿದ್ರೆ ತರ್ಟಿ ಸೆಕೆಂಡ್ ವರೆಗೂ ಫೈವ್ ತ್ರೀ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಏನಂತ ಹೇಳಿದ್ರೆ ಚಲಿಸ್ತಾ ಇದಾನ ಸೊ ಅವ್ನು ಎಷ್ಟು ದೂರ ಹೋಗಿದಾನ ಅಂತ ಕ್ವಶನ್ ಕೇಳಿದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳು ಟೈಪ್ ಟು ಕ್ವಶನ್ಸ್ ಗಳು ಸೊ ಇಲ್ಲಿ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಏನಂತ ಹೇಳಿದ್ರೆ ಫಾರ್ಮುಲಾವನ್ನ ಹುಡುಕುತ್ತೀವಿ ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಹೇಳಿ ನಮ್ಗೆ ಏನ್ ಬೇಕು ಡಿಸ್ಟೆನ್ಸ್ ಬೇಕು ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಬೇಕಂತ ಹೇಳಿದ್ರೆ ಫಾರ್ಮುಲಾ ಏನ್ ಮಾಡುತ್ತೆ ಸೊ ಟಿ ಇದ್ದು ಏನಂತ ಹೇಳಿದ್ರೆ ಈ ಕಡೆ ಬಂದ್ರೆ ಏನಾಗಿ ಬಿಡುತ್ತಾ ಇಂಟು ಆಗುತ್ತಾ ಎಸ್ ಇಂಟು ಟಿ ಆಗತ್ತೆ ಸ್ಪೀಡ್ ಇಂಟು ಟೈಮ್ ಅಂತ ಹೇಳ್ತೀವಿ ಇಲ್ಲಿ ನೋಡ್ರಿ ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ ಸ್ಪೀಡ್ ಎಷ್ಟೈತೆ ಐತೆ ತ್ರೀ ಐತೆ ಇಲ್ಲಿ ನೋಡ್ರಿ ಎಲ್ಲಾನು ಮೀಟರ್ ಪರ್ ಸೆಕೆಂಡ್ ಇಲ್ಲಿ ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಐತೆ ಇದು ಸೆಕೆಂಡ್ ಅಲ್ಲಿ ಐತೆ ಸೊ ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಏನಂತ ಹೇಳಿದ್ರೆ ಏನು ಕನ್ವರ್ಷನ್ ಮಾಡೋದು ಬೇಡ ಅಂತ ಹೇಳಿ ಡೈರೆಕ್ಟ್ ಆಗಿ ಮಾಡೋತ ತ್ರೀ ಇಂಟು ತರ್ಟಿ ಹೇಳಿದ್ರೆ ನೈಂಟಿ ಆಗತ್ತೆ ಇವಾಗ ಏನ್ ಬರುತ್ತೆ ಮೀಟರ್ ಅಂತ ಬರುತ್ತೆ ಬರುತ್ತಾ ಯಾಕಂತಂದ್ರೆ ಇದು ಮೀಟರ್ ಅಲ್ಲಿ ಇದು ಸೆಕೆಂಡ್ ಅಲ್ಲಿ ಐತಿ ಸೊ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತಾ ಅಂತ ಹೇಳಿ ಅವನು ನೈಂಟಿ ಮೀಟರ್ ಮಾಡ್ತಾನ ಸೊ ಇದೇನಂತ ಅಂತ ಹೇಳಿದ್ರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಶನ್ ಮಾಡಿದಿವಿ ಇವಾಗ ಡಿಸ್ಕಶನ್ ಮಾಡೋಣ ಯಾಕಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಇಲ್ಲಿ ನೋಡ್ರಿ ಸೊ ಕಾವ್ ಒಂದೇನಿದೆ ಅಂತ ಹೇಳಿದ್ರೆ ಕಾರ್ ಐತೆ ಕಾರ್ ಟ್ರಾವೆಲ್ ಡಿಸ್ಟೆನ್ಸ್ ಆಫ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ನೋಡ್ರಿ ಡಿಸ್ಟನ್ಸ್ ಕೊಟ್ಟಿದಾನ ಬರ್ಕೊಂಡ್ಬಿಡ್ಬೇಕು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಕಿಲೋಮೀಟರ್ ಅಲ್ಲಿ ಕೊಟ್ಟಿದಾನ ಸೊ ಇನ್ ಫೋರ್ ಅವರ್ಸ್ ಎಷ್ಟು ಡಿಸ್ಟನ್ಸ್ ಆಯ್ತು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಇನ್ ಫೋರ್ ಅವರ್ಸ್ ಅಲ್ಲಿ ಟೈಮ್ ಏನಾಯ್ತು ಫೋರ್ ಅವರ್ಸ್ ಫೋರ್ ಅವರ್ಸ್ ಆಯ್ತು ಟೈಮ್ ಎಷ್ಟು ಕೊಟ್ಟಿದ್ದಾನ ಫೋರ್ ಅವರ್ಸ್ ಸೊ ಅದಾದ ನಂತರ ವಾಟ್ ಈಸ್ ದ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದಾನ ಕೇಳಿದಾನ ಸಾರಿ ಇದು ಏನಂತ ಹೇಳಿದ್ರೆ ಸ್ಪೀಡ್ ಕೇಳಿದಾನ ಅದ್ರಲ್ಲಿ ಏನ್ ಕೇಳಿದಾನ ಅಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬೇಕು ಅಂತ ಹೇಳಿದಾನ ಸೊ ನಮ್ಗೇನು ಟೆನ್ಷನ್ ಇಲ್ಲಲ್ಲ ಯಾಕಂತಂದೇಳಿದ್ರ ಸೊ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬೇಕಂತ ಹೇಳಿದ್ರೆ ಡಿಸ್ಟೆನ್ಸ್ ಏನ್ ಕಿಲೋಮೀಟರ್ ಅಲ್ಲಿ ಇರ್ಬೇಕು ಟೈಮ್ ಏನ್ ಇರ್ಬೇಕು ಅವರ್ ಅಲ್ಲಿ ಇರ್ಬೇಕು ಅವಾಗ ಏನಂತ ಹೇಳಿದ್ರೆ ನಮ್ಗೆ ಕಿಲೋಮೀಟರ್ ಪರ್ ಅವರ್ ಏನಂತ ಹೇಳಿದ್ರೆ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಫಾರ್ಮುಲಾ ಏನು ಸ್ಪೀಡ್ ಇಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಇದನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ ಸೊ ಎಸ್ ಕಂಡು ಹಿಡಿಬೇಕು ಎಸ್ ಹಂಗ ಬರ್ಕೊಡ್ರಿ ಡಿಸ್ಟೆನ್ಸ್ ಎಷ್ಟೈತೆ ತ್ರೀ ಹಂಡ್ರೆಡ್ ಐತೆ ಸೊ ಅದಾದ ನಂತರ ನೆಕ್ಸ್ಟ್ ಟೈಮ್ ಎಷ್ಟೈತೆ ಐತೆ ಅಂತ ಹೇಳಿದ್ರೆ ಫೋರ್ ಅವರ್ಸ್ ಐತೆ ಸೊ ಇವಾಗ ನೀವೇನಂತ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ರಿ ನಾಲ್ಕನ ಬಗ್ಗೆ ನಂಗೆ ಬರೋಂಗಿಲ್ಲ ನಾರ್ಮಲ್ ರೀ ಬರುತ್ತೆ ಬಟ್ ಇದನ್ನ ಯಾರ್ಯಾರು ಗೊತ್ತಾಗಂಗಿಲ್ಲ ಸೊ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಎರಡರಿಂದ ಸ್ಟಾರ್ಟ್ ಬೇಕು ಎರಡು ಎರಡ್ ಲೈನ್ ನಾಲ್ಕು ಸೊ ಎರಡೊಂದ್ಲೆ ಎರಡು ಒಂದು ಉಳಿತು ಎರಡು ಐದ್ಲೇ ಹತ್ತು ಎರಡು ನೂರ ಐವತ್ಲೆ ಮುನ್ನೂರ ಆಗುತ್ತಾ ಮತ್ತೆ ನೂರ ಐವತ್ತು ಆಮೇಲೆ ಎಷ್ಟು ಎರಡು ಉಳಿತಾ ಎರಡೊಂದ್ಲೆ ಎರಡು ಒಳ್ಳೆ ಹದ್ನಾಲ್ಕು ಎರಡು ಐದ್ಲೆ ಹತ್ತು ಸೆವೆಂಟಿ ಫೈವ್ ಅಂತ ಹೇಳಿ ಅಂತಂದು ಹೇಳಿದ್ರೆ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಬರುತ್ತೆ ಸೆವೆಂಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಅಂತಂದು ಬರುತ್ತೆ ಇದೇನಪ್ಪ ಹೇಳಿದ್ರೆ ನಮಗೆ ಕರೆಕ್ಟ್ ಆಗಿರೋ ಆಪ್ಷನ್ ಆಗುತ್ತೆ ಆಪ್ಷನ್ ಡಿ ಕರೆಕ್ಟ್ ಆಯ್ತು ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಅ ರನ್ನರ್ ಕಂಪ್ಲೀಟ್ಸ್ ಅ ಮ್ಯಾರಾಥಾನ್ ಸೊ ರನ್ನರ್ ಏನಂತ ಹೇಳಿದ್ರೆ ಕಂಪ್ಲೀಟ್ಸ್ ಅ ಮ್ಯಾರಾಥಾನ್ ಫೋರ್ಟಿ ಟೂ ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಏನ್ ಅಂತ ಹೇಳಿದ್ರೆ ಫೋರ್ಟಿ ಟೂ ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ ಸೊ ಇನ್ ತ್ರೀ ಪಾಯಿಂಟ್ ಫೈವ್ ಅವರ್ಸ್ ಟೈಮ್ ಎಷ್ಟು ಅಂತ ಹೇಳಿದ್ರೆ ತ್ರೀ ಪಾಯಿಂಟ್ ಫೈವ್ ಅವರ್ಸ್ ಅಂತ ಕೊಟ್ಟಿದ್ದಾನೆ ಸೊ ಅದಾದ ನಂತರ ವಾಟ್ ಈಸ್ ಎವರೇಜ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಸ್ಪೀಡ್ ಕೇಳಿದಾನೆ ಅನ್ನ ಏನಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ಲಿ ಕೇಳಿದಾನೆ ಸೊ ಇದೇನಪ್ಪಾ ಹೇಳಿದ್ರೆ ನಿಮ್ದ ಹೋಮ್ ವರ್ಕ್ ನಂಬರ್ ಒನ್ ನೀವು ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲೂ ಮಾಡಿದೀವಿ ಇವಾಗೂ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಮರೆತು ಹೋಗ್ಬಾರ್ದು ಅದಕ್ಕೋಸ್ಕರ ನಿಮ್ಗೆ ಏನಪ್ಪ ಒನ್ ಅವರ್ ಕೂತ್ಕೊಂಡು ಓಡಿದ್ರು ಈಗ ನೋಡ್ರಿ ಸೊ ಟೋಟಲ್ ಆಗಿ ಏನಂತ ಹೇಳಿದ್ರೆ ಸ್ಪೀಡು ಡಿಸ್ಟೆನ್ಸ್ ಟೈಮ್ ಮೇಲೆ ಏನಂತ ಹೇಳಿದ್ರೆ ನಿಮ್ಗೆ ಟೋಟಲ್ ಆಗಿ ನಾಲ್ಕು ಕ್ಲಾಸ್ಗಳು ಗಳು ಸೊ ಅದ್ರೊಳಗೆ ಏನಂತ ಹೇಳಿದ್ರೆ ಮೂರ್ ಕ್ಲಾಸ್ಗಳು ತುಂಬಾ ಬೇಸಿಕ್ ಇವು ಮೂರು ಕ್ಲಾಸ್ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ನಾಲ್ಕನೇ ಕ್ಲಾಸಲ್ಲಿ ನಾನು ಟೋಟಲ್ ಆಗಿ ತರ್ಟಿ ಟು ಫೋರ್ಟಿ ಎಸ್ ಎಸ್ ಸಿ ಅಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಹೋದ್ರೆ ಓಕೆ ಇದನ್ನ ಇದನ್ನ ಈ ತರ ಮಾಡ್ಬೇಕು ಇದನ್ನ ಈ ತರ ಮಾಡ್ಬೇಕಂತ ಹೇಳ್ಕೊತ ಅಂತ ಹೇಳಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಇಲ್ಲ ಸರ್ ಓನ್ಲಿ ನಾನು ನಾಲ್ಕನೇದ ಅಷ್ಟೇ ನೋಡ್ತೀನಿ ಅಂತ ಹೇಳಿದ್ರೆ ಪಕ್ಕ ಹೇಳ್ತೀನಿ ಡಬ್ ಹಾಕೋತೀನಿ ಬರೋದೇ ಇಲ್ಲ ನಿಮಗೆ ಆನ್ಸರ್ ಬರಂಗಿಲ್ಲ ಸಾಲ್ವ್ ಮಾಡಕ್ ಬರಂಗಿಲ್ಲ ಜಾಬು ಪಾಸ್ ಆಗಂಗಿಲ್ಲ ಸೊ ಎಕ್ಸಾಮು ಪಾಸ್ ಆಗಂಗಿಲ್ಲ ಜಾಬ್ ಸಿಗೋದು ದೂರ ಉಳಿತು ಎಕ್ಸಾಮ್ಸ್ ಕಡೆ ಪಾಸ್ ಆಗಂಗಿಲ್ಲ ಏನ್ಬಿಟ್ರ್ ಕಂಪಲ್ಸರಿ ಹೇಳಿರೋ ವಿಡಿಯೋಸ್ ಏನ್ ಮಾಡ್ಬೇಕಂತಂದು ಹೇಳಿದ್ರೆ ನೀವು ನೋಡ್ಲೇಬೇಕು ನಿಮ್ಮನ್ನ ಯಾರು ಡಿಮೋಟಿವೇಟ್ ಮಾಡ್ತಿಲ್ಲ ನಿಮ್ಗೆ ಯಾರಿಗೂ ಬೈತಾ ಇಲ್ಲ ನಿಮ್ಗೆ ಏನೂ ಮಾಡ್ತಾ ಇಲ್ಲ ನಿಮ್ದು ಇಂಟ್ರೆಸ್ಟ್ ಸರ್ ನೀವು ಹಾಕಾಕತ್ತೀರಿ ನಾವು ನೋಡ್ತೀವಿ ಅಂತಂದೇಳಿ ಎಲ್ಲ ನೀವು ನೋಡ್ಬೇಕು ನೀವ್ ಏನಂತಂದು ಹೇಳಿದ್ರೆ ಸ್ಟಡಿ ಮಾಡ್ಬೇಕು ನಿಮ್ಗೆ ಯಾರು ಬಂದ್ ಎಬ್ಸಂಗಿಲ್ಲ ಏ ಎದ್ದೇಳೋ ತಮ್ಮ ಸ್ಟಡಿ ಹೇಳಿ ಯಾರು ಹೇಳಂಗಿಲ್ಲ ನಿಮ್ ಮನ್ಯಾಗೂ ಯಾರು ಹೇಳಂಗಿಲ್ಲ ಹೇಳ್ತಾರೆ ಯಪ್ಪ ಸ್ಟಡಿ ಮಾಡಪ್ಪ ಬರ್ತಾನೈತ್ ನಮ್ದ ಕೂಲಿ ಮಾಡಿದ್ರ ಇಲ್ಲ ಅಂತ ಹೇಳಿ ದಗದ ಮಾಡಿದ್ರೆ ಅಥವಾ ಜಾಬ್ ಮಾಡಿದ್ರೆ ನಮ್ಗೆ ದುಃಖ ತುಂಬಾ ಮನ್ಯಾಗ ನ ತಿದ್ದಿ ಬುದ್ಧಿ ಹೇಳಬಹುದು ಅಷ್ಟೇ ಬೇರೆದವ್ರು ಯಾರು ಬಂದ್ ಹೇಳಂಗಿಲ್ಲ ಬೇಕಾರ ಅದ ಕುಡಿಯಾಕ ಸ್ಮೋಕ್ ಮಾಡಾಕ ಕರೀರಿ ಎದ್ದ ಬರ್ತಾರ ಬೇಕಂತಂದ ಹೇಳಿದ್ರ ಆ ಅದ ಸ್ಟಡಿ ಮಾಡಾಕ ಕರೀರಿ ಯಾರನ್ನ ಯಾರು ಬರಂಗಿಲ್ಲ ಸೇಮ್ ಹಂಗೆ ಯಾರು ನಿಮಗ್ ಬಂದ್ ಹೇಳಂಗಿಲ್ಲ ಸ್ಟಡಿ ಮಾಡೋ ನಿಂಗೆ ಜಾಬ್ ಹೇಳಿ ಯಾರು ಬಂದ್ ಹೇಳಕತ್ರಿ ಅಂದ್ರೆ ಓಪ ನಿನ್ ನೋಡ್ಕೊಳೋಗ್ ಮೊದ್ಲು ಅಂತಂದು ಈ ಅಂತೇವೆ ಹೊರತು ಚೇಂಜಸ್ ಆಗಂಗಿಲ್ಲ ನೀವ್ ಅನ್ಬೋದ ಸರ್ ನೀವೇನ್ ಹೇಳ್ತೀರಿ ಬಿಡ್ರಿ ಅಂತ ಹೇಳಿ ಬಡ್ರು ನಾನು ಹೇಳ್ತೀನಿ ಕಂಪಲ್ಸರಿ ಅಂತ ಅಂತ ಹೇಳಿದ್ರಿ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ರಿ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸ್ಟಡಿ ಮಾಡ್ರಿ ನಾನು ಹೇಳುವಂಗ ಎಂತ ಬೇಕಂತ ಕ್ವಶನ್ ಆದ್ರೂ ಸಾಲ್ವ್ ಮಾಡ್ಬೋದ್ರು ಅಷ್ಟೇ ಜಾಸ್ತಿ ಏನ್ ಹೇಳಲ್ಲ ನಾನು ಎಸ್ ಹೋಮ್ ವರ್ಕ್ ನಂಬರ್ ಒನ್ ಇದನ್ನ ನೀವು ಏನ್ ಮಾಡ್ಬೇಕು ಮಾಡಿ ಹಾಕ್ಬೇಕು ನೆಕ್ಸ್ಟ್ ನೋಡ್ರಿ ಅ ಪರ್ಸನ್ ಕ್ರಾಸ್ ಇಸ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಲಾಂಗ್ ಸ್ಟ್ರೀಟ್ ಸ್ಟ್ರೀಟ್ ಅಂತ ಹೇಳಿದ್ರೆ ಒಂದು ಉದ್ದದ ರಸ್ತೆ ಸೊ ಸಿಕ್ಸ್ ಹಂಡ್ರೆಡ್ ಮೀಟರ್ ಉದ್ದ ಐತೆ ನಮ್ಗೆ ಏನ್ ಕೊಟ್ಟಿದ ನಂಗಾದ್ರೆ ಡಿಸ್ಟನ್ಸ್ ಕೊಟ್ಟಿದ್ದಾನೆ ಸಿಕ್ಸ್ ಹಂಡ್ರೆಡ್ ಮೀಟರ್ ಓಕೆ ಡನ್ ಇನ್ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಆ ಸಿಕ್ಸ್ ಹಂಡ್ರೆಡ್ ಮೀಟರ್ನ ನಡ್ಕೊಂಡು ಹೋಗ್ತಾನ ನಮಗ್ ಟೈಮ್ ಏನ್ ಕೊಟ್ಟಿದಾನ ಫೈವ್ ಮಿನಿಟ್ಸ್ ಅಂತ ಕೊಟ್ಟಿದಾನ ಹೋಗ್ಲಿ ಅದಾದ್ರೆ ವಾಟ್ ಈಸ್ ಹಿಸ್ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್ ಅಂತ ಕೇಳಿದಾನ ಇವ್ಲೇನ್ ಕೇಳಿದಾನ ಅಂತ ಹೇಳಿದ್ರ ಸ್ಪೀಡ್ ಅನ್ನ ಕೇಳಿದಾನ ಬಟ್ ಆದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದಾನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿದ ಅಂತ ಹೇಳಿದ್ರೆ ನಮ್ಗೆ ಏನ್ ಮಾಡ್ಬೇಕು ಇವಾಗ ನಮ್ಗೆ ಯಾವ್ದು ಈಸಿ ನೋಡ್ರಿ ಈಸಿ ಇದ್ ಮಾಡೋಣ ಫಸ್ಟ್ ಗೆ ಸೊ ಈ ಡಿಸ್ಟೆನ್ಸ್ ಗಳನ್ನ ಈ ಡಿಸ್ಟೆನ್ಸ್ ಇಲ್ತಾ ಇದನ್ನ ಏನ್ ಮಾಡೋಣ ಅಂತಂದು ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಕಮನ್ ಕನ್ವರ್ಟ್ ಮಾಡೋದ ಅಥವಾ ಹಿಂಗೆ ಮೀಟರ್ ಕನ್ವರ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಮಾಡೋದ ಈಗ ನಾನು ಮಾಡ್ತೀನಿ ಮಾಡ್ತೀನಿ ಹೇಳಿದ್ರೆ ಬೆಟರ್ ನಾನು ಕಿಲೋಮೀಟರ್ ಕನ್ವರ್ಟ್ ಮಾಡ್ತೀನಿ ಈಗ ಈ ತರ ಕೇಳಿದೆ ಹೇಳಿದ್ರೆ ಇದೇನಿರ್ಬೇಕು ಕಿಲೋಮೀಟರ್ ಅಲ್ಲಿ ಇರ್ಬೇಕು ಸೊ ಇದೇನಿರ್ಬೇಕು ಅವರ್ ಅಲ್ಲಿ ಇರ್ಬೇಕು ಸೊ ಇವಾಗ ಡಿಸ್ಟೆನ್ಸ್ ಕಿಲೋಮೀಟರ್ ಐತೆನ ಇಲ್ಲ ಸೊ ಅದೇನಂತ ಹೇಳಿದ್ರೆ ದಾಗ ಐತೆ ಅಂದ್ರೆ ನಾನು ಏನ್ ಮಾಡ್ಬೇಕು ಸಾರಿ ಇದು ಸಿಕ್ಸ್ ತೌಸಂಡ್ ಅಲ್ಲಪ್ಪ ಸಿಕ್ಸ್ ಹಂಡ್ರೆಡ್ ಸೊ ಇದಕ್ ನಾನು ಏನ್ ಮಾಡ್ಬೇಕಂತ ಹೇಳಿದ್ರ ಸಿಕ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ತೌಸಂಡ್ ಮಾಡಿದ್ರೆ ಮೀಟರ್ ಅಲ್ಲಿ ಕಿಲೋಮೀಟರ್ ಅಲ್ಲಿ ಬರುತ್ತೆ ಸೊ ಇವು ಎರಡು ಜೀರೋ ಹೋಯ್ತು ಇದು ಎರಡು ಜೀರೋ ಹೋಯ್ತು ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಏನಂತ ಹೇಳಿದ್ರೆ ಕಿಲೋಮೀಟರ್ ಆಗತ್ತೆ ನನಗಿಷ್ಟೇ ಸಾಕು ನನಗಿಷ್ಟ ಏನಂತ ಹೇಳಿದ್ರೆ ನಾನು ಇಷ್ಟೇ ಬರ್ಕೊಂತೀನಿ ನಾನು ಮುಂದೆ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ ಹೋಗಂಗಿಲ್ಲ ನೆಕ್ಸ್ಟ್ ಟೈಮ್ ಏನೈತಲ್ಲ ಇದೇನೈತಿ ನಂದ ಮಿನಿಟ್ ಅಲ್ಲಿ ಐತೆ ಇದು ನನಗೆ ಏನಾಗಬೇಕು ಅವರಲ್ಲಿ ಹೇಳಿದ್ರೆ ಡಿವೈಡೆಡ್ ಬೈ ಸಿಕ್ಸ್ಟಿ ಮಾಡ್ತೀವಿ ಡಿವೈಡೆಡ್ ಬೈ ಸಿಕ್ಸ್ಟಿ ಎಷ್ಟು ಮಿನಿಟ್ ಒನ್ ಅವರ್ ಆಗತ್ತೆ ಸೊ ಸಿಕ್ಸ್ಟಿ ಮಿನಿಟ್ ಅಂತ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ತೀವಿ ಅವಾಗ ಏನಂತ ಹೇಳಿದ್ರೆ ಒಂದ್ಲೆ ಐದು ಹನ್ನೆರಡಲೆ ಅರವತ್ತು ಒನ್ ಬೈ ಟ್ವೆಲ್ವ್ ಹೇಳಿದ್ರೆ ಅವರ್ ಆಗತ್ತ ಸೊ ನನಗೆ ಇಷ್ಟು ಸಾಕು ಇವೆರಡು ಬಂದು ಇನ್ನು ನಾನು ಕಣ್ಣಿಡ್ಕೊಬಹುದು ಸ್ಪೀಡ್ ಇಕ್ವಲ್ ಟು ಏನಂತ ಹೇಳಿದ್ರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಇವಾಗ ಹೇಳ್ತೀವಿ ಸರ್ ಇದು ಡಿಸ್ಟೆನ್ಸ್ ಮತ್ತು ಟೈಮ್ ನ ಹಿಂಗೇನಕ್ಕೆ ಯಾವ ತರ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಹೇಳಿದ್ರೆ ನೀವು ಒಂದನೇ ವಿಡಿಯೋ ನೋಡ್ಕೊಂಡ್ ಬರ್ಬೇಕು ಅವಾಗ ನಿಮ್ಗೆ ಗೊತ್ತಾಗತ್ತ ಸೊ ನೋಡ್ರಿ ಇವಾಗ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಸ್ಪೀಡ್ ಇಕ್ವಲ್ ಟು ಏನಂತ ಹೇಳಿದ್ರೆ ಡಿಸ್ಟೆನ್ಸ್ ಎಷ್ಟ ಐತಿ ಸಿಕ್ಸ್ ಬೈ ಟೆನ್ ಐತಿ ಹಾ ಸೊ ಡಿವೈಡೆಡ್ ಬೈ ಸಿಕ್ಸ್ ಬೈ ಟೆನ್ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಬರ್ಕೊಂತೀವಿ ಇಲ್ಲ ಅಂತ ಹೇಳಿದ್ರೆ ಈ ತರ ಬರ್ಕೊಂತೀವಿ ಸಿಕ್ಸ್ ಬೈ ಟೆನ್ ಡಿವೈಡೆಡ್ ಬೈ ಟಿ ಎಷ್ಟ ಐತಿ ಒನ್ ಬೈ ಟ್ವೆಲ್ವ್ ಅಂತಂದೈತೆ ಸೊ ಇದನ್ನ ನಾವು ಯಾವ ತರ ಬರ್ಕೊಂತೀವಿ ಅಂತ ಹೇಳಿದ್ರೆ ಸಿಕ್ಸ್ ಇದು ಟೆನ್ ಏನ್ ಹೇಳಿದ್ರೆ ಕೆಳಗಡೆ ಬರತ್ತ ಸೊ ಈ ತರ ಟೆನ್ ಕೆಳಗಡೆ ಬರತ್ತ ಅದಾದ ನಂತರ ಈ ಒನ್ ಇಲ್ಲೇ ಉಳಿಯುತ್ತಾ ಇದೇನ್ ಟ್ವೆಲ್ವ್ ಆಯ್ತಲ್ಲ ಮೇಲ್ಗಡೆ ಹೋಗತ್ತೆ ಇಂಟು ಟ್ವೆಲ್ವ್ ಆಯ್ತು ಸೊ ಇವಾಗ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ ಸೊ ಎರಡ್ ಐದ್ಲೆ ಹತ್ತು ಎರಡರ್ಲೆ ಹನ್ನೆರಡು ಸೊ ಈಗ ಡಿವೈಡ್ ಆಗಂಗಿಲ್ಲ ಈಗ ನಾನು ಇಲ್ಲಿ ಬರೀತಿ ನೋಡ್ರಿ ತರ್ಟಿ ಸಿಕ್ಸ್ ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸ್ ಡಿವೈಡ್ ಬೈ ಫೈವ್ ಉಳಿತು ಈಗ ನೋಡ್ರಿ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳಿದ್ರೆ ತರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಎಷ್ಟಾಗತ್ತೆ ನೋಡ್ರಿ ಐದ್ಲೆ ಮೂವತ್ತೈದು ಅದಾದ ನಂತರ ಒಂದು ಉಳಿಯುತ್ತ ಅದ್ಮೇಲೆ ಪಾಯಿಂಟ್ ಕೊಟ್ಟು ಜೀರೋ ತಗೊಂತೀವಿ ಐದರ ಎಡ್ಲೆ ಹತ್ತು ಅಂದ್ರೆ ಫೈವ್ ಪಾಯಿಂಟ್ ಟೂ ಏನಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಸಾರಿ 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 ಐದ್ ಏಳೆ ಮೂವತ್ತೈದು ಇದು ಐದು ಏಳೇ ಮೂವತ್ತೈದು ಸೆವೆನ್ ಪಾಯಿಂಟ್ ಟೂ ಏನಂತ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಅಂದ್ರೆ ನಮ್ಗೆ ಏನ್ ಬಂತು ಸೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಾಗತ್ತಂತ ಹೇಳಿದ್ರೆ ಅವನು ವೇಗದಲ್ಲಿ ಚಲಿಸ್ತಾ ಇರ್ತಾನೆ ಆಪ್ಷನ್ ಬಿ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತ ಎಸ್ ಅದೇ ತರ ನೋಡ್ರಿ ಒಂದ್ ನಿಮಿಷ ಇರ್ರು ಹಾ ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನಂತ ಹೇಳಿದ್ರೆ ಅ ಟ್ರೈನ್ ಟೂ ಫೋರ್ಟಿ ಮೀಟರ್ ಇನ್ ಲೆಂತ್ ಅ ಟ್ರೈನ್ ಏನೈತೆ ಅಂತ ಹೇಳಿದ್ರೆ ಟೂ ಫೋರ್ಟಿ ಮೀಟರ್ ಲೆಂತ್ ಐತೆ ಸೊ ಅಂತ ಹೇಳಿದ್ರೆ ಎಲ್ ಲೆಂತ್ ಅಂತ ಬರ್ಕೊಡ್ರಿ ಟೂ ಫೋರ್ಟಿ ಮೀಟರ್ ಅಂತ ಬರ್ಕೊಂಡ್ವಿ ಸೊ ಇದು ಕಾಣಿಸತ ಕಾಣಸಲ್ವಾ ಇರಪ್ಪ ಟ್ರೈನ್ ಏನಂತ ಹೇಳಿದ್ರೆ ಟೂ ಫೋರ್ಟಿ ಮೀಟರ್ ಲೆಂತ್ ಐತೆ ಸೊ ಟೂ ಫೋರ್ಟಿ ಮೀಟರ್ ಟ್ರೈನ್ ಲೆಂತ್ ಆಯ್ತು ಸೊ ಇಟ್ ಕ್ರಾಸಿಸ್ ಅ ಟೆಲಿಗ್ರಾಫ್ ಪೋಸ್ಟ್ ಇನ್ ಸಿಕ್ಸ್ಟೀನ್ ಸೆಕೆಂಡ್ಸ್ ಅಂತಂದೈತೆ ಅಂತ ಹೇಳಿದ್ರೆ ಒಂದು ಟ್ರೈನ್ ಐತೆ ಸೊ ಇಲ್ಲಿ ನೋಡ್ರಿ ಈ ತರ ಏನಂತ ಹೇಳಿದ್ರೆ ಒಂದು ಟ್ರೈನ್ ಐತೆ ಸೊ ಅಂತಂದ ಹೇಳಿದ್ರೆ ಇತರ ಲೆಂತ್ ಟೂ ಫೋರ್ಟಿ ಐತೆ ಸೊ ಇಲ್ಲೊಂದ್ ಏನ್ ಅಂತ ಹೇಳಿದ್ರೆ ಟೆಲಿಗ್ರಾಫ್ ಪೋಸ್ಟ್ ಐತೆ ಈ ತರ ಏನಂತ ಹೇಳಿದ್ರೆ ಟೆಲಿಗ್ರಾಫ್ ಪೋಸ್ಟ್ ಐತೆ ಒಂದ್ ಕಂಬ ಅಂತ ಹೇಳ್ತಿವಿ ಸೊ ಇದನ್ನ ಕ್ರಾಸ್ ಮಾಡಕ್ ಏನಂತ ಹೇಳಿದ್ರೆ ಸಿಕ್ಸ್ಟೀನ್ ಸೆಕೆಂಡ್ ತೊಗೊಳತ್ತ ಅಂದ್ರೆ ಟೈಮ್ ಕೊಟ್ಟಿದಾನೆ ಸಿಕ್ಸ್ಟೀನ್ ಸೆಕೆಂಡ್ ಅಂತಂದೇಳಿ ಎಸ್ ಸದಾ ನಂತರ ದ ಸ್ಪೀಡ್ ಆಫ್ ದ ಟ್ರೈನ್ ಎಷ್ಟು ಅಂತ ಕ್ವಶನ್ ಕೇಳಿದಾನೆ ಏನ್ ಕೇಳಿದೆ ಸ್ಪೀಡ್ ಆಫ್ ದಿ ಟ್ರೈನ್ ಎಂತ ಎಷ್ಟಂತ ಕೇಳಿದಾನೆ ಇಲ್ಲೆಲ್ಲಾ ನೋಡ್ರಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ ಅಂದ್ರೆ ಇದನ್ನ ನಾವ್ ಏನಂತ ಕಂಡು ಹಿಡಬೇಕು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನಾವು ಕಂಡಿಡ್ಕೋಬೇಕು ಸೊ ಇದೇನೈತಿ ಲೆಂತ್ ಎಷ್ಟೈತಿ ಟೂ ಫೋರ್ಟಿ ಮೀಟರ್ ಐತೆ ಇದು ಮೀಟರ್ ಅಲ್ಲಿ ಐತಿ ಇದು ಸೆಕೆಂಡಲ್ ಐತೆ ಇದು ಮೀಟ್ರ್ ಇದು ಸೆಕೆಂಡ್ ಅಲ್ಲಿ ಐತೆ ನೋಡ್ರಿ ಇವೆರಡು ಏನಂತಂದ ಹೇಳಿದ್ರೆ ಮೀಟರ್ ಸೆಕೆಂಡ್ ಅಲ್ಲಿ ಐತೆ ನಾನು ಇವಾಗ ಇನ್ನೊಂದು ಸ್ಟೆಪ್ ಮಾಡಿದೀವಿ ಗೊತ್ತಾ ಸಿಂಪಲ್ ಆಗಿ ಏನಂತಂದ ಹೇಳಿದ್ರೆ ಸ್ಪೀಡ್ ಇಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇಲ್ಲಿ ಡಿಸ್ಟನ್ಸ್ ಎಷ್ಟಾಗತ್ತ ಇಲ್ಲಿ ನೋಡ್ರಿ ಇದೇನಂತ ಹೇಳಿದ್ರೆ ಇದ್ರ ಲೆಂತ್ ಐತೆ ಸೊ ಇದನ್ನ ಕ್ರಾಸ್ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಏನಂತ ಹೇಳಿದ್ರೆ ಅದು ಕ್ರಾಸ್ ಮಾಡಿ ಹೋಗ್ಬೇಕು ಸೊ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಇದು ಲೆಂತ್ ಎಷ್ಟಾಗತ್ತೆ ಟ್ರೈನ್ ಲೆಂತ್ ಏನಾಗತ್ತ ಹೇಳಿದ್ರೆ ಇಲ್ಲಿ ಡಿಸ್ಟೆನ್ಸ್ ಆಗತ್ತ ಅಂದ್ರೆ ನಾವ್ ಏನಂತ ಹೇಳಿದ್ರೆ ಟೂ ಫೋರ್ಟಿ ಡಿವೈಡೆಡ್ ಬೈ ಟೈಮ್ ಎಷ್ಟು ತೊಗೊಂತು ಸಿಕ್ಸ್ಟೀನ್ ಅಂತ ತಗೊಂತು ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟು ಉಳಿತು ನೋಡ್ರಿ ಸೊ ಎರಡು ಎಂಟ್ಲೆ ಹದಿನಾರು ಎರಡೊಂದ್ಲೆ ಎರಡೆಡ್ಲೆ ನಾಲ್ಕು ಆಮೇಲೆ ಎರಡು ನಾಲ್ಕಲೆ ಎಂಟು ಸೊ ಎರಡು ಅರ್ಲೆ ಹನ್ನೆರಡು ಜೀರೋ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎರಡೆರಡ್ಲೆ ನಾಲ್ಕು ಎರಡು ಮೂವತ್ತಲೆ ಅರವತ್ತು ಸೊ ಎರಡು ಒಂದ್ಲೆ ಎರಡು ಹದಿನೈದ್ಲೆ ನಮಗೆ ಸ್ಪೀಡ್ ಎಷ್ಟು ಬಂತಂತೆ ಅಂತ ಹೇಳಿದ್ರೆ ಫಿಫ್ಟೀನ್ ಎತ್ರೊಳಗೆ ಬಂತು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಂತು ಎತ್ರಲ್ಲಿ ಬಂತು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಂತು ಇದನ್ನ ನಾವೇನ್ ಮಾಡ್ಬೇಕು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ರಿ ಮೀಟರ್ ಪರ್ ಸೆಕೆಂಡ್ ನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂತ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ ಇದು ಬಂದಿರೋ ಆನ್ಸರ್ ಅನ್ನ ಏನ್ ಮಾಡ್ತೀವಿ ಹೇಳಿದ್ರೆ ಕಿಲೋಮೀಟರ್ ಐತಲ್ಲ ಇದು ದೊಡ್ಡದೈತಿ ಅಂದ್ರೆ ಹದಿನೆಂಟು ಮೊದಲು ಬರ್ಕೊಂಡು ಐದ್ ಕೆಳಗಡೆ ಬರ್ಕೊಂತೀವಿ ಸೊ ಇದನ್ನ ಇವಾಗ ನಾವೇನ್ ಮಾಡ್ಬೇಕು ಕ್ಯಾಲ್ಕುಲೇಷನ್ ಮಾಡ್ಬೇಕು ಐದೊಂದ್ಲೆ ಐದ್ ಮೂರ್ಲೆ ಸೊ ಎಷ್ಟು ಉಳಿತು ಹದಿನೆಂಟು ಮೂರ್ಲೆ ಐವತ್ನಾಲ್ಕು ಸೊ ಐವತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಅಂತಂದು ಹೇಳಿದ್ರೆ ಟ್ರೈನು ಚಲಿಸ್ತಾ ಇರತ್ತ ಅಂತ ಹೇಳಿ ಇದು ಅರ್ಥ ಆಯ್ತಾ సో ఫస్ట్ వీడియో నోడ దర్ గంత ఈజీగా అర్థ ఆక్తిరత ఎస్ నొడ్రీ నెక్స్ట్ ఏనది అ ట్రైన్ ఐతే అ ట్రైన్ 180 మీటర్ ఇన్ లెంగ్త్ అంద్ర ట్రైన్ లెంగ్త్ కొట్టిదానా 180 మీటర్ ಸೊ ಅದಾದ ನಂತರ ಇಟ್ ಪಾಸಿಸ್ ಅ ಪ್ಲಾಟ್ಫಾರ್ಮ್ ಇನ್ ಟ್ವೆಂಟಿ ಸೆಕೆಂಡ್ಸ್ ಅಂದ್ರೆ ಟೈಮ್ ಕೊಟ್ಟಿದಾನೆ ಟ್ವೆಂಟಿ ಸೆಕೆಂಡ್ ಅಲ್ಲಿ ಏನಂತ ಹೇಳಿದ್ರೆ ಅದು ಪ್ಲಾಟ್ಫಾರ್ಮ್ ಅನ್ನ ಪಾಸ್ ಮಾಡುತ್ತೆ ವಾಟ್ ಈಸ್ ದ ಸ್ಪೀಡ್ ಆಫ್ ದಿ ಟ್ರೈನ್ ಅಂತಂದೈತೆ ಇವಾಗ ಏನಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಪ್ಲಾಟ್ಫಾರ್ಮ್ ಐತೆ ಸೊ ಇದು ಪ್ಲಾಟ್ಫಾರ್ಮ್ ಅನ್ ಕೊಡ್ರಿ ಇದೆಲ್ಲ ಇದಿ ಸೊ ಇಲ್ಲಿ ಏನಂತ ಹೇಳಿದ್ರೆ ಟ್ರೈನ್ ಬಂದ್ ನಿಂತ್ಕೊಂಡೈತೆ ಇವಾಗ ಏನಂತ ಹೇಳಿದ್ರೆ ಈ ರೀತಿಯಾಗಿ ಟ್ರೈನ್ ಬಂದ ನಿಂತ್ಕೊಂಡೈತೆ ಈ ತರ ಇಲ್ಲಿಂದ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಆಗತ್ತಲ್ಲ ಇದ್ ಅಂತಂದ ಹೇಳಿದ್ರೆ ಇದು ನಮ್ದು ಟ್ರೈನ್ ಲೆಂತ್ ಸೊ ಇವಾಗ ಏನಂತ ಹೇಳಿದ್ರೆ ನಮ್ದು ಪ್ಲಾಟ್ಫಾರ್ಮ್ ಅನ್ನ ಇವಾಗ ಏನಂತ ಹೇಳಿದ್ರೆ ಕ್ರಾಸ್ ಮಾಡಿ ಹೋಗ್ಬೇಕಲ್ಲ ಟ್ರೈನ್ ಇವಾಗ ಸೊ ಈ ಲೆಂತ್ ಲೆಂತ್ ಏನಾಗತ್ತಂತಂದ ಹೇಳಿದ್ರೆ ಟ್ರೈನ್ ಲೆಂತ್ ಎಷ್ಟಿರುತ್ತಲ್ಲ ಅಂದ್ರೆ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಬೇಕಲ್ಲ ಈ ಪ್ಲಾಟ್ಫಾರ್ಮ್ ಅನ್ನ ದಾಟಿ ಹೋಗ್ಬೇಕಂತ ಹೇಳಿದ್ರೆ ಈ ಪ್ಲಾಟ್ಫಾರ್ಮ್ ಡಿಸ್ಟೆನ್ಸ್ ಎಷ್ಟಂತ ಕಂಡಿಡ್ಕೊಂಬೇಕ ಅಂದ್ರೆ ನಮ್ದು ಟ್ರೈನ್ ಎಷ್ಟಿರತ್ತಲ್ಲ ಅದನ್ನೆಲ್ಲಾನು ಕವರ್ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ನಮ್ ಟ್ರೈನ್ ಲೆಂತ್ ಎಷ್ಟಿರುತ್ತ ಅದು ಡಿಸ್ಟೆನ್ಸ್ ಸಮ ಇರುತ್ತೆ ಈ ತರ ಕ್ವಶನ್ಸ್ ಕೊಂದಾಗ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಕಂಡು ಹಿಡ್ಬೇಕಲ್ಲ ನಾವು ಟ್ರೇನ್ ಎಷ್ಟಿರುತ್ತಲ್ಲ ಇಲ್ಲಿ ನಮ್ಗೆಲ್ಲಾದ್ರೂ ಪ್ಲಾಟ್ಫಾರ್ಮ್ ಎಲ್ಲಾದ್ರೂ ಲೆಂತ್ ಕೊಟ್ಟ ಅಂತ ಹೇಳಿದ್ರೆ ಅದು ಬ್ಯಾರೆ ಟೈಪ್ ಬರುತ್ತೆ ಇನ್ನೊಂದ್ ಟೈಪ್ ನಾನು ಹೇಳ್ತೀನಿ ಅವಾಗ ಪ್ಲಾಟ್ಫಾರ್ಮ್ ಲೆಂತ್ ಕೊಟ್ಟಿಲ್ಲ ಇಲ್ಲಿ ಟ್ರೈನ್ ಲೆಂತ್ ಅಷ್ಟೇ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದೇ ಅಂತ ಹೇಳಿದ್ರೆ ನಿಮ್ದ ಡಿಸ್ಟೆನ್ಸ್ ಆಗಿರತ್ತೆ ಸಿಂಪಲ್ ಆಗಿ ಸೊ ಇದೇನ್ ಲೆಂತ್ ಐತಲ್ಲ ಲೆಂತ್ ಲೆಂತ್ ಅಂತ ಹೇಳಿದ್ರೆ ನಿಮ್ದ ಡಿಸ್ಟೆನ್ಸ್ ಆಗಿರುತ್ತೆ ನೆನ್ಪಿಟ್ಕೊಳ್ರಿ ಈಗ ನಾವ್ ಏನ್ ಕಂಡುಹಿಡಬೇಕು ಸ್ಪೀಡ್ ಕಂಡುಹಿಡಬೇಕು ಹಿಡಬೇಕು ಯಾವ್ದ್ರೊಳಗ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಎಸ್ ಇವಾಗ ಏನಂತ ಹೇಳಿದ್ರೆ ಇದು ಮೀಟರ್ ಅಲ್ಲಿತಿ ಇದು ಮೀಟರ್ ಅಲ್ಲಿತಿ ನಾನು ಫಸ್ಟ್ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡುಹಿಡ್ಕೊಂತೀನಿ ಸ್ಪೀಡ್ದೇನೋ ಫಾರ್ಮುಲಾ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಸೊ ನೋಡ್ರಿ ಸ್ಪೀಡ್ ಇಕ್ವಲ್ ಟು ಏನಾಯ್ತು ಒನ್ ಏಯ್ಟಿ ಡಿಸ್ಟನ್ಸ್ ಆಯ್ತು ಅದಾದ ನಂತರ ಟೈಮ್ ಎಷ್ಟಿದೆ ಟ್ವೆಂಟಿ ಸೆಕೆಂಡ್ ಇದೆ ಸೊ ಅದಾದ ನಂತರ ಎರಡು ಒಂದ್ಲೇ ಎರಡು ಒಂಬತ್ಲೆ ಇಲ್ಲಿ ಏನಷ್ಟು ಉಳಿತು ಹೇಳಿದ್ರೆ ನೈನ್ ಮೀಟರ್ ಪರ್ ಸೆಕೆಂಡ್ ಉಳಿತು ನಮ್ದು ಇದೇನ್ ಬಂತಪ್ಪ ಹೇಳಿದ್ರೆ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬಂತು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರೋದನ್ನ ನಾವ್ ಏನ್ ಮಾಡ್ಬೇಕು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಚೇಂಜಸ್ ಮಾಡ್ಬೇಕು ಮಾಡ್ಬೇಕಂತ ಹೇಳಿದ್ರೆ ಇಂಟು ಏಟೀನ್ ಡಿವೈಡೆಡ್ ಬೈ ಫೈವ್ ಮಾಡ್ತೀವಿ ಸೊ ಇದನ್ನ ಏನಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಸೊ ಇವಾಗ ನೋಡ್ರಿ ಎಷ್ಟ್ ಬರುತ್ತ ಎಷ್ಟು ಬರುತ್ತ ನೋಡ್ರಿ ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟ್ ಆನ್ಸರ್ ಬರುತ್ತೆ ನೋಡ್ರಿ ಅದ್ರದ್ ನಿಯರೆಸ್ಟ್ ಆನ್ಸರ್ ಏನಂತಂದ ಹೇಳಿದ್ರೆ ಬರ್ಕೋಬೇಕು ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ಪಾಯಿಂಟ್ಸ್ ಅದು ಏನು ಕೊಟ್ಟಿಲ್ಲ ಸೊ ಅದ್ರದ ನಿಯರೆಸ್ಟ್ ಆನ್ಸರ್ ಇಲ್ಲ ಎಕ್ಸಾಕ್ಟ್ ಆನ್ಸರ್ ಇದೇನು ಅಂತ ಹೇಳಿದ್ರೆ ಈಗ ಬಿಟ್ಬಿಡ್ರಿ ಇದು ಆಪ್ಷನ್ಸ್ ಗಳನ್ನ ಬಿಟ್ಬಿಡ್ರಿ ಎಕ್ಸಾಕ್ಟ್ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ ಅದೇನಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರುತ್ತೆ ಸೊ ಅದನ್ನ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ ನನ್ಗ ಮೆಸೇಜ್ ಹಾಕ್ರಿ ನೆಕ್ಸ್ಟ್ ನೋಡ್ರಿ ಟೂ ಹಂಡ್ರೆಡ್ ಮೀಟರ್ ಏನಂತ ಹೇಳಿದ್ರೆ ಒಂದು ಟ್ರೈನ್ ಐತ್ ಟ್ರೈನ್ ಟೂ ಹಂಡ್ರೆಡ್ ಮೀಟರ್ ಲಾಂಗ್ ಸೊ ಟೂ ಹಂಡ್ರೆಡ್ ಮೀಟರ್ ಉದ್ದದ್ದು ಏನಂತ ಹೇಳಿದ್ರೆ ಒಂದು ಟ್ರೈನ್ ಐತೆ ಸೊ ಅದೇನಂತ ಹೇಳಿದ್ರೆ ಟೈಮ್ ತಗೊಳತ್ತೆ ಇಟ್ ಟೇಕ್ಸ್ ಟೈಮ್ ಟ್ವೆಂಟಿ ಫೈವ್ ಸೆಕೆಂಡ್ ಅಂದ್ರೆ ಟೈಮ್ ಟ್ವೆಂಟಿ ಫೈವ್ ಸೆಕೆಂಡ್ ಟು ಕ್ರಾಸ್ ಅ ಬ್ರಿಡ್ಜ್ ಅಂದ್ರೆ ಇವಾಗ ಏನಂತ ಹೇಳಿದ್ರೆ ಈ ರೀತಿಯಾಗಿ ಏನಂತ ಹೇಳಿದ್ರೆ ಒಂದು ಬ್ರಿಡ್ಜ್ ಐತೆ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಒಂದು ಬ್ರಿಡ್ಜ್ ಐತೆ ಸೊ ಈ ಬ್ರಿಡ್ಜ್ ಏನ ಅಂತ ಹೇಳಿದ್ರೆ ಕ್ರಾಸ್ ಮಾಡಕ ಈ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಕ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ನಮ್ ಟ್ರೈನ್ ಐತೆ ಸೊ ಇನ್ನು ಉದ್ದ ಐತೆ ಟ್ರೈನ್ ಸೊ ಇದನ್ನ ಕ್ರಾಸ್ ಮಾಡಕ್ ಹೇಳಿದ್ರೆ ಎಷ್ಟು ಟೈಮ್ ತಗೊಳತ್ತ ಟ್ವೆಂಟಿ ಫೈವ್ ಸೆಕೆಂಡ್ ಟೈಮ್ ತಗೊಳತ್ತ ಎಸ್ ಸೊ ಅದಾದ ನಂತರ ಅದ್ರ ಸ್ಪೀಡ್ ಎಷ್ಟೈತಿ ಐತಿ ಅಂತ ಕ್ವಶನ್ ಕೇಳಿದೆ ನಾನು ಡೈರೆಕ್ಟ್ ಆಗಿ ಸ್ಪೀಡ್ ಎಷ್ಟು ಐತೆ ಅಂತ ಕ್ವೇಶನ್ ಕೇಳಿದಾನ ಅದನ್ನ ಎತ್ತರೊಳಗೆ ಕೇಳಿದಾನ ಅಂತ ಹೇಳಿದ್ರೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕಂಡು ಹಿಡೀರಿ ಯಾಕಂತ ಹೇಳಿದ್ರೆ ಆಪ್ಷನ್ ಎಲ್ಲ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದಾವೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ಹೋಮ್ ವರ್ಕ್ ನಂಬರ್ ಟೂ ಅಂತ ಹೇಳಿ ಸಾಲ್ವ್ ಮಾಡ್ಬೇಕು ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ ಎಸ್ ಅದು ಮೇನು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅ ಟ್ರೈನ್ ಒನ್ ಫಿಫ್ಟಿ ಮೀಟರ್ ಲೆಂತ್ ಏನ್ ಟ್ರೈನ್ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ ಒನ್ ಫಿಫ್ಟಿ ಮೀಟರ್ ಇದೆ ಸೊ ಇಟ್ ಕ್ರಾಸ್ ಇಸ್ ಅ ಪ್ಲಾಟ್ಫಾರ್ಮ್ ಸೇಮ್ ಅದೇ ತರ ಇದೇನಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ಅನ್ನ ಏನ್ ಮಾಡತ್ತಂತ ಹೇಳಿದ್ರೆ ಕ್ರಾಸ್ ಮಾಡತ್ತ ನಮ್ ಟ್ರೈನ್ ಇಲ್ಲ ಸೊ ಇಷ್ಟು ಉದ್ದದ್ ಇನ್ನೂ ಉದ್ದ ಐತೆ ನಾನು ಜಸ್ಟ್ ಇಷ್ಟ ತಗೊಂತೀನಿ ಸೊ ಇದೇನ್ ತೊಗೊಳತ್ತಂತ ಹೇಳಿದ್ರೆ ಕ್ರಾಸ್ ಮಾಡಾಕ ಟ್ವೆಂಟಿ ಸೆಕೆಂಡ್ ಟೈಮ್ ತಗೊಳತ್ತೆ ಎಷ್ಟು ತಗೊಳತ್ತೆ ಟ್ವೆಂಟಿ ಸೆಕೆಂಡ್ ಇವಾಗ ನಾವೇನ್ ಕಂಡಿಡಬೇಕು ಸ್ಪೀಡ್ ಅನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕಂಡಿಡಬೇಕು ಇದು ಮೀಟರ್ ಅಲ್ಲಿ ಐತ ಇದು ಸೆಕೆಂಡ್ ಅಲ್ಲಿ ಐತ ನಾವು ಏನು ಜಸ್ಟ್ ಸ್ಪೀಡ್ ಇಕ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದು ಹಾಕಿದ್ವಿ ಅಂತಂದು ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಎಷ್ಟು ಬರುತ್ತೆ ಡಿಸ್ಟನ್ಸ್ ಅಂತಂದು ಹೇಳಿದ್ರೆ ಲೆಂತ್ ಆಫ್ ದಿ ಟ್ರೈನ್ ಒನ್ ಫಿಫ್ಟಿ ಮೀಟರ್ ಡಿವೈಡೆಡ್ ಬೈ ಟ್ವೆಂಟಿ ಸೆಕೆಂಡ್ ಸೊ ಎಷ್ಟು ಬಂತು ನೋಡ್ರಿ ಸೊ ಇದೇನಂತ ಹೇಳಿದ್ರೆ ಸೆವೆನ್ ಪಾಯಿಂಟ್ ಫೈವ್ ಏನಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಆಗತ್ತೆ ಸೊ ಎರಡೊಂದ್ಲೇ ಎರಡು ಒಳ ಹದಿನೈದು ಡಿವೈಡೆಡ್ ಬೈ ಅಂದ್ರೆ ಟೂ ಮಾಡ್ರಿ ನೋಡ್ರಿ ಸೊ ಹದಿನೈದು ಡಿವೈಡೆಡ್ ಬೈ ಟೂ ಮಾಡ್ರಿ ಅಂತಂದು ಹೇಳಿದ್ರೆ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಪರ್ ಸೆಕೆಂಡ್ ಬರುತ್ತೆ ಸೊ ಅದೇ ತರ ನೋಡ್ರಿ ಅಹ್ ಟ್ರೈನ್ ರನ್ನಿಂಗ್ ಎಟ್ ದ ಸ್ಪೀಡ್ ಆಫ್ ಟ್ರೈನ್ ರನ್ನಿಂಗ್ ಎಟ್ ದ ಸ್ಪೀಡ್ ಆಫ್ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ನಮ್ಗೆ ಏನ್ ಕೊಟ್ಟಿದಾನ ಸ್ಪೀಡ್ ಕೊಟ್ಟಿದಾನ ಕ್ರಾಸಿಸ್ ಅ ಪೋಲ್ ಈಗ ಒಂದ್ ಏನಂತ ಹೇಳಿದ್ರೆ ಈ ತರ ಕಂಬ ಐತ ಲೈಟ್ ಇದ್ ಕಂಬ ಐತ ನಮ್ದು ಟ್ರೈನ್ ಅಂತ ಹೇಳಿದ್ರೆ ಈ ತರ ಇಲ್ಲೈತೆ ಇದನ್ನ ಪಾಸ್ ಆಗ್ಬೇಕು ಎಸ್ ಸೊ ಏಟೀನ್ ಸೆಕೆಂಡ್ ಅಲ್ಲಿ ಏನಂತ ಹೇಳಿದ್ರೆ ಒಂದು ಪೋಲನ್ನ ಕಂಬವನ್ನ ಏನ್ ಮಾಡತ್ತ ಹೇಳಿದ್ರೆ ಪಾಸ್ ಆಗತ್ತೆ ನಮ್ ಟ್ರೈನು ಸೊ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ ವೇಗದಲ್ಲಿ ಏನಂತ ಹೇಳಿದ್ರೆ ಒಂದು ಕಂಬವನ್ನ ಏಯ್ಟೀನ್ ಸೆಕೆಂಡ್ ಅಲ್ಲಿ ಪಾಸ್ ಮಾಡತ್ತ ಅವಾಗ ನಮ್ಗೆ ಏನ್ ಕಂಡು ಹಿಡಿದಿ ಹೇಳಿದ್ರೆ ಟ್ರೈನ್ ಲೆಂತ್ ಎಷ್ಟು ಅಂತ ಕಲ್ ಎಲ್ ಕಂಡು ಹಿಡೀಬೇಕಂದ್ರೆ ಡಿ ಕಂಡು ಹಿಡಬೇಕಿಲ್ಲಿ ಅಷ್ಟೇ ಸೊ ನೀವು ಅಲ್ಲಿ ಡಿ ಕಂಡು ಹಿಡಿದ್ರಿ ಹೇಳಿದ್ರೆ ಲೆಂತ್ ಕಂಡು ಹಿಡ್ದಂಗ ಸೊ ಇವಾಗ ನೋಡ್ರಿ ಸ್ಪೀಡ್ ಇಕ್ವಲ್ ಟು ಏನ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತೆ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಸೊ ನಮ್ಗೆ ಏನಂತ ಅಂತ ನಾವು ನಾವ್ ಇವಾಗ ಮೀಟ್ರಲ್ಲಿ ಆನ್ಸರ್ ಮೀಟರ್ ಮೀಟ್ರಲ್ಲಿ ನಮ್ಗೆ ಏನ್ ಬರ್ಬೇಕು ಡಿಸ್ಟೆನ್ಸು ಮೀಟರ್ ಅಲ್ಲಿ ಬರ್ಬೇಕು ಹೇಳಿದ್ರೆ ಸ್ಪೀಡ್ ಯಾವ್ದ್ರಲ್ಲಿ ಇರ್ಬೇಕು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರ್ಬೇಕು ಟೈಮ್ ಯಾವ್ದ್ರಲ್ಲಿ ಇರ್ಬೇಕು ಸೆಕೆಂಡ್ ಅಲ್ಲಿ ಇರ್ಬೇಕು ಓಕೆ ಟೈಮ್ ಸೆಕೆಂಡ್ ಅಲ್ಲಿ ಐತೆ ಆಮೇಲೆ ಇದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಐತಾ ಇಲ್ಲ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ ಪರ್ ಅವರ್ ಐತೆ ಸೊ ಇದನ್ನ ನೀವು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಬೇಕು ಹೆಂಗ ಸರ್ ಫಿಫ್ಟಿ ಸಿಕ್ಸ್ ಇಂಟು ರೀ ಫೈವ್ ಬೈ ಏಟೀನ್ ಮಾಡ್ತಿವ್ರಿ ನಮ್ಗೆ ಏನಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ ಸೊ ನೋಡ್ರಿ ಸೊ ಎರಡು ಒಂಬತ್ಲೆ ಹದಿನೆಂಟು ಸೊ ಎರಡೆರಡ್ಲೆ ನಾಲ್ಕು ಎರಡು ಎಂಟ್ಲೇ ಹದಿನಾರು ಸೊ ಟ್ವೆಂಟಿ ಏಟ್ ಇಂಟು ಫೈವ್ ಡಿವೈಡೆಡ್ ಬೈ ನೈನ್ ಏನಂತಂದು ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಸೊ ಇಲ್ಲ ಅಂತಂದು ಹೇಳಿದ್ರೆ ಇನ್ನು ಕ್ಯಾಲ್ಕುಲೇಷನ್ ಮಾಡ್ರೆ ಐದಲೆ ನಲವತ್ತು ಐದರಡ್ಲೆ ಹತ್ತು ನೂರ ನಲವತ್ತು ಡಿವೈಡೆಡ್ ಬೈ ನೈನ್ ಮೀಟರ್ ಪರ್ ಸೆಕೆಂಡ್ ಆಯಿತು ಸೊ ಇದನ್ನ ಕನ್ವರ್ಟ್ ಮಾಡ್ಕೊಂಡ್ರೆ ನೂರ ನಲವತ್ತು ಡಿವೈಡ್ ಬೈ ನೈನ್ ಮೀಟ್ರ್ ಪರ್ ಸೆಕೆಂಡ್ ಆಗುತ್ತೆ ಎಸ್ ಸೊ ನಾನು ಇದನ್ನ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ತೆಗಿತಾ ಇದ್ದೀನಿ ಎಸ್ ಇವಾಗ ಏನಂತ ಹೇಳಿದ್ರೆ ಇದು ಏನಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲ ಆಯ್ತು ಸೊ ಅದಾದ ನಂತರ ಇದು ಕೂಡ ಏನಂತ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಐತೆ ಈಗ ನಮ್ಗೆ ಇದು ಮೀಟರ್ ಅಲ್ಲಿ ಇದು ಸಿಗತ್ತೆ ನೋಡ್ರಿ ನೂರ ನಲ್ವತ್ತು ಡಿವೈಡೆಡ್ ಬೈ ನೈನ್ ಈಕ್ವಲ್ ಟು ಸ್ಪೀಡ್ ಬಾಕಿದ್ರಿ ಡಿಸ್ಟೆನ್ಸ್ ಕಣ್ಣಿಡಿಯ ಅಂತ ಹೇಳಿದ್ರೆ ಟೈಮ್ ಎಷ್ಟೈತ ಹದಿನೆಂಟಂತ ಐತ ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಡಿ ಈಕ್ವಲ್ ಟು ಡಿ ಕಣ್ಣಿಡ್ಬೇಕಲ್ಲ ಇದ್ ಆ ಕಡೆ ಹೋದ್ರೆ ಏನಾಗತ್ತಂದ್ರ ಮಲ್ಟಿಪ್ಲಿಕೇಶನ್ ಆಗತ್ತ ನೂರ ನಲ್ವತ್ತು ಇಂಟು ಹದಿನೆಂಟು ಡಿವೈಡ್ ಬೈ ಒಂಬತ್ತು ಒಂಬತ್ತೊಂದ್ಲೆ ಒಂಬತ್ತು ಹದಿನೆಂಟು ಸೊ ನಮ್ಗೆ ಎಷ್ಟು ನೂರ ನಲ್ವತ್ತು ಇಂಟು ಟೂ ಸೊ ಅಂತಂದು ಹೇಳಿದ್ರೆ ನಮ್ದು ಆನ್ಸರ್ ಎಷ್ಟಾಗತ್ತೆ ಅಂತ ಹೇಳಿದ್ರೆ ಎರಡ್ ನೂರ ಎಂಬತ್ತು ಮೀಟರ್ ಆಗತ್ತ ಅಂದ್ರೆ ಇದೇ ಡಿಸ್ಟೆನ್ಸ್ ಏನಂತ ಹೇಳಿದ್ರೆ ಲೆಂತ್ ಆಫ್ ದಿ ಟ್ರೈನ್ ಆಗತ್ತ ಎರಡ್ ನೂರ ಎಂಬತ್ ಮೀಟರ್ ಏನಂತ ಹೇಳಿದ್ರೆ ಸೊ ಆ ಟ್ರೈನ್ದು ಉದ್ದಾಗತ್ತ ಸೊ ಇದೆಲ್ರಿಗೂ ಅರ್ಥ ಆಯ್ತಾ ಎಸ್ ಇಷ್ಟೇನಪ್ಪ ಅಂತಂದೇಳಿದ್ರೆ ನಿಮ್ಗೆ ಈಜಿ ಡೈರೆಕ್ಟ್ ಆಗಿ ಫಾರ್ಮುಲಾ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾನ ಇದೇನಪ್ಪಾ ಅಂತಂದ್ರೆ ಟೈಪ್ ಟು ಕ್ವಶನ್ಸ್ ಇಲ್ಲಿವರೆಗೂ ಮುಗಿದು ಇನ್ನು ನೆಕ್ಸ್ಟ್ ಏನಂತ ಹೇಳಿದ್ರೆ ಟೈಪ್ ತ್ರೀ ಕ್ವಶನ್ಸ್ ಗಳು ಬರ್ತಾವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟೈಪ್ ತ್ರೀ ಕ್ವಶನ್ಸ್ ಗಳು ಬರ್ತಾವೆ ಇಲ್ಲಿ ನೋಡ್ರಿ ಸೊ ಯಾವ ತರ ಕ್ವಶನ್ಸ್ ಗಳನ್ನ ಕೇಳ್ತಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಈ ರೀತಿ ಏನಂತಂದ್ರೆ ಹೇಳಿದ್ರೆ ನಮ್ದ ಟ್ರೈನ್ ಐತಿ ಸೊ ಈ ರೀತಿ ಏನಂತಂದ್ರೆ ಹೇಳಿದ್ರೆ ಟೈಪ್ ತ್ರೀ ಯಾವ ತರ ಕ್ವಶನ್ಸ್ ಕೇಳ್ತಾನೆ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಮುಗಿತರೋ ಎಲ್ಲ ತಕೊಂಡ್ರಿ ಟೈಪ್ ತ್ರೀ ಕ್ವಶನ್ ಇದೇನಪ್ಪಾ ಅಂತ ಹೇಳಿದ್ರೆ ಟ್ರೈನ್ ಲೆಂತ್ ಇದು ಎಲ್ ಒನ್ ಅಥವಾ ಎಲ್ ಅಂತಂದು ಅಷ್ಟೇ ಇಟ್ಕೊಡ್ರಿ ಎಲ್ ಎಲ್ ಆಯ್ತು ಸೊ ಇದೇನು ನಮ್ದು ಟ್ರೈನ್ದ ಲೆಂತ್ ಆಯ್ತು ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿರ್ತಾನ ಹೇಳಿದ್ರೆ ಒಂದು ಟನೆಲ್ ಅಂತ ಕೊಟ್ಟಿರ್ತಾನೆ ಅಥವಾ ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿರ್ತಾನ ಟನೆಲ್ ಪ್ಲಾಟ್ಫಾರ್ಮ್ ಅಥವಾ ಬ್ರಿಡ್ಜ್ ಅಂತ ಕೊಟ್ಟಿರ್ತಾನೆ ಟನೆಲ್ ಪ್ಲಾಟ್ಫಾರ್ಮ್ ಆರ್ ಬ್ರಿಡ್ಜ್ ಸೊ ಈ ಮೂರದ್ರಲ್ಲಿ ಯಾವ್ದಾದ್ರು ಒಂದು ಸೊ ಇವು ಫಸ್ಟ್ ಏನಂತ ಹೇಳಿದ್ರೆ ನಾವು ಬ್ರಿಡ್ಜ್ ಅಂತ ತಗೊಂಡ್ ಈ ತರ ಏನಂತ ಹೇಳಿದ್ರೆ ನಮ್ದ ಬ್ರಿಡ್ಜ್ ಐತೆ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಮ್ದ ಬ್ರಿಡ್ಜ್ ಐತಿ ಸೊ ಈ ತರ ಏನಂತ ಹೇಳಿದ್ರೆ ಉದ್ದ ಬ್ರಿಡ್ಜ್ ಐತೆ ಸೊ ಈ ಬ್ರಿಡ್ಜ್ ಏನ್ ಅಂತ ಹೇಳಿದ್ರೆ ನಮ್ಗೆ ಇವಾಗ ಲೆಂತ್ ಕೊಟ್ಟಿರ್ತಾನೆ ಇದು ಬ್ರಿಡ್ಜ್ ಆಗಿರ್ಬೋದು ಅಥವಾ ಪ್ಲಾಟ್ಫಾರ್ಮ್ ಆಗಿರ್ಬೋದು ಅಥವಾ ಟನೆಲ್ ಆಗಿರ್ಬೋದು ಈ ಏನಂತಂದು ಹೇಳಿದ್ರೆ ಲೆಂತ್ ಕೊಟ್ಟಿರ್ತಾನ ಅದನ್ನ ನಾವ ಡಿ ಅಂತಂದು ಅನ್ಕೊಳನು ಡಿ ಸೊ ಇದೇನಂತ ಹೇಳಿದ್ರೆ ನಮ್ ಟ್ರೈನು ಇಲ್ಲಿಂದ ಬಂದ್ ಏನಂತ ಹೇಳಿದ್ರೆ ಇದನ್ನ ಕ್ರಾಸ್ ಮಾಡಿ ಹೋಗಬೇಕು ಅದ್ರದ್ ಇದ್ರದ ಹಿಂದಿನ ಬೋಗಿ ಇರುತ್ತಲ್ಲ ಲಾಸ್ಟ್ ಬೋಗಿ ಏನಂತಂದು ಹೇಳಿದ್ರೆ ಇಲ್ಲಿ ಕ್ರಾಸ್ ಆಗ್ಬೇಕಂದ್ರೆ ಇಷ್ಟು ಉದ್ದ ಮುಂದ್ ಬಂದ್ಬಿಡ್ಬೇಕು ಸೊ ಕ್ರಾಸ್ ಮಾಡಿ ಏನಂತ ಹೇಳಿದ್ರೆ ಮುಂದ್ ಬರಬೇಕು ಸೊ ಅವಾಗ ಏನಂತಂದ್ ಹೇಳಿದ್ರೆ ಎಷ್ಟ್ ಟೈಮ್ ತಗೊಳತ್ತೆ ಅದ್ ಎಷ್ಟ್ ಸ್ಪೀಡ್ ಅಲ್ಲಿ ಇರತ್ತ ಅಂತ ನಮ್ ಕ್ವಶನ್ ಕೇಳ್ತಾನೆ ಅವಾಗ ನಮ್ಗೆ ಏನಾಗುತ್ತೆ ನೋಡ್ರಿ ಸ್ಪೀಡ್ ಏನಾಗತ್ತ ಸೇಮ್ ಇರುತ್ತ ಒಂದೇ ಟ್ರೈನ್ ಇರೋದ್ರಿಂದ ಹೇಳಿದ್ರೆ ಸೇಮ್ ಸ್ಪೀಡ್ ಇರುತ್ತೆ ನೆಕ್ಸ್ಟ್ ಒನ್ ಟೈಮ್ ಏನಂತ ಹೇಳಿದ್ರೆ ಒಂದೇ ಟೈಮ್ ನಾವು ಏನ್ ಕಂಡು ಆ ಟೈಮ್ ಇರುತ್ತೆ ಬಟ್ ಅದ್ರ ಇಲ್ಲಿ ಡಿಸ್ಟೆನ್ಸ್ ಏನಾಗತ್ತ ನೋಡ್ರಿ ಡಿಸ್ಟೆನ್ಸ್ ಸೊ ಇಲ್ಲಿ ಏನಂತ ಹೇಳಿದ್ರೆ ಇದನ್ನ ಕ್ರಾಸ್ ಮಾಡಿ ಬರ್ಬೇಕಂತ ಹೇಳಿದ್ರೆ ಇದು ಕ್ರಾಸ್ ಇದು ಇದನ್ನ ಡಿಸ್ಟೆನ್ಸ್ ತಗೊಳ್ಬೇಕು ಡಿ ಅಂತಂದೇಳಿ ಸೊ ಅದಾದ ನಂತರ ನೆಕ್ಸ್ಟ್ ಇದ್ರದ್ದು ಲೆಂತ್ ಏನಂತ ಹೇಳಿದ್ರೆ ಟ್ರೈನ್ ಲೆಂತ್ ಏನೈತಲ್ಲ ಇಲ್ಲಿಂದ ಸ್ಟಾರ್ಟ್ ಆಗೈತಿ ಇದು ಇಲ್ಲಿಗೆ ಹೇಳಿದ್ರೆ ಇದು ಕೂಡ ಏನಂತಂದ್ರೆ ಹೇಳಿದ್ರೆ ಕವರ್ ಆಗಿ ಮುಂದ್ಗಡೆ ಹೋಗಿರ್ಬೇಕು ಅಂದ್ರ ಇಲ್ಲಿ ಡಿಸ್ಟೆನ್ಸ್ ಏನಾಗತ್ತ ಹೇಳಿದ್ರೆ ಎರಡು ಕೊಟ್ಟಿರ್ತಾರ ಒಂದು ಟ್ರೈನ್ ಲೆಂತ್ ಆಗಿ ಕೂಡ್ಸ್ಬೇಕ ಆಮೇಲೆ ಟನೆಲ್ ಲೆಂತ್ ಅಥವಾ ಪ್ಲಾಟ್ಫಾರ್ಮ್ ಲೆಂತ್ ಅಥವಾ ಬ್ರಿಡ್ಜ್ ಲೆಂತ್ ಏನಂತ ಹೇಳಿದ್ರೆ ಕೂಡಿಸಿದಾಗ ನಮ್ಗೆ ಟೋಟಲ್ ಲೆಂತ್ ಸಿಗತ್ತ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಸಿಗತ್ತ ಅಷ್ಟು ಡಿಸ್ಟೆನ್ಸ್ ಕವರ್ ಆಗತ್ತೆ ಸೊ ಈ ತರ ಏನಂತ ಹೇಳಿದ್ರೆ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ ಈಗ ನಾನ್ ನಿಮ್ಗೆ ಹೇಳ್ತೀನಿ ಅದ್ನ ಹೆಂಗ್ ಅಂತ ಹೇಳಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಸೊ ಇಲ್ಲೇನೈತಿ ಟ್ರೈನ್ ಟೂ ಫೋರ್ಟಿ ಮೀಟರ್ ಲಾಂಗ್ ಟ್ರೈನ್ ಐತಿ ಟೂ ಫೋರ್ಟಿ ಮೀಟರ್ ಲಾಂಗ್ ಅಂದ್ರೆ ಟ್ರೈನ್ ಲೆಂತ್ ಐತೆ ಟ್ರೈನ್ ಲೆಂತ್ ಎಷ್ಟು ಕೊಟ್ಟಿದನ ಟೂ ಫೋರ್ಟಿ ಮೀಟರ್ ಐತೆ ಅದಾದ ನಂತರ ಪಾಸಿಸ್ ಅ ಪೋಲ್ ಇನ್ ಟ್ವೆಂಟಿ ಫೋರ್ ಸೆಕೆಂಡ್ ಸೊ ಇದೇನ್ ಹೇಳಿದ್ರೆ ಒಂದು ಪೋಲ್ ನ ಪಾಸ್ ಮಾಡತ್ತ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ ಈ ತರ ಏನಂತ ಹೇಳಿದ್ರೆ ಟ್ರೈನ್ ಐತೆ ಸೊ ಇದೇನಂತ ಹೇಳಿದ್ರೆ ಒಂದು ಪೋಲ್ ಅನ್ನ ಒಂದು ಕಂಬವನ್ನ ಏನಂತ ಹೇಳಿದ್ರೆ ಪಾಸ್ ಮಾಡಿ ಹೋಗುತ್ತ ಈ ತರ ಪಾಸ್ ಮಾಡಿ ಹೋಗುತ್ತ ಸೊ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿತು ಈ ಟ್ರೈನ್ ಲೆಂತ್ ಎಷ್ಟು ಐತಲ್ಲ ಅದನ್ನ ಏನಂತ ಹೇಳಿದ್ರೆ ಹೋಗುತ್ತಾ ಎಸ್ ಎಷ್ಟು ಪಾಸ್ ಮಾಡತ್ತ ಟ್ವೆಂಟಿ ಫೋರ್ ಸೆಕೆಂಡ್ ಅಲ್ಲಿ ಕ್ರಾಸ್ ಮಾಡತ್ತ ಟ್ವೆಂಟಿ ಏನಂತ ಹೇಳಿದ್ರೆ ಪಾಸ್ ಮಾಡತ್ತ ಎಸ್ ಅದಾದ ನಂತರ ನೆಕ್ಸ್ಟ್ ಏನು ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಪಾಸ್ ಅ ಪ್ಲಾಟ್ಫಾರ್ಮ್ ಸಿಕ್ಸ್ ಸಿಕ್ಸ್ ಫಿಫ್ಟಿ ಮೀಟರ್ ಲಾಂಗ್ ಇದೇ ಸೇಮ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಕಂಡೀಷನ್ ಇದೇ ಸೇಮ್ ಏನಪ್ಪಾ ಹೇಳಿದ್ರೆ ಟ್ರೇನು ಇದೇ ಸೇಮ್ ಟ್ರೈನ್ ಏನಂತ ಹೇಳಿದ್ರೆ ಹಾವಿಂಗ್ ಅ ಲೆಂತ್ ಟೂ ಫೋರ್ಟಿ ಮೀಟರ್ ಸೊ ಇದೇನ್ ಮಾಡಬೇಕಂತ ಹೇಳಿದ್ರೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಏನಂತ ಹೇಳಿದ್ರೆ ಕ್ರಾಸ್ ಮಾಡಿ ಹೋಗಬೇಕ ಈ ತರ ಪ್ಲಾಟ್ಫಾರ್ಮ್ ಅನ್ನ ಏನಂತ ಹೇಳಿದ್ರೆ ಕ್ರಾಸ್ ಮಾಡಿ ಹೋಗಬೇಕು ಈ ಪ್ಲಾಟ್ಫಾರ್ಮ್ ಈ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದಾನ ಹೇಳಿದ್ರೆ ಸಿಕ್ಸ್ ಫಿಫ್ಟಿ ಮೀಟರ್ ಅಂತ ಕೊಟ್ಟಿದಾನ ಸೊ ಅದನ್ನ ಪಾಸ್ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ಹೌ ಲಾಂಗ್ ಇಟ್ ವಿಲ್ ಟೇಕ್ ಹೇಳಿದ್ರೆ ಎಷ್ಟ್ ಸಮಯ ತಗೊಳುತ್ತೆ ಇದನ್ನ ಕ್ರಾಸ್ ಮಾಡಾಕ ಅಂತ ಕ್ವಶನ್ ಕೇಳಿದಾನೆ ಇವಾಗ ಅದನ್ನ ನಾವ್ ಕಂಡಿಡ್ಬೇಕ ಈಗ ನಮ್ಗೇನು ಈಗ ಫಸ್ಟ್ ದೈತಲ್ಲ ಈ ಕಂಡೀಷನ್ ನೋಡೋನು ಸೊ ಟ್ರೈನು ಟೂ ಫೋರ್ಟಿ ಮೀಟರ್ ಒಂದ್ ಪೋಲ್ ಅನ್ನ ಪಾಸ್ ಮಾಡತ್ತಂತ ಹೇಳಿದ್ರಲ್ಲ ಇದನ್ನ ಯೂಸ್ ಮಾಡ್ಕೊಂಡು ನಾವು ಸ್ಪೀಡ್ ಕಂಡು ಹಿಡ್ಕೊಳು ನಮ್ಗೆ ಸ್ಪೀಡ್ ಬೇಕಲ್ಲ ಕಣ್ಣಿಡ್ಯಕ್ ಸೊ ಇಲ್ಲಿ ನೋಡ್ರಿ ಸ್ಪೀಡ್ ಇಕ್ಕ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಸೊ ಡಿಸ್ಟೆನ್ಸ್ ಎಷ್ಟೈತಿ ಟೂ ಫೋರ್ಟಿ ಮೀಟರ್ ಅಂದ್ರೆ ಈಗ ನೋಡ್ರಿ ಒಂದು ಪೋಲ್ನ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ ನೋಡ್ರಿ ಸೊ ಇದೇನಪ್ಪಾ ಅಂತಂದ್ರೆ ಇದು ಟ್ರೈನ್ ಇದು ಏನಂತ ಹೇಳಿದ್ರೆ ಪೋಲ್ ಇದು ಸೊ ಈಗ ಏನಂತ ಈ ಪೋಲ್ನ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ಈ ಕಡೆ ಪಾಸ್ ಮಾಡಿ ಹೋಗಬೇಕಂತ ಹೇಳಿದ್ರೆ ಇಷ್ಟು ಡಿಸ್ಟನ್ಸ್ ಕವರ್ ಮಾಡ್ಬೇಕಂದ್ರೆ ಟ್ರೈನ್ ಎಷ್ಟು ಉದ್ದ ಐತಲ್ಲ ಅಷ್ಟು ಡಿಸ್ಟೆನ್ಸ್ ಅಂದ್ರೆ ಪಾಸ್ ಪಾಸ್ ಇರುತ್ತಲ್ಲ ಅದಕ್ಕೆ ಇಲ್ಲಿ ಡಿಸ್ಟೆನ್ಸ್ ಏನಾಗತ್ತೆ ಟ್ರೈನ್ ಲೆಂತ್ ಆಗತ್ತ ಪೋಲ್ ಅಂತ ಬಂದಾಗ ಅಥವಾ ಟ್ರೀ ಅಂತ ಬಂದಾಗ ಅಥವಾ ಮ್ಯಾನ್ ಅಂತ ಬಂದಾಗ ಡಿಸ್ಟೆನ್ಸ್ ಟೂ ಫೋರ್ಟಿ ಮೀಟರ್ ಆಗುತ್ತೆ ಫೋರ್ ಸೆಕೆಂಡ್ ಅಂತ ಕೊಟ್ಟಿದಾನ ಟ್ವೆಂಟಿ ಫೋರ್ ಇಲ್ಲಿ ನೋಡ್ರಿ ಇದು ಮಾಡಿದ್ರ ಅಂತ ಹೇಳಿ ಸಾಲ್ವ್ ಮಾಡಿದ್ರ ಅಂತ ಹೇಳಿದ್ರೆ ಟೆನ್ ಬರುತ್ತೆ ಟ್ವೆಂಟಿ ಫೋರ್ ಒಂದ ಟ್ವೆಂಟಿ ಫೋರ್ ಟೆನ್ ಏನಂತ ಹೇಳಿದ್ರೆ ಟೂ ಫೋರ್ಟಿ ಆಗುತ್ತೆ ಪರ್ ಸೆಕೆಂಡ್ ಬಂತು ಅಂದ್ರೆ ನಮ್ಗೇನು ಆ ಟ್ರೈನ್ ಅಂತಂದು ಹೇಳಿದ್ರೆ ಆ ಟ್ರೈನ್ ಏನೈತಲ್ಲ ಆ ಟ್ರೈನ್ ಟೆನ್ ಮೀಟರ್ ಪರ್ ಸೆಕೆಂಡ್ ಏನಂತ ಹೇಳಿದ್ರೆ ಚಲಿಸ್ತಾ ಐತ್ ಅದನ್ನ ಏನ್ ಮಾಡೋದೇಕ ಹೇಳಿದ್ರೆ ನಾವು ಇದಕ್ಕೆ ಅಪ್ಲೈ ಮಾಡ್ಬೇಕು ಇವಾಗ ಈಗ ನೋಡ್ರಿ ನಮ್ಗ ಸ್ಪೀಡ್ ಸಿಕ್ತು ಟೆನ್ ಮೀಟರ್ ಪರ್ ಸೆಕೆಂಡ್ ನಾವು ಫಸ್ಟ್ ಕಂಡೀಷನ್ ಯೂಸ್ ಮಾಡಿ ಇಲ್ಲಿ ಏನಾಯ್ತು ನೋಡ್ರಿ ಇಲ್ಲಿ ನಮ್ದು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ ಟೋಟಲ್ ಡಿಸ್ಟೆನ್ಸ್ ಎಲ್ ಪ್ಲಸ್ ಡಿ ಆಗ್ಬೇಕು ಇದು ಡಿ ಪ್ಲಾಟ್ಫಾರ್ಮ್ ಯಾವ್ದಾದ್ರು ಆಗಿರ್ಬೋದು ಲೆಂತ್ ಆಫ್ ದಿ ಟ್ರೈನ್ ಆಮೇಲೆ ಲೆಂತ್ ಆಫ್ ದಿ ಪ್ಲಾಟ್ಫಾರ್ಮ್ ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನ ಲೆಂತ್ ಕೇಳಿದಾನ ಟ್ರೈನ್ ಲೆಂತ್ ಏನ್ ಸಾರಿ ಟ್ರೈನ್ ಲೆಂತ್ ಕೊಟ್ಟಿದಾನೆ ಟ್ರೈನ್ ಲೆಂತ್ ಎಷ್ಟೈತೆ ಟೂ ಫೋರ್ಟಿ ಮೀಟರ್ ಐತಿ ಸೊ ಅದಾದ ನಂತರ ನಮ್ದು ಪ್ಲಾಟ್ಫಾರ್ಮ್ ಲೆಂತ್ ಎಷ್ಟೈತಿ ಸಿಕ್ಸ್ ಫಿಫ್ಟಿ ಮೀಟರ್ ಐತಿ ಟೋಟಲ್ ಲೆಂತ್ ಎಷ್ಟು ಐತ್ ನೋಡ್ರಿ ಸೊ ಜೀರೋ ಐದು ನಾಲ್ಕು ಒಂಬತ್ತು ಎಂಟುನೂರ ತೊಂಬತ್ತು ಸೊ ಟೋಟಲ್ ಆಗಿ ಏನಾಗತ್ತೆ ಹೇಳಿದ್ರೆ ಎಂಟ್ನೂರ ತೊಂಬತ್ತು ಮೀಟರ್ ಏನಂತ ಹೇಳಿದ್ರೆ ಡಿಸ್ಟೆನ್ಸ್ ಆಗತ್ತೆ ಯಾಕೆ ಸೊ ಈ ಟ್ರೈನ್ ಇದ್ದದ್ದು ಈ ಪ್ಲಾಟ್ಫಾರ್ಮ್ ನ ಕಾಸ್ ಮಾಡ್ ಹೋಗಬೇಕಂತ ಹೇಳಿದ್ರೆ ಈ ತರ ಕ್ರಾಸ್ ಮಾಡಿ ಹೋಗ್ಬೇಕು ಈ ಲೆಂತ್ ಅದಾದ ನಂತರ ಈ ಟ್ರೈನ್ ಲೆಂತ್ ಎರಡು ಸೇರಿ ಸೇರ್ತಾವ ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೆಂಗೆ ಹೇಳ್ಬೇಕು ಸೊ ಇದು ನಮ್ದು ಇದು ಪ್ಲಾಟ್ಫಾರ್ಮ್ ಇದು ನಮ್ದು ಟ್ರೈನ್ ಇದು ಇಲ್ಲಿ ನೋಡ್ರಿ ಇದು ನಮ್ದು ಟ್ರೈನ್ ಇದು ನಮ್ದು ಪ್ಲಾಟ್ಫಾರ್ಮ್ ಇದು ಸೊ ನಮ್ ಟ್ರೈನ್ ಇಲ್ಲೈತೆ ಐತೆ ಸೊ ಇತರ ಲೆಂತ್ ಐತೆ ಸೊ ಈ ಪ್ಲಾಟ್ಫಾರ್ಮ್ ನ ಈಗ ನಾವು ಕ್ರಾಸ್ ಮಾಡಿ ಈ ತರ ಕ್ರಾಸ್ ಮಾಡಿ ಹೋಗ್ಬೇಕಂತ ಹೇಳಿದ್ರೆ ಇಷ್ಟು ದೂರ ಹೋಗ್ಬೇಕು ಈಗ ನಮ್ದು ದೂರ ಎಷ್ಟಾಗತ್ತೆ ಇದು ಪ್ಲಾಟ್ಫಾರ್ಮ್ ಲೆಂತ್ ಇದ್ರದ್ದು ಅದಾದ ನಂತರ ಟ್ರೈನ್ ಲೆಂತ್ ಸೊ ಎರಡು ಸೇರ್ತಾವ ಇಲ್ಲಿ ಡಿಸ್ಟೆನ್ಸ್ ಸಿಂಪಲ್ ಆಗಿ ಸೊ ಇವಾಗ ನಮ್ಗೆ ಏನು ಸಿಕ್ತು ಸ್ಪೀಡ್ ಸಿಕ್ತು ಡಿಸ್ಟೆನ್ಸ್ ಸಿಕ್ತು ಇವಾಗ ನಾವು ಟೈಮ್ ಈಸಿಯಾಗಿ ಕಂಡಿಡ್ಬೋದಾ ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಡಿಸ್ಟೆನ್ಸ್ ಎಷ್ಟೈತಿ ಎಂಟ್ನೂರ ತೊಂಬತ್ತು ಸೊ ಅದಾದ ನಂತರ ಟೈಮ್ ಎಷ್ಟೈತಿ ಸಾರಿ ಸ್ಪೀಡ್ ಇಲ್ಲಿ ನೋಡ್ರಿ ಒಂದು ನಿಮಿಷ ರೀ ಮಿಸ್ ಹೊಡಿತು ಸೊ ನಾವ್ ಏನಂತ ಹೇಳಿದ್ರೆ ಇದು ಫಾರ್ಮುಲಾ ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನಂತ ಹೇಳಿದ್ರೆ ನಾವು ಸಾಲ್ವ್ ಮಾಡಬೇಕು ನಮ್ಗೆ ಇವಾಗ ಏನ್ ಕೊಟ್ಟಿದಾನ ನಮ್ಗೆ ಟೈಮ್ ಕಂಡಿಡಿ ಹಿಡಿಯ ಅಂತ ಟೈಮ್ ಟೈಮ್ ಆ ಕಡೆ ತಗೊಂಡು ಸ್ಪೀಡ್ ನ ಕೆಳಗಡೆ ತಗೊಂಡ್ಬಾರ್ದ ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದು ಈ ಫಾರ್ಮುಲಾ ಆಗುತ್ತೆ ನಮ್ಗೆ ಇವಾಗ ಸೊ ಇಲ್ಲಿ ಟೈಮ್ ಅಂತ ಬರ್ಕೊಡ್ರಿ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದಾನ ಎಂಟ್ನೂರ ತೊಂಬತ್ತು ಸೊ ಅದಾದ ನಂತರ ಸ್ಪೀಡ್ ಎಷ್ಟೈತಿ ಇಲ್ಲಿ ಕಂಡು ಹಿಡ್ಕೊಂಡೇವಿ ಟೆನ್ ಮೀಟರ್ ಪರ್ ಸೆಕೆಂಡ್ ಐತೆ ಸೊ ಈ ಜೀರೋ ಈ ಜೀರೋ ಹೋಯ್ತು ಓನ್ಲಿ ಏಯ್ಟಿ ನೈನ್ ಅಷ್ಟೇ ಉಡಿಯತ್ತ ನಮಗೆ ಟೈಮ್ ಎಷ್ಟಾಗತ್ತೆ ಅಂತಂದ್ರೆ ಏಟಿ ನೈನ್ ಸೆಕೆಂಡ್ ಆಗತ್ತೆ ಈ ಟ್ರೈನು ಈ ಪ್ಲಾಟ್ಫಾರ್ಮ್ ನ ಕ್ರಾಸ್ ಮಾಡಿ ಹೋಗ್ ಏನಂತ ಹೇಳಿದ್ರೆ ಜಸ್ಟ್ ಏಟಿ ನೈನ್ ಸೆಕೆಂಡ್ ಟೈಮ್ ಅನ್ನ ತಗೊಳುತ್ತ ಸೊ ಎಲ್ರಿಗೂ ಅರ್ಥ ಆಯ್ತಾ ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇನ್ನೊಂದೇನ್ ಕ್ವಶನ್ ಕೇಳಿದ ಇಲ್ಲಿ ನೋಡೋಣ ಟ್ರೈನ್ ಈಸ್ ಮೂವಿಂಗ್ ಅಟ್ ಅ ಸ್ಪೀಡ್ ಆಫ್ ನೈನ್ಟಿ ಕಿಲೋಮೀಟರ್ ಪರ್ ಅವರ್ ಅಂದ್ರ ಟ್ರೈನ್ ಏನಂತ ಹೇಳಿದ್ರೆ ಇವ್ ನೀವು ಕನ್ನಡದಾಗ ಓದ್ಕೊಟ್ರಿ ಸೊ ಟ್ರೈನ್ ಏನಂತ ಹೇಳಿದ್ರೆ ನೈಂಟಿ ಕಿಲೋಮೀಟರ್ಸ್ ಪರ್ ಸ್ಪೀಡಲ್ಲಿ ಏನಂತ ಹೇಳಿದ್ರೆ ಚಲಿಸ್ತಾ ಇತ್ತು ನಮ್ಗೆ ಏನ್ ಸಿಕ್ತು ಸ್ಪೀಡ್ ಸಿಕ್ತು ನೈಂಟಿ ಕಿಲೋಮೀಟರ್ ಪರ್ ಅವರ್ ಸೊ ಅದಾದ ನಂತರ ಇಟ್ ಇಸ್ ಅ ಪ್ಲಾಟ್ಫಾರ್ಮ್ ಈ ತರ ಡೈಗ್ರಾಮ್ ಹಾಕೋಡ್ರಿ ಇದು ಏನಂತ ಹೇಳಿದ್ರೆ ಡೈಗ್ರಾಮ್ ಸೊ ಇದು ಪ್ಲಾಟ್ಫಾರ್ಮ್ ಇಟ್ ಇಸ್ ಅ ಪ್ಲಾಟ್ಫಾರ್ಮ್ ಅಪ್ ಟೂ ಫಿಫ್ಟಿ ಮೀಟರ್ಸ್ ಲಾಂಗ್ ಅಂದ್ರೆ ನಮ್ದು ಏನಂತ ಹೇಳಿದ್ರೆ ಇದು ಪ್ಲಾಟ್ಫಾರ್ಮ್ ಐತಲ್ಲ ಸೊ ಇತರದ್ದು ಏನಂತ ಹೇಳಿದ್ರೆ ಡಿಸ್ಟನ್ಸ್ ಅಂದ್ರೆ ಲೆಂತ್ ಎಷ್ಟು ಕೊಟ್ಟಿದಾನ ಟೂ ಫಿಫ್ಟಿ ಮೀಟರ್ ಕೊಟ್ಟಿದಾನ ಸ್ಮಾಲ್ ಡಿ ಎಸ್ ಸೊ ಅದಾದ ನಂತರ ಲಾಂಗ್ ಟೂ ಫಿಫ್ಟಿ ಮೀಟರ್ ಲಾಂಗ್ ಇನ್ ಟ್ವೆಂಟಿ ಸಿಕ್ಸ್ ಸೆಕೆಂಡ್ಸ್ ಅಂದ್ರೆ ಇಲ್ಲಿ ಟೈಮ್ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಇದನ್ನ ಕ್ರಾಸ್ ಮಾಡಕ್ಕೆ ಏನಂತ ಹೇಳಿದ್ರೆ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ತಗೊಳತ್ತ ಅಂತ ಕೊಟ್ಟಿದ ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ವಾಟ್ ಈಸ್ ಲೆಂತ್ ಆಫ್ ದಿ ಟ್ರೈನ್ ಅಂತ ಕೇಳಿದಾನ ಅಂದ್ರೆ ನಮ್ದು ಲೆಂತ್ ಆಫ್ ದಿ ಟ್ರೈನ್ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದಾನ ಇದು ನೋಡಿ ಎಷ್ಟು ಸಿಂಪಲ್ ಐತೆ ಇಲ್ಲಿ ಏನಂತ ಹೇಳಿದ್ರೆ ನಮ್ಗೆ ಫಾರ್ಮುಲಾ ಏನು ಒಂದೇ ಸ್ಪೀಡ್ ಈಕ್ವಲ್ ಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಟೈಮ್ ಕ್ಯಾಪಿಟಲ್ ಡಿ ಅಂದ್ರೆ ಏನು ಸೊ ಲೆಂತ್ ಈ ತರ ಪ್ರಾಬ್ಲಮ್ ಬಂದಾಗ ಲೆಂತ್ ಆಫ್ ದಿ ಟ್ರೈನ್ ಅದಾದ ನಂತರ ಲೆಂತ್ ಆಫ್ ದಿ ಪ್ಲಾಟ್ಫಾರ್ಮು ಇವೆರಡು ಕೂಡಿಸಿದ ಕ್ಯಾಪಿಟಲ್ ಡಿ ಆ ದೂರ ಬರುತ್ತ ದೂರ ಬರುತ್ತಾ ಹೇಳ್ರಿ ನೋಡೋಣ ಇಲ್ಲಿ ಏನ್ರಿ ಸರ್ ಇದ ನಮ್ದ ಟ್ರೈನ್ ಉದ್ದರ್ ಇದು ಇಷ್ಟು ಉದ್ದ ಏನಂತ ಹೇಳಿದ್ರೆ ನಮ್ದು ಟ್ರೈನ್ ಐತ್ರಿ ಇದು ಸೊ ಇದೇನಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಲಾಸ್ಟ್ ಡಬ್ಬಿ ಇಲ್ ಬರ್ಬೇಕ್ರಿ ಸೊ ಲಾಸ್ಟ್ ಡಬ್ಬಿ ಇಲ್ಲಿ ಬರ್ಬೇಕಂತ ಹೇಳಿದ್ರೆ ಇದು ಇದು ಕ್ರಾಸ್ ಮಾಡ್ಬೇಕ್ರಿ ಅದಾದ ನಂತರ ಇಷ್ಟು ಡಬ್ಬಿಗಳು ಏನಂತ ಹೇಳಿದ್ರೆ ಕ್ರಾಸ್ ಮಾಡಿ ಹೋಗ್ಬೇಕ್ರಿ ಪ್ಲಾಟ್ಫಾರ್ಮ್ ಅಂದ್ರೆ ಇದು ಟೋಟಲ್ ಲೆಂತ್ ನಾವ್ ಏನಂತ ಹೇಳಿದ್ರೆ ತಗೊಂತೀರಿ ಅವಾಗ ಏನಂದ್ರೆ ಎಲ್ ಪ್ಲಸ್ ಡಿ ರೀ ನಮ್ದು ಟೋಟಲ್ ಲೆಂತ್ ರೀ ಎಲ್ರಿಗೂ ಅರ್ಥ ರೀ ಎಸ್ ಇವಾಗ ನೋಡ್ರಿ ನಾವು ಕ್ಯಾಪಿಟಲ್ ಡಿ ಕಂಡು ಹಿಡಿಯವ್ ನಮದು ಇದ್ರಲ್ಲಿ ಹಾಕ್ಬೇಕಂತ ಹೇಳಿದ್ರೆ ಕ್ಯಾಪಿಟಲ್ ಡಿ ಕಂಡು ಹಿಡಬೇಕಲ್ಲ ಕ್ಯಾಪಿಟಲ್ ಡಿ ಏನೈತಿ ನಾನು ಇಲ್ಲೇ ಮುಂದೆ ಬರಿತೇನೆ ನೋಡ್ರಿ ಸೊ ಕ್ಯಾಪಿಟಲ್ ಡಿ ಏನೈತಿ ಸೊ ಲೆಂತ್ ನಮ್ದು ಏನಂತ ಹೇಳಿ ಟ್ರೈನ್ ಲೆಂತ್ ಕಂಡಿಡಿ ಅಂತ ಕೊಟ್ಟಿದ ನಮ್ಗೆ ಇದ್ನ ಕೊಟ್ಟಿಲ್ಲ ಇದ್ನ ಕಂಡು ಅಂತ ಹೇಳಿದಾನೆ ನಮಗೆ ಸ್ಮಾಲ್ ಡಿ ಅಷ್ಟೇ ಕೊಟ್ಟಿದ್ದಾನೆ ಟೂ ಫಿಫ್ಟಿ ಸೊ ಇವಾಗ ಏನಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಮಾಡ್ರಿ ಸ್ಪೀಡ್ ಇಕ್ವಲ್ ಟು ಎಷ್ಟು ಕೊಟ್ಟಿದಾನೆ ಹಾ ಇನ್ನೊಂದ್ರು ನಾವ್ ಹಂಗ ಮಾಡಕತ್ತೇವೆ ಇವಾಗ ಟೂ ಫಿಫ್ಟಿ ಮೀಟರ್ ಅಂತಂದೈತೆ ಸೊ ಇಲ್ಲಿ ಏನಂತ ಹೇಳಿದ್ರೆ ಲೆಂತ್ ನ ಮೀಟರ್ ಅಲ್ಲಿ ಕೊಟ್ಟಿದಾನೆ ಸೊ ಇಲ್ಲಿ ನೋಡ್ರಿ ಇದೇನಂತ ಹೇಳಿದ್ರ ಇದು ಮೀಟರ್ ಅಲ್ಲಿ ಐತೆ ಇದೇನೈತೆ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ ನಾವ್ ಇವಾಗ ಏನ್ ಮಾಡ್ಬೇಕ ಎಸ್ ಸೊ ಅದಾದ ನಂತರ ಟೈಮ್ ಕೂಡ ಸೆಕೆಂಡ್ ಅಲ್ಲಿ ಐತೆ ಸೊ ಅಂದ್ರೆ ಇದು ಮೀಟರ್ ಇದು ಸೆಕೆಂಡ್ ಈ ಸ್ಪೀಡ್ ಕೂಡ ಏನಂತ ಹೇಳಿದ್ರೆ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಬೇಕು ಹೆಂಗ್ ಕನ್ವರ್ಟ್ ಮಾಡ್ಕೊಂತೀರಿ ಸ್ಪೀಡ್ ಇಕ್ಕೊಳ್ಟು ನೈಂಟಿ ಕಿಲೋಮೀಟರ್ ಪರ್ ಅವರ್ ಐತಲ್ಲ ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಬೇಕು ಹೆಂಗ ನೈಂಟಿ ಇಂಟು ಸರ್ ಫೈವ್ ಬೈ ಏಟಿನ್ ಮಾಡ್ತೀವ್ರಿ ಸೊ ಅದಾದ ನಂತರ ನೋಡ್ರಿ ಒಂಬತ್ ಎರಡ್ಲೆ ಹದಿನೆಂಟ್ರಿ ಒಂಬತ್ ಹತ್ಲೆ ತೊಂಬತ್ರಿ ಸೊ ಎರಡು ಒಂದ್ಲೆ ಎರಡ್ ರೀ ಎರಡ್ ಐದ್ಲೆ ಹತ್ರಿ ಎಷ್ಟು ಉಳಿತ್ರಿ ಸರ್ ಟ್ವೆಂಟಿ ಫೈವ್ ಮೀಟರ್ ಪರ್ ಸೆಕೆಂಡ್ ಆಗತ್ತೆ ರೀ ನಮ್ಗೆ ಇದನ್ನ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗತ್ತ ಹೇಳಿದ್ರೆ ಟ್ವೆಂಟಿ ಫೈವ್ ಮೀಟರ್ ಪರ್ ಸೆಕೆಂಡ್ ಏನಂತ ಹೇಳಿದ್ರೆ ನಮ್ದು ಸ್ಪೀಡ್ ಬರುತ್ತೆ ರೀ ಸೊ ಅರ್ಥ ಆಯ್ತಾ ಹೆಂಗೆ ನೋಟ್ ಮಾಡೋದು ಇದು ನಾನು ಕ್ಲೀನ್ ಮಾಡ್ತಾ ಇದೀನಿ ಪ್ಲೇಸ್ ಇಲ್ಲ ಮಾಡೋಕೆ ಅದಕ್ಕೆ ಸೊ ಇವಾಗ ನಾವೇನ್ ಮಾಡ್ಬೇಕು ಇದು ಓಕೆ ಸ್ಪೀಡು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಆಯ್ತು ನಮ್ದು ಟೋಟಲ್ ಲೆಂತ್ ಮೀಟರ್ ಅಲ್ಲಿ ಐತೆ ಎಸ್ ಇದು ಮೀಟರ್ ಅಲ್ಲಿ ಐತೆ ಸೊ ಅದಾದ ನಂತರ ಟೈಮ್ ಕೂಡ ಏನಂತ ಹೇಳಿದ್ರೆ ಸೆಕೆಂಡ್ ಅಲ್ಲಿ ಐತೆ ನೋಡ್ರಿ ಇವಾಗ ಸ್ಪೀಡ್ ಎಷ್ಟೈತಿ ಟ್ವೆಂಟಿ ಫೈವ್ ಮೀಟರ್ ಪರ್ ಸೆಕೆಂಡ್ ಟೋಟಲ್ ಲೆಂತ್ ಎಷ್ಟೈತಿ ಇದ್ರ ಲೆಂತ್ ಎಲ್ ಪ್ಲಸ್ ಟೂ ಫಿಫ್ಟಿ ಸೊ ಡಿವೈಡೆಡ್ ಬೈ ಏನ ಟೈಮ್ ಎಷ್ಟು ತಗೊಂಡೈತಿ ಇದನ್ನ ಕ್ರಾಸ್ ಮಾಡಕ ಪ್ಲಾಟ್ಫಾರ್ಮ್ ನ ಕ್ರಾಸ್ ಮಾಡಕ ಟ್ವೆಂಟಿ ಸಿಕ್ಸ್ ಸೆಕೆಂಡ್ ತಗೊಂಡೈತಿ ಇವಾಗ ನೋಡ್ರಿ ನಾವು ಕಂಡು ಹಿಡ್ಕೋಬೇಕು ಸೊ ಎಲ್ ಪ್ಲಸ್ ಟೂ ಫಿಫ್ಟಿ ಇಲ್ಲೇ ಉಳಿಯುತ್ತಾ ಸೊ ಇದು ಆ ಕಡೆ ಹೋಯ್ತು ಹೋಯ್ತಂತ ಹೇಳಿದ್ರೆ ಏನಾಗತ್ತೆ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಸಿಕ್ಸ್ ಆಗತ್ತೆ ಇದು ಡಿವೈಡೆಡ್ ಬೈ ಐತಲ್ಲ ಆ ಕಡೆ ಹೋಯ್ತಂತ ಹೇಳಿದ್ರೆ ಇಂಟು ಆಗತ್ತ ಎಸ್ ಸೊ ಇವಾಗ ನೋಡ್ರಿ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ರಿ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಸಿಕ್ಸ್ ಎಷ್ಟಾಗುತ್ತೆ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರ ಇಲ್ಲೇ ಮಾಡ್ನಿ ಟ್ವೆಂಟಿ ಸಿಕ್ಸ್ ಇಂಟು ಟ್ವೆಂಟಿ ಫೈವ್ ಎಷ್ಟಾಗತ್ತ ಸೊ ಐದಾರ್ಲೆ ಮೂವತ್ತು ಐದ್ರೆಡ್ಲೆ ಹತ್ತು ಹದಿಮೂರು ಪ್ಲಸ್ ಎರಡರಿಂದ ಎರಡಾರ್ಲೆ ಹನ್ನೆರಡು ಸೊ ಎರಡೆರಡ್ಲೆ ನಾಲ್ಕು ಪ್ಲಸ್ ಐದು ಅಂದ್ರೆ ಟೋಟಲ್ ಆಗಿ ಆರ್ನೂರ ಐವತ್ತು ಎಸ್ ಸೊ ಕ್ಯಾಲ್ಕುಲೇಷನ್ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ ಮೊಬೈಲ್ದಾಗ ಮಾಡ್ರಿ ಹೆಂಗಾದ್ರು ಮಾಡ್ರಿ ಸೊ ಟೋಟಲ್ ಆಗಿ ಎಷ್ಟಾಗತ್ತೆ ಅಂತ ಹೇಳಿದ್ರೆ ಸಿಕ್ಸ್ ಫಿಫ್ಟಿ ಆಗತ್ತೆ ಎಷ್ಟು ಇದ್ ಕ್ಯಾಲ್ಕುಲೇಷನ್ ಮಾಡ್ದಾಗ ಅಂತ ಹೇಳಿದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ದಾಗ ಸಿಕ್ಸ್ ಸಿಕ್ಸ್ ಫಿಫ್ಟಿ ಆಗತ್ತ ಈಗ ಬರ್ಕೊಂಡು ನೋಡಿ ಎಲ್ ಪ್ಲಸ್ ಟೂ ಫಿಫ್ಟಿ ಈಕ್ವಲ್ ಟು ಸಿಕ್ಸ್ ಫಿಫ್ಟಿ ಆಗತ್ತಾ ಇವಾಗ ನಾವ್ ಏನ್ ಕಂಡಿಡಬೇಕು ಎಲ್ ಹಿಡಬೇಕು ಇದೇನಂತ ಹೇಳಿದ್ರೆ ಆ ಕಡೆ ಹೋಗತ್ತ ಆ ಕಡೆ ಹೋದ್ರೆ ಏನಾಗತ್ತ ಸಿಕ್ಸ್ ಫಿಫ್ಟಿ ಮೈನಸ್ ಟೂ ಫಿಫ್ಟಿ ಸೊ ಎಲ್ ಎಕ್ವಲ್ ಟು ಅಂತಂದ ಹೇಳಿದ್ರ ಫೋರ್ ಹಂಡ್ರೆಡ್ ಬರುತ್ತಾ ಫೋರ್ ಹಂಡ್ರೆಡ್ ಮೀಟರ್ ಏನಂತ ಹೇಳಿದ್ರೆ ಟ್ರೇನ್ ಇದ್ದು ಉದ್ದ ಆಗತ್ತ ಕರೆಕ್ಟಾ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ ಇಲ್ಲಿ ಯಾಕೋ ಆಪ್ಷನ್ದಾಗ ಇಲ್ಲ ಇದು ಸೊ ಇದೇನಪ್ಪ ಅಂತ ಹೇಳಿದ್ರೆ ನಮ್ದು ಆನ್ಸರ್ ಆಗುತ್ತೆ ಇದು ಆಪ್ಷನ್ ಸ್ವಲ್ಪ ರಾಂಗ್ಸ್ ಇದಾವೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಇದೇನಪ್ಪ ಅಂತ ಹೇಳಿದ್ರೆ ಏನೈತಿ ದ ಲೆಂತ್ ಆಫ್ ದಿ ಬ್ರಿಡ್ಜ್ ಸೊ ವಿಚ್ ಟ್ರೈನ್ ಈಸ್ ಟ್ರೈನ್ ಒನ್ ಒನ್ ತರ್ಟಿ ಮೀಟರ್ ಟ್ರೈನ್ ಲೆಂತ್ ಎಷ್ಟೈತೆ ಅಂತ ಹೇಳಿದ್ರೆ ಟ್ರೈನ್ ಲೆಂತ್ ಒನ್ ತರ್ಟಿ ಮೀಟರ್ ಉದ್ದ ಐತ್ ಸೊ ಅದಾದ ನಂತರ ಲಾಂಗ್ ಸೊ ಅಂಡ್ ಟ್ರಾವೆಲಿಂಗ್ ಎಟ್ ಅ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಎಷ್ಟು ಕೊಟ್ಟಿದಾನ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ನೋಡ್ರಿ ಒಂದ್ ನಿಮಿಷ ಇರ್ರಿ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಅಂಡ್ ಕ್ಯಾನ್ ಕ್ರಾಸ್ ಇನ್ ತರ್ಟಿ ಸೆಕೆಂಡ್ಸ್ ಅಂತ ಟೈಮ್ ಕೊಟ್ಟಿದಾನ ತರ್ಟಿ ಸೆಕೆಂಡ್ ಹೇಳಿ ಇಲ್ಲಿ ಏನ್ ಕೊಟ್ಟಿದ ಒನ್ ತರ್ಟಿ ಮೀಟರ್ ಉದ್ದದ ಟ್ರೈನ್ ಫೋರ್ಟಿ ಫೈವ್ ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇದ್ರೆ ಅಹ್ ತರ್ಟಿ ಸೆಕೆಂಡ್ಗಳಲ್ಲಿ ಏನಂತಂದ್ರೆ ಒಂದು ಸೇತುವೆಯನ್ನ ದಾಟತ್ತ ಅಂದ್ರೆ ಇಲ್ಲಿ ನೋಡ್ರಿ ಹೇಳಿದ್ರೆ ಈಗ ಟ್ರೈನ್ ಹಿಂಗೈತೆ ಸೊ ಇದ್ರ ಲೆಂತ್ ಎಷ್ಟೈತಿ ಎಲ್ ಇಕ್ವಲ್ ಟು ಒನ್ ತರ್ಟಿ ಮೀಟರ್ ಅಂತಂದೈತೆ ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂದ್ ಬ್ರಿಡ್ಜ್ ಬಂದೈತೆ ಸೊ ಇದ್ರ ಲೆಂತ್ ಏನಂತ ಹೇಳಿದ್ರೆ ಡಿ ಅಂತಂದೈತೆ ಅದನ್ನ ಲೆಂತ್ ಕೊಟ್ಟಿಲ್ಲ ಅದನ್ನ ಕಣ್ಣಿಡಿ ಅಂತಂದೇಳಿದ್ ಸೊ ಇದನ್ನ ಕ್ರಾಸ್ ಮಾಡಕ್ ಏನಂತ ಹೇಳಿದ್ರೆ ಟೈಮ್ ಎಷ್ಟು ತೊಗೊಂಡೈತಿ ತರ್ಟಿ ಸೆಕೆಂಡ್ ಅಂತ ತಗೊಂಡೈತಿ ಎಷ್ಟ್ ತಗೊಂಡೈತಿ ತರ್ಟಿ ಸೆಕೆಂಡ್ ತೊಗೊಂಡೈತೆ ಇಲ್ಲಿ ಏನ್ ಮಾಡ್ಬೇಕು ನೀವ ಕ್ಯಾಲ್ಕುಲೇಷನ್ ಮಾಡ್ಬೇಕು ಸ್ಪೀಡ್ ಕೊಟ್ಟಿದಾರ ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ ನೋಡ್ರಿ ಇದನ್ನೊಂದು ಸಾಲ್ವ್ ಮಾಡ್ಲಾ ನಾನೇ ಓಕೆ ಸಾಲ್ವ್ ಮಾಡ್ತೀನಿ ನೋಡ್ರಿ ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತೆ ಸೊ ಈ ಡಿ ಈಕ್ವಲ್ ಟು ಅಂದ್ರೆ ಏನು ಎಲ್ ಪ್ಲಸ್ ಈ ಸೇತುವೆದು ಸೊ ಬ್ರಿಡ್ಜ್ ಹೇಳಿದ್ರೆ ಲೆಂತ್ ಸೊ ನಮ್ಗೆ ಲೆಂತ್ ಎಷ್ಟು ಕೊಟ್ಟಿದಾರ ಟ್ರೈನ್ದು ಒನ್ ತರ್ಟಿ ಕೊಟ್ಟಿದ್ದಾರೆ ಈ ಬ್ರಿಡ್ಜ್ ಲೆಂತ್ ಕೊಟ್ಟಿಲ್ಲ ಸೊ ಎಲ್ಲ ಏನಂತ ಹೇಳಿದ್ರೆ ಮೀಟ್ರ್ ಒಳಗೈತೆ ಕರೆಕ್ಟಾ ಮೀಟ್ರ್ ಒಳಗೈತೆ ಬಟ್ ಆದ್ರೆ ಏನಂತ ಹೇಳಿದ್ರೆ ಸ್ಪೀಡ್ ಏನೈತಿ ಕಿಲೋಮೀಟರ್ ಪರ್ ಅವರ್ ಇರುತ್ತೆ ಇದನ್ನ ನಾವು ಏನಂತ ಹೇಳಿದ್ರೆ ಇದು ಕನ್ವರ್ಟ್ ಮಾಡ್ಕೊಬೇಕು ಸ್ಪೀಡ್ ಈಕ್ವಲ್ ಟು ಏನಂತ ಹೇಳಿದ್ರೆ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಫೋರ್ಟಿ ಫೈವ್ ಇಂಟು ಫೈವ್ ಬೈ ಏಟೀನ್ ಆಗತ್ತ ನೋಡ್ರಿ ಸೊ ಒಂಬತ್ತೆಡ್ಲೆ ಹದಿನೆಂಟು ಒಂಬತ್ತು ಐದ್ಲೆ ನಲ್ವತ್ತೈದು ಸೊ ಇಲ್ಲಿ ಫೈವ್ ಉಳಿತು ಇಲ್ಲಿ ಉಳಿತು ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟು ಮೀಟರ್ ಪರ್ ಸೆಕೆಂಡ್ ಆಗತ್ತ ಸೊ ಇದೇನಂತ ಹೇಳಿದ್ರೆ ಟ್ವೆಂಟಿ ಫೈವ್ ಡಿವೈಡ್ ಬೈ ಟು ಮೀಟರ್ ಪರ್ ಸೆಕೆಂಡ್ ಏನಂತ ಹೇಳಿದ್ರೆ ಕನ್ವರ್ಟ್ ಆಗುತ್ತೆ ಸೊ ಇದನ್ನ ನಾನು ಕ್ಲೀನ್ ಮಾಡ್ತಾ ಇದೀನಿ ಅಷ್ಟೊಂದು ಪ್ಲೇಸ್ ಇಲ್ಲ ಅದಕ್ಕೋಸ್ಕರ ಸೊ ಇಲ್ಲಿ ನೋಡ್ರಿ ಈಗ ನಾವು ಸ್ಪೀಡ್ ಇಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಐತೆ ಇದ್ರಲ್ಲಿ ನಾವ್ ಏನಂತ ಹೇಳಿದ್ರೆ ಹಾಕ್ಬೇಕು ಸೊ ಇವಾಗ ಸ್ಪೀಡ್ ಕೂಡ ಏನಂತ ಹೇಳಿದ್ರೆ ಮೀಟರ್ ಪರ್ ಅಲ್ಲಿ ಬಂತು ಡಿಸ್ಟನ್ಸ್ ಕೂಡ ಏನಂತ ಹೇಳಿದ್ರೆ ಮೀಟರ್ ಪರ್ ಮೀಟರ್ ಅಲ್ಲಿ ಐತೆ ಟೈಮ್ ಕೂಡ ಏನಂತ ಹೇಳಿದ್ರೆ ಅಲ್ಲಿ ಐತೆ ಓಕೆ ಡನ್ ಸೊ ಇವಾಗ ಸ್ಪೀಡ್ ಎಷ್ಟ ಐತ್ರಿ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟು ಡಿಸ್ಟೆನ್ಸ್ ಎಷ್ಟೈತ್ರಿ ಒನ್ ಥರ್ಟಿ ಡಿವೈಡೆಡ್ ಸಾರಿ ಪ್ಲಸ್ ಬಿ ಸೊ ಅದಾದ ನಂತರ ಟೈಮ್ ಎಷ್ಟೈತ್ರಿ ತರ್ಟಿ ಸೆಕೆಂಡ್ ಐತ್ರಿ ಎಸ್ ಸೊ ಇಲ್ಲಿ ನೋಡ್ರಿ ಸೊ ಇವಾಗ ನಾನ್ ನಿಮ್ಗೆ ಇದ್ ಬೇಕಾನೆ ಸೊ ಇದನ್ನ ಅಷ್ಟೇ ಇಲ್ಲಿ ಇತ್ಕೊಡ್ರಿ ಒನ್ ತರ್ಟಿ ಪ್ಲಸ್ ಡಿ ಸೊ ಇದು ಆ ಕಡೆ ಹೋದ್ರೆ ಏನಾಗತ್ತ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟೂ ಐತ ಇಂಟು ತರ್ಟಿ ಆಗತ್ತ ಸೊ ಎರಡೊಂದ್ಲೆ ಎರಡ್ ಹದಿನೈದ್ಲೆ ಇಲ್ ನೋಡ್ರಿ ಒನ್ ತರ್ಟಿ ಪ್ಲಸ್ ಡಿ ಈಕ್ವಲ್ ಟು ಟ್ವೆಂಟಿ ಫೈವ್ ಇಂಟು ಫಿಫ್ಟೀನ್ ಸೊ ಇದನ್ ಏನ್ ಮಾಡ್ರಿ ಅಂತ ಹೇಳಿದ್ರೆ ಇಂಟು ಮಾಡ್ರಿ ಅದಾದ ನಂತರ ಇದ್ರೊಳಗಿಂದ ಏನ್ ಆನ್ಸರ್ ಬರುತ್ತಲ್ಲ ಆ ಆನ್ಸರ್ ಮೈನಸ್ ಇದನ್ನ ಮಾಡ್ರಿ ಒನ್ ತರ್ಟಿ ಮಾಡ್ರಿ ಅಂತಂದ ಅಂತಂದೇಳಿದ್ರೆ ಏನ್ ಆನ್ಸರ್ ಬರುತ್ತಲ್ಲ ಅದ್ನ ಆನ್ಸರು ಆನ್ಸರ್ ಅದಾದ ನಂತರ ಇದ್ ಮೈನಸ್ ಮಾಡ್ರಿ ಅಂತ ಹೇಳಿದ್ರೆ ನಿಮ್ಗೆ ಏನಂತ ಹೇಳಿದ್ರೆ ಈ ಬ್ರಿಡ್ಜ್ ಇದೇನಂತ ಹೇಳಿದ್ರೆ ಲೆಂತ್ ಸಿಗುತ್ತಾ ಎಷ್ಟ್ ಬರುತ್ತ ಹೇಳಿ ನೀವು ನನಗ ಮೆಸೇಜ್ ಹಾಕ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದೇನಪ್ಪಾ ಹೇಳಿದ್ರೆ ನಿಮ್ಗ ಹೋಮ್ ವರ್ಕ್ ಸೊ ಟೈಪ್ ತ್ರೀ ಒಳಗಡೆ ಏನಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ವರ್ಕ್ ಇದು ಟೈಪ್ ತ್ರೀ ಒಳಗಡೆ ಫಸ್ಟ್ ಹೋಮ್ ವರ್ಕ್ ನಾನು ಹೇಳ್ತೀನಿ ಅ ಟ್ರೈನ್ ತ್ರೀ ಹಂಡ್ರೆಡ್ ಮೀಟರ್ ಲಾಂಗ್ ಅಂದ್ರೆ ಟ್ರೈನ್ ಲೆಂತ್ ಕೊಟ್ಟಿದ್ದಾನೆ ತ್ರೀ ಹಂಡ್ರೆಡ್ ಮೀಟರ್ ಲಾಂಗ್ ರನ್ನಿಂಗ್ ಎಟ್ ಅ ಸ್ಪೀಡ್ ಆಫ್ ಫಿಫ್ಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಐತೆ ಫಿಫ್ಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಓಡ್ತಾ ಐತೆ ಎಸ್ ಸದಾದ ನಂತರ ವಾಟ್ ವಾಟ್ ಟೈಮ್ ಇಟ್ ವಿಲ್ ಸಾರಿ ವಾಟ್ ಟೈಮ್ ವಿಲ್ ಇಟ್ ಪಾಸ್ ಅ ಬ್ರಿಡ್ಜ್ ಅಂದ್ರೆ ಒಂದು ಬ್ರಿಡ್ಜ್ ಅನ್ನ ಏನಂತ ಹೇಳಿದ್ರೆ ಪಾಸ್ ಮಾಡೋ ಬ್ರಿಡ್ಜ್ ಲೆಂತ್ ಎಷ್ಟು ಕೊಟ್ಟಿದ್ದಾನೆ ಒನ್ ಫಿಫ್ಟಿ ಮೀಟರ್ ಅಂತ ವಾಟ್ ಕೇಳಿದನಲ್ಲ ಅಂತ ಹೇಳಿದ್ರೆ ನಮ್ಗೆ ಏನಂತ ಹೇಳಿದ್ರೆ ಟೈಮ್ ಎಷ್ಟು ತಗೋಂತಾನ ಅಂದ್ರೆ ಇಲ್ಲಿ ನೋಡ್ರಿ ಒಂದು ಬ್ರಿಡ್ಜ್ ಐತೆ ಸೊ ಇದೇನಪ್ಪಾ ಅಂತ ಹೇಳಿದ್ರೆ ಇದು ಬ್ರಿಡ್ಜ್ ಇದು ಸೊ ಇದು ಬ್ರಿಡ್ಜ್ ಈ ತರ ಬ್ರಿಡ್ಜ್ ಐತೆ ಎಷ್ಟು ಕೊಟ್ಟಿದ್ದಾನೆ ಒನ್ ಫಿಫ್ಟಿ ಮೀಟರ್ ಅಂತ ಕೊಟ್ಟಿದ್ದಾನೆ ಸೊ ಅದಾದ ನಂತರ ನಮ್ ಟ್ರೈನ್ ಎಲ್ಲ ಐತಿ ನಮ್ ಟ್ರೈನ್ ಇದು ಸೊ ಈ ತರ ಏನಂತ ಹೇಳಿದ್ರೆ ನಮ್ ಟ್ರೈನ್ ಬರಕತ್ತೈತೆ ಎಸ್ ಸೊ ಇತರದ ಲೆಂತ್ ಎಷ್ಟೈತಿ ಒನ್ ತರ್ಟಿ ಮೀಟರ್ ಐತೆ ಸಾರಿ ತ್ರೀ ಹಂಡ್ರೆಡ್ ಮೀಟರ್ ಐತೆ ತ್ರೀ ಹಂಡ್ರೆಡ್ ಮೀಟರ್ ಸೊ ಅದಾದ ನಂತರ ಇವಾಗ ಏನಂತ ಹೇಳಿದ್ರೆ ಎಷ್ಟು ಸ್ಪೀಡಲ್ಲಿ ಹೊಂಟೈತಿ ಫಿಫ್ಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೊಂಟೈತ ಸೊ ಇದನ್ನ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಟೈಮ್ ತಗೊಳತ್ತ ಅಂತ ಕ್ವಶನ್ ಕೇಳಿದಾನ ಇಲ್ಲಿ ನೋಡ್ರಿ ಎಲ್ಲಾನು ನಿಮ್ಮ ಹತ್ರ ಐತೆ ನೀವೇನ್ ಮಾಡ್ಬೇಕು ಕನ್ವರ್ಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಸ್ಪೀಡ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ನ ಯೂಸ್ ಮಾಡ್ಕೊಂಡು ನೀವು ಸೊಲ್ಯೂಷನ್ ಅನ್ನ ಹುಡುಕ್ಬೇಕು ಎಸ್ ನೋಡ್ರಿ ಸೊ ಅದನ್ನ ಕಂಪ್ಲೀಟ್ ಮಾಡಿದ ನಂತರ ನನಗೆ ಏನ್ ಮಾಡ್ರಪ್ಪ ಹೇಳಿದ್ರೆ ಆನ್ಸರ್ ಅನ್ನ ಹಾಕ್ರಿ ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಇಫ್ ಅ ಟ್ರೈನ್ ಈಸ್ ಟೂ ಫೋರ್ಟಿ ಮೀಟರ್ ಲಾಂಗ್ ಟ್ರೈನ್ ಲೆಂತ್ ಎಷ್ಟೈತೆ ಐತೆ ಅಂತ ಹೇಳಿದ್ರೆ ಟೂ ಫೋರ್ಟಿ ಮೀಟರ್ ಲಾಂಗ್ ಐತೆ ಕನ್ನಡದಲ್ಲಿ ಓದ್ಬೇಕಾದ್ರೆ ಸೊ ಅದಾದ ನಂತರ ನೆಕ್ಸ್ಟ್ ಇಸ್ ಮೂವಿಂಗ್ ಅಟ್ ಅ ಸ್ಪೀಡ್ ಆಫ್ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಮೂವ್ ಆಗ್ತಾ ಐತೆ ಎಷ್ಟು ಸ್ಪೀಡಲ್ಲಿ ಸ್ಪೀಡ್ ಎಷ್ಟೈತೆ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹೌ ಲಾಂಗ್ ವಿಲ್ ಇಟ್ ಟೇಕ್ ಕಂಪ್ಲೀಟ್ಲಿ ಕ್ರಾಸ್ ಅ ಟನೆಲ್ ಇಲ್ಲಿ ಏನ್ ಮಾಡಿದಾನ ಅಂತ ಹೇಳಿದ್ರೆ ಒಂದು ಟನೆಲ್ ಅನ್ನ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಒಂದು ಟನೆಲ್ ಐತೆ ಇಷ್ಟು ಉದ್ದದ್ದು ಸೊ ಇಷ್ಟು ಉದ್ದದ್ದು ಏನಂತ ಹೇಳಿದ್ರೆ ಒಂದು ಟನೆಲ್ ಐತೆ ಉದ್ದ ಎಷ್ಟು ಸ್ಮಾಲ್ ಡಿ ಸೊ ಅದಾದ ನಂತರ ನಮ್ದು ಟ್ರೈನ್ ಎಲ್ಲೈತಿ ಸೊ ಇಲ್ಲೈತೆ ಐತೆ ಇಲ್ಲಿ ಏನಂತ ಹೇಳಿದ್ರೆ ನಮ್ದು ಟ್ರೈನ್ ಐತೆ ಸೊ ಇತರದ ಲೆಂತ್ ಎಷ್ಟೈತಿ ಎಲ್ ಐತೆ ಅಂದ್ರೆ ನಮಗ್ ಟೂ ಫೋರ್ಟಿ ಮೀಟರ್ ಐತೆ ಸೊ ಅದಾದ ನಂತರ ಟನೆಲ್ ದಟ್ ಇಸ್ ತ್ರೀ ತ್ರೀ ಹಂಡ್ರೆಡ್ ಮೀಟರ್ ಲಾಂಗ್ ಸೊ ನಮ್ದು ಟನೆಲ್ ಉದ್ದ ಎಷ್ಟು ಕೊಟ್ಟಿದಾನ ತ್ರೀ ಹಂಡ್ರೆಡ್ ಮೀಟರ್ ಕೊಟ್ಟಿದಾನ ಎಸ್ ಇದು ಎಷ್ಟೈತಿ ಟೂ ಫೋರ್ಟಿ ಮೀಟರ್ ಐತೆ ಸೊ ಎಟ್ ಅ ಸ್ಪೀಡ್ ಆಫ್ ಸಿಕ್ಸ್ಟಿ ಕಿಲೋಮೀಟರ್ ಅಲ್ಲಿ ಇದನ್ನ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರ ಅಂದ್ರ ನೆಕ್ಸ್ಟ್ ಟ್ರೈನ್ ಎಲ್ಲಿಗೆ ಬರ್ಬೇಕು ಈ ರೀತಿಯಾಗಿ ಲಾಸ್ಟ್ ಹೋಗಿ ಇಲ್ಲಿ ಬರ್ಬೇಕು ಈ ರೀತಿಯಾಗಿ ಬರ್ಬೇಕು ಇಲ್ಲಿಗೆ ಅಂತಂದ್ ಹೇಳಿದ್ರ ಎಷ್ಟ್ ಟೈಮ್ ತಗೊಳತ್ತ ಅಂದ್ರೆ ಎಷ್ಟು ಕವರ್ ಡಿಸ್ಟೆನ್ಸ್ ಮಾಡತ್ತ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೊಬೇಕು ಸೊ ಅಂತಂದ್ ಹೇಳಿದ್ರ ನಮ್ದು ಕ್ಯಾಪಿಟಲ್ ಡಿ ಎಷ್ಟಾಗತ್ತ ಟೂ ಫೋರ್ಟಿ ಪ್ಲಸ್ ಈ ಸ್ಮಾಲ್ ಡಿ ತ್ರೀ ಹಂಡ್ರೆಡ್ ಮೀಟರ್ ಆಗತ್ತೆ ಸೊ ಟೋಟಲ್ ಏನಂತ ಹೇಳಿದ್ರೆ ಫೈವ್ ಫೋರ್ಟಿ ಮೀಟರ್ ಏನಂತಂದ್ರೆ ನಮ್ದು ಡಿಸ್ಟೆನ್ಸ್ ಆಯ್ತು ಕ್ಯಾಪಿಟಲ್ ಡಿ ಸಿಕ್ತು ಸೊ ಅದಾದ ನಂತರ ನಮ್ಗೆ ಏನ್ ಕೇಳಿದಾನ ಎಷ್ಟು ಟೈಮಲ್ಲಿ ಏನಂತ ಹೇಳಿದ್ರೆ ಪಾಸ್ ಅಂತ ಕ್ವಶನ್ ಕೇಳಿದಾನ ಸೊ ಇದು ಕೂಡ ಮೀಟರ್ ಅಲ್ಲಿ ಐತೆ ಇದು ಕೂಡ ಅಂದ್ರೆ ಮೀಟರ್ ಅಲ್ಲಿ ಐತೆ ಸೊ ಇದೇನೈತಿ ನಮ್ದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತೆ ನಮ್ಗೆ ಇಲ್ಲಿ ಆಪ್ಷನ್ ಕೂಡ ಸೆಕೆಂಡ್ ಅಲ್ಲಿ ಕೊಟ್ಟಿದಾನೆ ಇದೇನ್ ಮಾಡಬೇಕು ಕಿಲೋಮೀಟರ್ ಪರ್ ಅವರ್ ನಾವ್ ಏನ್ ಮಾಡ್ಬೇಕು ಮೀಟರ್ ಪರ್ ಸೆಕೆಂಡಲ್ಲಿ ಏನಂತಂದ್ರೆ ಕನ್ವರ್ಟ್ ಮಾಡ್ಕೋಬೇಕು ಹೆಂಗ್ ಮಾಡ್ಕೊಂತೀರಿ ಸಿಕ್ಸ್ಟಿ ಇಂಟು ಫೈವ್ ಡಿವೈಡೆಡ್ ಬೈ ಏಟೀನ್ ಎಸ್ ಮೂರ್ ಆರ್ಲೆ ಹದಿನೆಂಟು ಮೂರ್ ಇಪ್ಪತ್ಲೇ ಏನಂತ ಹೇಳಿದ್ರೆ ಅಹ್ ಅರವತ್ತಾಗತ್ತೆ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೂರ್ ಸಾರಿ ಎರಡು ಎರಡು ಮೂರ್ಲೆ ಆರು ಎರಡು ಹತ್ತಲೆ ಇಪ್ಪತ್ತು ಸೊ ಎಷ್ಟು ಉಳಿತು ಟೆನ್ ಇಂಟು ಫೈವ್ ಫಿಫ್ಟಿ ಡಿವೈಡೆಡ್ ಬೈ ತ್ರೀ ಏನಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಸೊ ನಮ್ಗೆ ಸ್ಪೀಡು ಸಿಕ್ತು ಸ್ಪೀಡ್ ಕೂಡ ಏನಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಐತೆ ನಮಗೇನು ಫಾರ್ಮುಲಾ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೋಟಲ್ ಡಿಸ್ಟನ್ಸ್ ಇದು ಸೊ ಇಲ್ಲಿ ನೋಡ್ರಿ ಸ್ಪೀಡ್ ಹೇಳಿದ್ರೆ ಎಷ್ಟೈತೆ ಫಿಫ್ಟಿ ಡಿವೈಡೆಡ್ ಬೈ ತ್ರೀ ಅಂತಂದೈತೆ ಅದಾದ ನಂತರ ಡಿಸ್ಟೆನ್ಸ್ ಎಷ್ಟೈತೆ ಟೋಟಲ್ ಡಿಸ್ಟೆನ್ಸ್ ಫೈವ್ ಫೋರ್ಟಿ ಐತೆ ಅದಾದ ನಂತರ ನಮ್ಗೆ ಏನು ಟೈಮ್ ಅನ್ನ ಕಣ್ಣಿಡ್ಕೊಬೇಕು ಈಗ ಟೈಮ್ ಈ ಕಡೆ ಬರ್ಕೊಡ್ರಿ ಅಂದ್ರೆ ಈ ಕಡೆ ಹೋಗುತ್ತಾ ಸೊ ಇಲ್ಲ ಅಂತ ಹೇಳಿದ್ರೆ ಹಾ ಇದು ಟೈಮ್ ಈ ಕಡೆ ಹೋಗುತ್ತಾ ಇದನ್ನ ಈ ಕಡೆ ತಗೊಂಡ್ ಬಂದ್ಬಿಡ್ರಿ ಸೊ ಫೈವ್ ಫೋರ್ಟಿ ಡಿವೈಡೆಡ್ ಬೈ ಫಿಫ್ಟಿ ಇದು ಏನಂತಂದ್ರೆ ಆ ಕಡೆ ಕಳಿಸಿದ್ರೆ ಇಂಟು ಆಗತ್ತ ಸೊ ಇಂಟು ತ್ರೀ ಆಗುತ್ತೆ ನೋಡ್ರಿ ಇದು ಜೀರೋ ಇದು ಜೀರೋ ಹೋಯ್ತು ಸೊ ನಮ್ಗೆ ಎಷ್ಟು ಉಳಿತು ನೋಡ್ರಿ ಫಿಫ್ಟಿ ಫೋರ್ ಇಂಟು ತ್ರೀ ಡಿವೈಡೆಡ್ ಬೈ ಫೈವ್ ಉಳೀತು ಎಸ್ ಫಿಫ್ಟಿ ಫೋರ್ ಇಂಟು ತ್ರೀ ಡಿವೈಡೆಡ್ ಬೈ ಫೈವ್ ಉಳಿಯುತ್ತ ಸೊ ನಾವು ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ ಮೂರ್ ಮೂರ್ನಾಲ್ಕಲೆ ಹನ್ನೆರಡು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೂರೈದ್ಲೆ ಹದಿನೈದು ಹದಿನಾರು ನೂರ ಅರವತ್ತೆರಡು ಫಿಫ್ಟಿ ಫೋರ್ ಇಂಟು ತ್ರೀ ಮೂರ್ನಾಲ್ಕಲೆ ಎಸ್ ನೂರ ಅರವತ್ತೆರಡು ಡಿವೈಡೆಡ್ ಬೈ ಫೈವ್ ಸೊ ಅದಾದ ನಂತರ ಇದನ್ನ ಮಾಡ್ಕೊಂಡ್ ನಂತರ ಎಷ್ಟು ಸೆಕೆಂಡ್ ಗಳು ಬರುತ್ತಂತ ನೋಡ್ರಿ ಫ್ರಾಕ್ಷನ್ ಅಲ್ಲಿ ಬರುತ್ತೆ ಅದ್ರ ನಿಯರೆಸ್ಟ್ ಏನಂತ ಹೇಳಿದ್ರೆ ನೀವು ಆನ್ಸರ್ ಅನ್ನ ತಗೊಂಡು ಇಡಬೇಕು ಸೊ ಅಷ್ಟು ಸೆಕೆಂಡ್ಸ್ ಗಳಲ್ಲಿ ಏನಂತ ಹೇಳಿದ್ರೆ ಇದು ಕ್ರಾಸ್ ಮಾಡತ್ತ ಇದೇನಪ್ಪಾ ಹೇಳಿದ್ರೆ ನಮ್ಗ ಆನ್ಸರ್ ಆಗತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆ ಸೊ ಇನ್ನೊಂದು ಕ್ವಶನ್ ನಾನು ನಾನ್ ಬಿಡಿಸ್ತೀನಿ ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಈ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರ ಎಸ್ ಈ ಕ್ವಶನ್ ನಿಮಗ್ ತೋಡ್ರಿ ಹೋಮ್ ವರ್ಕ್ ನಂಬರ್ ಟೂ ಇದ್ರಲ್ಲಿ ಸೊ ನಾನು ಇನ್ನೊಂದು ಕ್ವಶನ್ ಅನ್ನ ಬಿಡಿಸ್ತೀನಿ ಸೊ ಇಟ್ ಟೇಕ್ಸ್ ಏನಂತ ಹೇಳಿದ್ರೆ ತ್ರೀ ಸಿಕ್ಸ್ಟಿ ಟ್ರೈನ್ ತ್ರೀ ಟೇಕ್ಸ್ ತ್ರೀ ಸಿಕ್ಸ್ಟಿ ಮೀಟರ್ ಲಾಂಗ್ ಟ್ರೈನ್ ಟ್ವೆಲ್ ಸೆಕೆಂಡ್ ಟು ಪಾಸ್ ಪೋಲ್ ನಾನು ಫಸ್ಟ್ ಬಿಡಿಸಿದ್ನಲ್ಲ ಆತರ ಸೊ ತ್ರೀ ಸಿಕ್ಸ್ಟಿ ಮೀಟರ್ ಲಾಂಗ್ ಏನಂತ ಹೇಳಿದ್ರೆ ಟ್ರೈನ್ ಐತೆ ಸೊ ಏನಂತ ಹೇಳಿದ್ರೆ ತ್ರೀ ಸಿಕ್ಸ್ಟಿ ಮೀಟರ್ ಲಾಂಗದ ಏನಂತಂದ್ ಹೇಳಿದ್ರೆ ಟ್ರೈನ್ ಐತೆ ಸೊ ಇದೇನಂತ ಹೇಳಿದ್ರೆ ಟ್ವೆಲ್ ಸೆಕೆಂಡ್ಸ್ ಟು ಪಾಸ್ ಪಾಸೋಲ್ ಸೊ ಒಂದು ಪೋಲನ್ನ ಒಂದು ಕಂಬವನ್ನ ಹೇಳಿದ್ರೆ ಪಾಸ್ ಮಾಡಿ ಹೋಗಕ ಎಷ್ಟು ಟೈಮ್ ತಗೊಳತ್ತ ಎಷ್ಟು ಟೈಮ್ ತಗೊಳತ್ತ ಹನ್ನೆರಡು ಸೆಕೆಂಡ್ ತಗೊಳತ್ತ ಸೊ ಅದಾದ ನಂತರ ಹೌ ಲಾಂಗ್ ಇಟ್ ವಿಲ್ ಟೇಕ್ ಟು ಪಾಸ್ ಅ ಪ್ಲಾಟ್ಫಾರ್ಮ್ ನೈನ್ ಹಂಡ್ರೆಡ್ ಮೀಟರ್ ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ಈ ತರ ಒಂದು ಪ್ಲಾಟ್ಫಾರ್ಮ್ ಐತ ಸೊ ಈ ಪ್ಲಾಟ್ಫಾರ್ಮ್ ನ ಏನಂತ ಹೇಳಿದ್ರೆ ಕ್ರಾಸ್ ಮಾಡಾಕ ಟ್ರೈನ್ ಸೊ ಈ ಟ್ರೈನ್ ಅಂತ ಹೇಳಿದ್ರೆ ಪಾಸ್ ಮಾಡಕ್ ಏನಂತ ಹೇಳಿದ್ರೆ ಎಷ್ಟು ಟೈಮ್ ತಗೊಳತ್ತ ಅಂತ ಕ್ವಶನ್ ಕೇಳಿದನ ಸೊ ನಾವ್ ಏನ್ ಕಂಡಿಡ್ಬೇಕು ಈ ಮೊದ್ಲಿನ ಕಂಡೀಷನ್ ಹಾಕ್ಬಿಟ್ಟು ಸೊ ಈ ಕಡೆ ಏನಂತ ಹೇಳಿದ್ರೆ ಪೋಲನ್ನ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಟ್ರೈನ್ ಸೊ ಅದ್ರದ್ದು ಲೆಂತ್ ಎಷ್ಟಾಗತ್ತ ಸೇಮ್ ಈ ಏನಿರುತ್ತಲ್ಲ ಏನ್ ಇರುತ್ತಲ್ಲ ಟ್ರೈನ್ ಎಷ್ಟು ಲೆಂತ್ ಇರುತ್ತಲ್ಲ ಅಷ್ಟು ಕ್ರಾಸ್ ಮಾಡತ್ತ ಅಂದ್ರೆ ಡಿಸ್ಟೆನ್ಸ್ ಅಷ್ಟಾಯ್ತು ಫಸ್ಟ್ ನಾವ್ ಏನಂತ ಕಂಡಿಡಬೇಕು ಸ್ಪೀಡ್ ಕಂಡು ಹಿಡ್ಬೇಕು ನಮ್ಗೆ ಸ್ಪೀಡ್ ಕೊಟ್ಟಿಲ್ಲ ಸೊ ಸ್ಪೀಡ್ ಈಕ್ವಲ್ ಟು ಸ್ಮಾಲ್ ಡಿ ಡಿವೈಡೆಡ್ ಬೈ ಟೈಮ್ ಅಂತಂದು ಹೇಳ್ತೀವಿ ಸೊ ಇಲ್ಲಿ ಏನಂತ ಹೇಳಿದ್ರೆ ಡಿ ಏನಾಗತ್ತೆ ತ್ರೀ ಸಿಕ್ಸ್ಟಿ ಯಾಕಂತ ಹೇಳಿದ್ರೆ ಪೋಲ್ ಐತೆ ಸೊ ಅದಾದ ನಂತರ ಟೈಮ್ ಎಷ್ಟೈತಿ ಟ್ವೆಲ್ವ ಐತೆ ಸೊ ಹನ್ನೆರಡೊಂದ್ಲೆ ಹನ್ನೆರಡು ಮೂರ್ಲೆ ಮೂವತ್ತು ಮೂಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಆಗತ್ತ ಸ್ಪೀಡ್ ಇಕ್ವಲ್ ಟು ಏನಂತ ಹೇಳಿದ್ರೆ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಸೊ ಇದು ನಮ್ಗೆ ಇವಾಗ ಏನಂತ ಹೇಳಿದ್ರೆ ಸ್ಪೀಡ್ ಸಿಕ್ತು ಅದಾದ ನಂತರ ನೆಕ್ಸ್ಟ್ ಕ್ಯಾಪಿಟಲ್ ಡಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ ನೋಡ್ರಿ ಅದಾದ ನಂತರ ಎಷ್ಟು ಟೈಮ್ ತೊಗೊಳತ್ತಂತ ನೋಡ್ಬಿಟ್ಟು ನೀವ್ ಏನ್ ಮಾಡ್ರಿ ಅಂತ ಹೇಳಿದ್ರೆ ನೀವು ಆನ್ಸರ್ ಅನ್ನ ಹಾಕ್ಬೇಕು ಸೊ ಅದಾದ ನಂತರ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಅ ಟ್ರೈನ್ ಅ ತ್ರೀ ಹಂಡ್ರೆಡ್ ಮೀಟರ್ ಲಾಂಗ್ ಟ್ರೈನ್ ಏನಿತ್ತು ಅಂತಂದ್ರೆ ಅಂತ ಹೇಳಿದ್ರೆ ಹಂಡ್ರೆಡ್ ಮೀಟರ್ ಲಾಂಗ್ ಐತೆ ಸೊ ಅದಾದ ನಂತರ ರನ್ನಿಂಗ್ ಎಟ್ ಅ ಸ್ಪೀಡ್ ಆಫ್ ಅಂದ್ರೆ ಇಲ್ಲಿ ಸ್ಪೀಡ್ ಕೊಟ್ಟಿದಾನೆ ಎಷ್ಟು ಫಿಫ್ಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಸೊ ಇನ್ ವಾಟ್ ಟೈಮ್ ಇಟ್ ವಿಲ್ ಪಾಸ್ ಅ ಬ್ರಿಡ್ಜ್ ಲಾಂಗ್ ಎಷ್ಟು ಐತೆ ಅಂತ ಹೇಳಿದ್ರೆ ಬ್ರಿಡ್ಜ್ ಲಾಂಗ್ ಟೂ ಫಿಫ್ಟಿ ಮೀಟರ್ ಅಂದ್ರೆ ಸ್ಮಾಲ್ ಡಿ ಕೊಟ್ಟಿದಾನೆ ಒನ್ ಫಿಫ್ಟಿ ಮೀಟರ್ ಸೊ ಎಟ್ ವಾಟ್ ಟೈಮ್ ಅಂತ ಕೇಳಿದಾನೆ ನಮ್ಗೆ ಏನ್ ಕ್ವಶನ್ ಕೇಳಿದಾನೆ ಅಂತಂದ್ರೆ ಹೇಳಿದ್ರೆ ಟೈಮ್ ಅಂತ ಕೇಳಿದಾನ ನಾವು ನಾವ್ ಅಂತಂದ್ರೆ ನಮಗೆ ಸ್ಪೀಡ್ ಕೊಟ್ಟ ಅಂತಂದ ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ ಬಟ್ ಅದ್ ಹಿಂದಿನದೊಳಗ್ ಏನಂತಂದ್ರೆ ಸ್ಪೀಡ್ ಕೊಟ್ಟಿರಲಿಲ್ಲ ಒಂದು ಪೋಲ್ ನ ಏನಂತ ಹೇಳಿದ್ರೆ ಟ್ವೆಲ್ ಸೆಕೆಂಡ್ ತೊಗೊಂಡ್ಬಿಟ್ಟು ಪಾಸ್ ಅಂತ ಕೊಟ್ಟಿದಾನ ಅದನ್ನ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡಿದ್ವಿ ಸ್ಪೀಡ್ ಅನ್ನ ಕಣ್ಣಿಡ್ಕೊಂಡ್ವಿ ಅದಾದ ನಂತರ ನೆಕ್ಸ್ಟ್ ಇದನ್ನ ಸಾಲ್ವ್ ಮಾಡಿದ್ವಿ ಸೊ ಸೇಮ್ ಅದೇ ತರ ಇವಾಗೂ ಕೂಡ ಏನಂತ ಹೇಳಿದ್ರೆ ನೀವ್ ಹಂಗೆ ಮಾಡ್ಬೇಕು ಸೊ ಈಗ ಏನಂತ ಹೇಳಿದ್ರೆ ಇವಾಗ ನಮ್ಗೇನು ಲೆಂತ್ ಐತೆ ಸ್ಪೀಡ್ ಈಗ ಡೈರೆಕ್ಟ್ ಆಗಿ ಕೊಟ್ಟಿದಾನ ಸ್ಪೀಡ್ ಡೈರೆಕ್ಟ್ ಆಗಿ ಕೊಡ್ಲಿಲ್ಲ ಪೋಲು ಮ್ಯಾನು ಅಥವಾ ಮತ್ತೇನೋ ಕೊಟ್ಟಿದ್ದ ಅಂತ ಹೇಳಿದ್ರೆ ಕಣ್ಣಿಡ್ಬೇಕಿತ್ತು ಈಗ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನ ಸೊ ಇಲ್ಲೇನಂತ ಹೇಳಿದ್ರೆ ಒಂದು ಬ್ರಿಡ್ಜ್ ಐತೆ ಒಂದೇನಂತ ಹೇಳಿದ್ರೆ ಸೇತುವೆ ಐತೆ ಈ ತರ ಸೇತುವೆ ಸೊ ಇದನ್ನ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ನಮ್ ಟ್ರೈನ್ ಅಲ್ಲಿ ಐತಿ ಇಲ್ಲಿಗೆ ಐತಿ ನಮ್ ಟ್ರೈನ್ ಇದೆ ಲೆಂತ್ ಎಷ್ಟೈತಿ ತ್ರೀ ಹಂಡ್ರೆಡ್ ಮೀಟರ್ ಸೊ ಅದಾದ ನಂತರ ಇದು ಬ್ರಿಡ್ಜ್ ಲೆಂತ್ ಎಷ್ಟೈತಿ ಡಿ ಈಕ್ವಲ್ ಟು ಒನ್ ಫಿಫ್ಟಿ ಮೀಟರ್ ಐತೆ ಸೊ ಇದನ್ನ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಇದು ಈ ಕಡೆ ಬಂದ್ಬಿಡ್ಬೇಕು ಟ್ರೈನ್ ಏನಂತ ಹೇಳಿದ್ರೆ ಈ ಕಡೆ ಬಂದ್ಬಿಡ್ಬೇಕು ಇದೆಷ್ಟು ತ್ರೀ ಹಂಡ್ರೆಡ್ ಮೀಟರ್ ಸೊ ಎಷ್ಟು ಉದ್ದ ಕ್ರಾಸ್ ಮಾಡ್ಬೇಕು ಅದು ಎಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡ್ಕೋಬೇಕು ಇಷ್ಟು ಡಿಸ್ಟೆನ್ಸ್ ನ ಹೇಳಿದ್ರೆ ಕವರ್ ಮಾಡ್ಕೊಬೇಕು ನಮ್ದು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ ಲೆಂತ್ ಆಫ್ ದಿ ಟ್ರೈನ್ ಆಮೇಲೆ ಲೆಂತ್ ಆಫ್ ದಿ ಬ್ರಿಡ್ಜ್ ಅಷ್ಟು ಡಿ ಸೊ ಇದು ತ್ರೀ ಹಂಡ್ರೆಡ್ ಬ್ರಿಡ್ಜ್ ಅಷ್ಟು ಒನ್ ಫಿಫ್ಟಿ ಮೀಟರ್ ಅಂದ್ರೆ ಟೋಟಲ್ ಆಗಿ ಏನಂತಂದು ಹೇಳಿದ್ರೆ ಫೋರ್ ಫಿಫ್ಟಿ ಮೀಟರ್ ಏನಾಗತ್ತೆ ನಮ್ದು ಡಿಸ್ಟನ್ಸ್ ಆಗತ್ತೆ ನಮ್ಗೆ ಆಲ್ರೆಡಿ ಸ್ಪೀಡ್ ಏನ್ ಕೊಟ್ಟಿದಾನೆ ಇದು ಫಿಫ್ಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾನೆ ಸೊ ಇದನ್ನ ಏನ್ ಮಾಡ್ಬೇಕು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಬೇಕು ಎಸ್ ಎಷ್ಟಾಗತ್ತ ಎಸ್ ಎಷ್ಟಾಗತ್ತ ನೋಡ್ರಿ ಸೊ ಫಿಫ್ಟಿ ಫೋರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕವರ್ ಮಾಡ್ಕೊಂಡ್ರೆ ಎಷ್ಟಾಗತ್ತೆ ಸೊ ಫಿಫ್ಟಿ ಫೋರ್ ಇಂಟು ಫೈವ್ ಬೈ ಏಟೀನ್ ಸೊ ಹದಿನೆಂಟೊಂದ್ಲೆ ಹದಿನೆಂಟು ಮೂರ್ಲೆ ಅಂದ್ರೆ ಫಿಫ್ಟೀನ್ ಮೀಟರ್ ಪರ್ ಸೆಕೆಂಡ್ ಏನಂತಂದು ಹೇಳಿದ್ರೆ ನಮ್ದು ಸ್ಪೀಡ್ ಇವಾಗ ಎಲ್ಲ ಸಿಕ್ತಲ್ಲ ಸ್ಪೀಡ್ ಟು ಏನಂತಂದ್ರೆ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಟೈಮ್ ಸೊ ಕ್ಯಾಪಿಟಲ್ ಡಿ ಫೋರ್ ಫಿಫ್ಟಿ ಐತಿ ಸ್ಪೀಡ್ ಎಷ್ಟೈತಿ ಹದಿನೈದು ಐತಿ ಈಸಿಯಾಗಿ ಏನಂತಂದ್ರೆ ಟೈಮ್ ನ ಕಂಡ ಹಿಡ್ಕೊಂಡ್ಬಿಡ್ರಿ ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತೆ ಹಾ ಇಲ್ಲಿ ಮತ್ ಅದನ್ನ ಕೇಳಿದೆ ನೋಡ್ರಿ ಸೊ ಇಫ್ ಟ್ರೈನ್ ಇಸ್ ಅ ಪೋಲ್ ಇನ್ ಟ್ವೆಲ್ ಸೆಕೆಂಡ್ ಪೋಲ್ ಅಂತ ಅಂದ್ರೆ ಕಂಬ ಸೊ ಈ ತರ ಏನಂತ ಹೇಳಿದ್ರೆ ಒಂದು ಕಂಬ ಐತೆ ಈ ಕಂಬವನ್ನ ಟ್ರೈನ್ ಏನಂತ ಹೇಳಿದ್ರೆ ಸೊ ಎಷ್ಟು ಎಷ್ಟ್ ಇದನ್ನ ಇಲ್ಲೇ ಬಿಡ್ರಿ ಎಷ್ಟ್ ಟೈಮ್ ಸೊ ಇದು ಮಾಡೈತೆ ಟ್ವೆಲ್ ಸೆಕೆಂಡ್ ತಗೊಂಡ್ಬಿಟ್ಟೇನಂತ ಹೇಳಿದ್ರೆ ಪಾಸ್ ಟ್ರಾವೆಲಿಂಗ್ ಎಟ್ ಅ ಸ್ಪೀಡ್ ಇಲ್ಲಿ ಸ್ಪೀಡ್ ಎಷ್ಟು ಕೊಟ್ಟಿದ ಅಂತ ಹೇಳಿದ್ರೆ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾನೆ ದೆನ್ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಟು ಟ್ರೈನ್ ಕ್ರಾಸ್ ಬ್ರಿಡ್ಜ್ ಆಫ್ ಅ ಲೆಂತ್ ಆಫ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಅಂದ್ರೆ ನೆಕ್ಸ್ಟ್ ಕಂಡೀಶನ್ ಏನ್ ಒಂದು ಬ್ರಿಡ್ಜ್ ಐತೆ ರೀತಿ ಏನಂತ ಹೇಳಿದ್ರೆ ಒಂದು ಬ್ರಿಡ್ಜ್ ಐತೆ ಈ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಕ ಟ್ರೈನ್ ಏನಂತ ಹೇಳಿದ್ರೆ ಎಷ್ಟು ಟೈಮ್ ತಗೊಳುತ್ತ ಹೌ ಮಚ್ ಟೈಮ್ ಅಂತ ಕೇಳಿದ ನಮ್ಗೆ ಇಲ್ಲಿ ಏನ್ ಕೇಳಿದಾನಂತಂದ್ರೆ ಟೈಮ್ ಕೇಳಿದಾನ ಸೊ ಅದಾದ ನಂತರ ಬ್ರಿಡ್ಜ್ ಲೆಂತ್ ಎಷ್ಟು ಕೊಟ್ಟಿದಾನ ಸಿಕ್ಸ್ ಹಂಡ್ರೆಡ್ ಮೀಟರ್ ಅಂತ ಕೊಟ್ಟಿದಾನೆ ಸಿಕ್ಸ್ ಹಂಡ್ರೆಡ್ ಮೀಟರ್ ಇದನ್ನ ಏನಂತಂದ್ರೆ ಸಿಕ್ಸ್ ಹಂಡ್ರೆಡ್ ಮೀಟರ್ ಕೊಂತಾನೆ ಬಟ್ ಆದ್ರೆ ನಮ್ಗ ಲೆಂತ್ ಗೊತ್ತಿಲ್ಲ ಟ್ರೈನ್ ಇದು ಸ್ಪೀಡ್ ಗೊತ್ತೈತ ಸೇಮ್ ಸ್ಪೀಡಲ್ಲೇ ಇಲ್ಲೂ ಕೂಡ ಏನಂತಂದು ಹೇಳಿದ್ರೆ ಸೇಮ್ ಸ್ಪೀಡಲ್ಲೇ ಹೋಗ್ತಾ ಇರತ್ತ ಎಸ್ ಸೊ ಇದನ್ನ ನಾವು ಫಸ್ಟ್ ಕಂಡೀಷನ್ ಐತಲ್ಲ ಇದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು ನಾವು ಲೆಂತ್ ಅನ್ನ ಕಂಡೋಬೇಕು ಹೆಂಗ ಸರ್ ಹೇಳಿದ್ರೆ ಟೋಟಲ್ ಇದು ಲೆಂತ್ ಇದು ಸೊ ಇದೇನಂತ ಹೇಳಿದ್ರೆ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಇಷ್ಟು ಕ್ರಾಸ್ ಮಾಡಕ ಏನಂತ ಹೇಳಿದ್ರೆ ಎಷ್ಟು ಟೈಮ್ ತಗೊಂಡೋತ್ರಿ ಹನ್ನೆರಡು ಸೆಕೆಂಡ್ ಟೈಮ್ ತಗೊಂಡೋಯ್ತು ಅಂದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಈ ಕಂಡೀಷನ್ ಅಲ್ಲಿ ಏನಾಗತ್ತ ಸ್ಪೀಡ್ ಏನೈತೆ ಫೋರ್ಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಐತೆ ಅದನ್ನೇನಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಸೆಕೆಂಡಲ್ಲಿ ಕನ್ವರ್ಟ್ ಮಾಡಿಕೊಡ್ರಿ ಸೊ ಫೋರ್ಟಿ ಫೈವ್ ಇಂಟು ಫೈವ್ ಬೈ ಏಟೀನ್ ಅಂತಂದು ಹೇಳಿದ್ರೆ ಸೊ ಎಷ್ಟು ಒಂಬತ್ತೆರಡ್ಲೆ ಹದಿನೆಂಟು ಒಂಬತ್ತೈದ್ಲೆ ನಲವತ್ತೈದು ಸೊ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟೂ ಮೀಟರ್ ಪರ್ ಸೆಕೆಂಡ್ ಆಗುತ್ತಾ ಸೊ ಇದೇನು ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟೂ ಮೀಟರ್ ಪರ್ ಸೆಕೆಂಡ್ ಸೊ ಇದನ್ನ ಕ್ಲೀನ್ ಮಾಡ್ತೀನಿ ರೀ ನಮಗ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾನ ನೋಡ್ರಿ ಸ್ಪೀಡ್ ಎಷ್ಟು ಕೊಟ್ಟಿದ್ದಾನ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟು ಸೊ ಅದಾದ ನಂತರ ಈ ಡಿಸ್ಟೆನ್ಸ್ ಅಂದ್ರೆ ಎಷ್ಟು ಈ ಕಂಡೀಷನ್ ಒಳಗಡೆ ಮೇಲ್ಗಡೆ ಪೋಲ್ ನ ಕ್ರಾಸ್ ಮಾಡುವಾಗ ಸೊ ನಮ್ದು ಲೆಂತ್ ಆಫ್ ಎಷ್ಟ್ ಲೆಂತ್ ಇರುತ್ತಲ್ರಿ ಟ್ರೇನ್ದು ಅಷ್ಟು ಲೆಂತ್ ಎಲ್ಲ ಕವರ್ ಎಷ್ಟು ಡಬ್ಬಿಗಳು ಇದಾವಲ್ಲ ಬೋಗಿಗಳು ಆ ಬೋಗಿಗಳೆಲ್ಲ ಕವರ್ ಮಾಡಿ ಹೋಗ್ಬೇಕ್ರಿ ಆ ಪೋಲ್ ನ ಅಂತಂದ ಹೇಳಿದ್ರೆ ಸೊ ಅದು ದೂರ ಎಷ್ಟು ಚಲಿಸ್ತು ಎಷ್ಟು ಬೋಗಿಗಳ ಇದಾವಲ್ಲ ಅಷ್ಟು ಉದ್ದ ಅಂದ್ರ ಟ್ರೈನ್ದ ಎಷ್ಟು ಉದ್ದ ಐತಿಲ್ಲ ಅಷ್ಟು ಉದ್ದ ಚಲಿಸ್ತು ಸೊ ಅಂದ್ರೆ ಡಿಸ್ಟೆನ್ಸ್ ಎಷ್ಟ ಇಲ್ಲಿ ಸರ್ ಎಲ್ರಿ ನಮಗ್ ಗೊತ್ತಿಲ್ರಿ ಅದನ್ನ ಕೇಳಿದನ್ರಿ ಎಷ್ಟು ಸೆಕೆಂಡ್ ಟೈಮ್ ತೊಗೊಂತ್ರಿ ಹನ್ನೆರಡು ಸೆಕೆಂಡ್ ಇಲ್ಲಿ ನಮ್ಗೆ ಎಲ್ ಸಿಗತ್ತ ಎಲ್ ಕಂಡು ಹಿಡ್ಕೊಳ್ರಿ ಇದು ಈ ಕಡೆ ಮೇಲ್ಗಡೆ ಹೋಗುತ್ತೆ ಟ್ವೆಂಟಿ ಫೈವ್ ಇಂಟು ಟ್ವೆಲ್ ಡಿವೈಡೆಡ್ ಬೈ ಟೂ ಆಗತ್ತಾ ಒಂದ್ಲೆ ಎರಡು ಆರ್ಲೆ ಹನ್ನೆರಡು ಸೊ ಟ್ವೆಂಟಿ ಫೈವ್ ಇಂಟು ಸಿಕ್ಸ್ ಏನಂತಂದ್ರೆ ನಮ್ದು ಟ್ರೈನ್ ಲೆಂತ್ ಆಗುತ್ತೆ ಎಷ್ಟಾಗತ್ತೆ ನೋಡ್ರಿ ಆರ್ ಇದ್ಲೆ ಮೂವತ್ತು ಆರ್ ಎಡ್ಲೆ ಹನ್ನೆರಡು ಒನ್ ಫಿಫ್ಟಿ ಕರೆಕ್ಟಾ ಸೊ ಟ್ವೆಂಟಿ ಫೈವ್ ಇಂಟು ಸಿಕ್ಸ್ ಎಷ್ಟಾಗತ್ತೆ ಆರ್ ಐದ್ಲೆ ಮೂವತ್ತು ಎಸ್ ಕರೆಕ್ಟ್ ನೂರ ಹೇಳಿದ್ರೆ ಮೀಟರ್ ಅಂತಂದ ಹೇಳಿದ್ರೆ ಟ್ರೈನ್ದ ಉದ್ದ ಆಗತ್ತ ಇವಾಗ ಏನಾಯ್ತು ನಮಗೆ ಟ್ರೈನ್ ಉದ್ದ ಇದು ಕೂಡ ಏನಂತ ಹೇಳಿದ್ರೆ ನೂರ ಐವತ್ತು ಮೀಟರ್ ಸಿಕ್ತು ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು ನೂರ ಐವತ್ತು ಪ್ಲಸ್ ಆರ್ನೂರು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು ಏಳ್ನೂರ ಐವತ್ತು ಮೀಟರ್ ಏನಂತ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಆಯ್ತು ನಮಗ್ ಸ್ಪೀಡ್ ಕೊಟ್ಟಿದ್ದೆ ನಾನು ಇದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಆಗುತ್ತಾ ಸ್ಪೀಡ್ ಎಷ್ಟೈತಿ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟೂ ಐತಿ ಡಿಸ್ಟೆನ್ಸ್ ಎಷ್ಟೈತಿ ಏಳ್ನೂರ ಐವತ್ತೈತಿ ನಮ್ಗೆ ಏನಂತ ಹೇಳಿದ್ರೆ ಟಿ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಏನಂತ ಹೇಳಿದ್ರೆ ನನಗೆ ಮೆಸೇಜ್ ಹಾಕ್ರಿ ಸೊ ಅದಾದ ನೋಡ್ರಿ ಲಾಸ್ಟ್ ಕ್ವಶನ್ ಅ ಟ್ರೈನ್ ಇಸ್ ಅ ಟೆಲಿಗ್ರಾಫ್ ಪೋಸ್ಟ್ ಅಂದ್ರೆ ಟೆಲಿಗ್ರಾಫ್ ಪೋಸ್ಟ್ ಆಗಿರ್ಬೋದು ಪೋಲ್ ಆಗಿರ್ಬೋದು ಒಂದೇ ಒಂದು ಟ್ರೈನ್ ಹೇಳಿದ್ರೆ ಟೆಲಿಗ್ರಾಫ್ ಪೋಸ್ಟ್ ಅನ್ನ ಏನಂತ ಹೇಳಿದ್ರೆ ಈ ತರ ಟೆಲಿಗ್ರಾಫ್ ಪೋಸ್ಟ್ ಅನ್ನ ಏನ್ ಮಾಡತ್ತಂತ ಹೇಳಿದ್ರೆ ಏಟ್ ಸೆಕೆಂಡ್ ಒಳಗಡೆ ಪಾಸ್ ಮಾಡತ್ತ ಏಟ್ ಸೆಕೆಂಡ್ ಸೊ ಐನ್ ಟೂ ಸಿಕ್ಸ್ಟಿ ಮೀಟರ್ ಇಲ್ಲಿ ನೋಡ್ರಿ ಟೂ ಸಿಕ್ಸ್ಟಿ ಫೋರ್ ಮೀಟರ್ ಲಾಂಗ್ ಬ್ರಿಡ್ಜ್ ಐತೆ ನೆಕ್ಸ್ಟ್ ಇನ್ನೊಂದ್ ಏನ್ ಹೇಳಿದ್ರೆ ಅವ್ನ್ ಏನ್ ಕೊಟ್ಟಿರ್ತಾನ ಅದನ್ನ ಬರ್ಕೋಬೇಕು ಸೊ ಇದೇನ ಅಂತ ಹೇಳಿದ್ರೆ ಡಿ ಏನ್ ಐತಿ ಟೂ ಸಿಕ್ಸ್ಟಿ ಫೋರ್ ಮೀಟರ್ ಅಂತಂದೈತೆ ಸೊ ಇನ್ ಟ್ವೆಂಟಿ ಸೆಕೆಂಡ್ ಟೈಮ್ ಎಷ್ಟು ಕೊಟ್ಟಿದಾನ ಟ್ವೆಂಟಿ ಸೆಕೆಂಡ್ ಅಲ್ಲಿ ಕೊಟ್ಟಿದಾನ ಸೊ ಅಂದ್ರೆ ವಾಟ್ ಈಸ್ ದ ಲೆಂತ್ ಆಫ್ ದಿ ಟ್ರೈನ್ ಅಂತ ಕ್ವಶನ್ ಕೇಳಿದಾನ ವಾಟ್ ಈಸ್ ದ ಲೆಂತ್ ಆಫ್ ದಿ ಟ್ರೈನ್ ಅಂತ ಕ್ವಶನ್ ಕೇಳಿದ ಸೊ ಇಲ್ಲೇನಂತ ಹೇಳಿದ್ರೆ ರೈಲು ಟೆಲಿಗ್ರಾಫ್ ಕೋಶ್ಟ್ನ ಎಂಟು ಗಳಲ್ಲಿ ಮತ್ತು ಎರಡ್ ಸೊ ಎರಡ್ ನೂರ ಅರವತ್ನಾಲ್ಕು ಮೀಟರ್ ಉದ್ದದ ಸೇತುವೆಯನ್ನ ಸೊ ಇಪ್ಪತ್ತು ಸೆಕೆಂಡ್ ಗಳಲ್ಲಿ ಹಾದು ಹೋಗುತ್ತವೆ ಅದಾದ ನಂತರ ರೈಲ್ ಉದ್ದ ಎಷ್ಟು ಸರ್ ಇಲ್ಲಿ ಸರ್ ಟ್ರೈನ್ ಲೆಂತ್ ಕೊಟ್ಟಿಲ್ರಿ ಅದಾದ ನಂತರ ನೆಕ್ಸ್ಟ್ ಏನು ಕೊಟ್ಟಿಲ್ರಿ ಈ ತರ ಕೊಟ್ಟಾಗ ಹೆಂಗ್ ಮಾಡ್ಬೇಕ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಸ್ಪೀಡ್ದಾಗ ಹೊಂಟಿರೈತಿ ಟ್ರೈನ ಅದೇ ಸ್ಪೀಡ್ದಾಗ ಇಲ್ಲಿ ಹೋಗ್ತಿರತ್ತ ಕರೆಕ್ಟ್ ಸೊ ಸ್ಪೀಡನ್ನ ಏನಂತಂದ್ರೆ ನಾವು ಕಾನ್ಸ್ಟೆಂಟ್ ಆಗಿ ಈ ಸೇಮ್ ಸ್ಪೀಡ್ ಇರತ್ತೆ ಇಲ್ಲಿ ನಾವು ಈಗ ಬರ್ಕೊಳ್ಳೋಣ ಇವಾಗ ಸೊ ಇಲ್ಲಿ ನೋಡ್ರಿ ಸ್ಪೀಡ್ ಎಷ್ಟೈತೆ ನಾವು ಸ್ಪೀಡ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಫಸ್ಟ್ ರ ಕಂಡು ಸೊ ಎಷ್ಟೈ ನೋಡ್ರಿ ಎಸ್ ಇಕ್ಕೊಳ್ತು ಡಿಸ್ಟೆನ್ಸ್ ಎಷ್ಟಾಯ್ತು ನಮಗೆ ಕೊಟ್ಟಿಲ್ಲ ಸೊ ಇದು ಎಲ್ ಐತೆ ಟ್ರೈನ್ ಇದು ಎಷ್ಟಾಗತ್ತೆ ಎಲ್ ಸೊ ಅದಾದ ನಂತರ ಟೈಮ್ ಎಷ್ಟು ಕೊಟ್ಟಿದ್ದಾನೆ ಎಂಟ್ ಕೊಟ್ಟಿದ್ದಾನೆ ಸೊ ಇಲ್ಲಿ ಏನಂತಂದ್ರೆ ಇದು ಫಸ್ಟ್ ಇಕ್ವೇಶನ್ ಆಯ್ತು ಎಸ್ ಇಲ್ಲಿ ನೆಕ್ಸ್ಟ್ ಕಂಡೀಷನ್ ನೋಡ್ರಿ ನಮ್ದು ಕ್ಯಾಪಿಟಲ್ ಡಿ ಕಂಡು ಹಿಡ್ಕೊಬೇಕು ಸೊ ಇಲ್ಲಿ ಟ್ರೈನ್ ಕೂಡ ಇರುತ್ತೆ ಟ್ರೈನ್ ಲೆಂತ್ ಎಷ್ಟು ಎಲ್ ಆಯ್ತು ಇಲ್ಲಿ ಎಲ್ ತಗೊಂಡಿದ್ರೆ ಇಲ್ಲೂ ಎಲ್ ತಗೊಬೇಕು ಸೊ ಎಲ್ ಪ್ಲಸ್ ಟೂ ಸಿಕ್ಸ್ಟಿ ಫೋರ್ ಆಯ್ತು ಡಿಸ್ಟೆನ್ಸ್ ಸೊ ಅದಾದ ನಂತರ ಸ್ಪೀಡ್ ಎಷ್ಟೈತಿ ಎಸ್ ಐತೆ ಇಲ್ಲಿ ನೋಡ್ರಿ ಈಗ ನೀವು ಈ ಫಾರ್ಮುಲಾ ಹಾಕ್ಬಿಟ್ಟು ಇದರಲ್ಲಿ ನೋಡ್ಕೊಳ್ಳೋಣ ಇವಾಗ ಸೊ ಸ್ಪೀಡ್ ಎಷ್ಟೈತೆ ಎಸ್ ಅಂತಂದೈತೆ ಅದ ಟೋಟಲ್ ಡಿಸ್ಟೆನ್ಸ್ ಎಷ್ಟೈತೆ ಎಲ್ ಪ್ಲಸ್ ಟೂ ಸಿಕ್ಸ್ಟಿ ಫೋರ್ ಸದಾದ ನಂತರ ನೆಕ್ಸ್ಟ್ ಟೈಮ್ ಎಷ್ಟು ತಗೊಂಡೈತೆ ಟ್ವೆಂಟಿ ಸೆಕೆಂಡ್ ತಗೊಂಡೈತೆ ಇಲ್ಲಿ ನೋಡ್ರಿ ಇದೇನಂತ ಹೇಳಿದ್ರೆ ಎರಡನೇ ಇಕ್ವೇಶನ್ ಎಸ್ ಇಷ್ಟು ಗೊತ್ತಾಯ್ತ ಇವಾಗ ನಾವ್ ಹೇಳಿದ್ರೆ ನಮ್ಗ ಫಸ್ಟ್ ಇದ್ರೊಳಗಡೆ ಸ್ಪೀಡ್ ಗೊತ್ತಾಗೈತೆ ಈ ಸ್ಪೀಡ್ ಈ ಸ್ಪೀಡ್ ಎರಡು ಅಲ್ಲ ಈ ಸ್ಪೀಡಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಹಾಕೋಣ ಎಲ್ ಡಿವೈಡೆಡ್ ಬೈ ಏಟ್ ಈಕ್ವಲ್ ಟು ಎಲ್ ಪ್ಲಸ್ ಟೂ ಸಿಕ್ಸ್ಟಿ ಫೋರ್ ಅಂತ ಹೇಳ್ತೀವಿ ಡಿವೈಡೆಡ್ ಬೈ ಟ್ವೆಂಟಿ ಸೊ ಇವಾಗ ನೋಡ್ರಿ ಇದು ಆ ಕಡೆ ಹೋಯ್ತಂತ ಹೇಳಿದ್ರೆ ಏನಾಗತ್ತ ಸೊ ನಾವು ಸೊಲ್ಯೂಷನ್ ಮಾಡುದು ಅಂತಂದ್ರೆ ಟ್ವೆಂಟಿ ಎಲ್ ಇದ ಹೋಗುತ್ತೆ ಇಂಟು ಟ್ವೆಂಟಿ ಎಲ್ ಸೊ ಅದಾದ ನಂತರ ನೆಕ್ಸ್ಟ್ ಈಕ್ವಲ್ ಟು ಎಲ್ ಪ್ಲಸ್ ಟೂ ಸಿಕ್ಸ್ಟಿ ಫೋರ್ ಬ್ರಕೆಟ್ ಅಲ್ಲಿ ಇಂಟು ಏಟ್ ಆಗತ್ತ ಸೊ ಅದಾದ ನಂತರ ಇದು ಟ್ವೆಂಟಿ ಎಲ್ ಅದಾದ ನಂತರ ಇದು ಏಟ್ ಎಲ್ ಗುಣಸ್ ಪ್ಲಸ್ ಟೂ ಸಿಕ್ಸ್ಟಿ ಫೋರ್ ಇಂಟು ಏಟ್ ಅಂತ ಆಗತ್ತೆ ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಿಮ್ ಏನಂತ ಹೇಳಿದ್ರೆ ಲೆಂತ್ ಅನ್ನೋದು ಸಿಗುತ್ತೆ ಅದನ್ನ ಸಾಲ್ವ್ ಮಾಡ್ರಿ ನೋಡೋಣ ಎಷ್ಟಾಗತ್ತೆ ಅಂತಂದೇಳಿ ಸೊ ಈ ಟೋಟಲ್ ಲೆಂತ್ ಎಷ್ಟು ಇಷ್ಟೇನಪ್ಪ ಅಂತ ಹೇಳಿದ್ರೆ ನಿಮಗೆ ಟೈಪ್ ಥ್ರೀ ಸೊ ಈ ತರ ಕ್ವಶನ್ಸ್ಗಳನ್ನ ಪಿ ಸಿ ಪಿ ಎಸ್ ಐ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾನೆ ನೆಕ್ಸ್ಟ್ ಇನ್ನೊಂದು ಟೈಪ್ ಬರುತ್ತಾ ಆ ಟೈಪ್ ನ ಹೇಳಿದ್ರೆ ನೆಕ್ಸ್ಟ್ ಅಂದ್ರೆ ಎರಡು ಟ್ರೈನ್ ಗಳು ಅಪೋಸಿಟ್ ಹೋಗ್ತಾ ಇದ್ರ ಸೇಮ್ ಡೈರೆಕ್ಷನ್ ಹೋಗ್ತಾ ಇದ್ರ ಸೊ ಯಾವ ತರ ಬಿಡಿಸಬೇಕು ಅದೊಂದು ಟೈಪ್ ಬಿಡಿಸ್ಬಿಟ್ಟು ನಾವೇನಂತ ಹೇಳಿದ್ರೆ ಎಸ್ ಎಸ್ ಸಿ ಕ್ವಶನ್ ಗಳಲ್ಲಿ ಏನ್ ಕೇಳಿದಾನ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ಸಿಗೋಣ ಜೈ ಹಿಂದ್